పూర్ణిమ చంద్రవదనే పాదాబ్జ సంపూజితే నిత్యానందకరీ శుభకరీ కాపాడు శివశంకరీ. ರೇಗತಿ, ನಿನ್ ಕಂಡು ಬಿದ್ಬಿಟ್ನಾ? ಆಯ್ತಿವತ್ ನನ್ ತಿಥಿ. ಯಾಕೆ ನನ್ ಕಂಡ್ರೆ ಅಷ್ಟೊಂದು ಹೆದರ್ಕೋತೀಯ? ನಾನ್ ನಿನ್ ಕರಡಿನ, ಸಿಂಹನ, ವೀರಪ್ಪನ್ನ ಇಲ್ಲ ಚಂದ್ರಸ್ವಾಮಿನ? ಅವರೆಲ್ಲರಿಗಿಂತ ಡೇಂಜರ್ ಅಪ್ಪ ನೀನು. ಅರೆ, ಅಂತದೇನಯ್ಯ ಮಾಡಿದೀನಿ ನಾನು? ಸುಮ್ನೆ ಯಾಕೆ ನನ್ ಮೇಲೆ ಅಪವಾದ ಹೊರಿಸ್ತೀಯ? ನೋಡಯ್ಯ, ರೆಟ್ಟಿಂಗ್ಸ್ ಕಟ್ಟೋದ್ರಲ್ಲಿ ಭರ್ಜರಿ ಗಂಡು ನೀನು. ಯಾರನ್ನ ಬೇಕಾದ್ರೂ ಸುಲಭವಾಗಿ ಸೋಲಿಸಿ ಗೆಲುವಿನ ಸರ್ದಾರ ಆಗ್ಬಿಡ್ತೀಯ. ಇದ್ ಬದ್ದಿದ್ದೆಲ್ಲ ಕೇಳ್ಕೊಂಡು ನಾವು ಮನೆಗೆ ಹೋಗಿ ಹೆಂಡತಿ ಹತ್ರ ಉಗಿಸ್ಕೋಬೇಕು. ಯಾಕಪ್ಪ ಬೇಕು? ಸರಿ ಬಿಡಯ್ಯ, ನನ್ನಿಂದ ನಿನಗೆ ಯಾಕೆ ತೊಂದ್ರೆ? ಇನ್ಮೇಲೆ ಯಾರ ಜೊತೆನೂ ಬೆಟ್ಟಿಂಗ್ಸ್ ಕಟ್ಟಲ್ಲ ಅಂತ ರಾಜಿ ಆಗ್ಬಿಡ್ತೀನಿ. ನಿಜವಾಗ್ಲು? ಹೌದಮ್ಮ. ಅಬ್ಬಾ, ನಾಳೆನೇ ಜಾಜಿ ಮಲ್ಲಿಗೆ ಹೂವಿನ ಹಾರ ಹಾಕಿಸ್ಬಿಡ್ತೀನಿ ಬಗಣೇಶ್ಗೆ. ಹೌದಾ? ಆ ಖುಷಿಗೆ ಒಂದ್ ಬೈಟು ಕಾಫಿ ಕುಡಿಯೋಣ. ಬಿಲ್ಲು? ಬಿಲ್ ತಾನೆ ತಗಳ 50 ರುಪೀಸ್. ನೀನೆ ಬಿಲ್ ಕೊಡಯ್ಯ. ಏನು ಇದು? ಕಮಾನ್, ಟೋಪಿ ಕರೆಕ್ಟ್ ಆಗಿದೆ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ತಂಗಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ ಅಣ್ಣ. ನಮಸ್ಕಾರ. ಓ ಅಣ್ಣಂದ್ರ ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ಓ ಅಕ್ಕಂದ್ರ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ಕಾರ. ಪರವಾಗಿಲ್ಲ ಅಣ್ಣ, ಕಾಲಿಗೆ ಬೀಳ್ತೀನಿ ಅಣ್ಣ, ಈ ಬಡ ನೋಟಿ ಮೇಲೆ ಹೊಡಿಬೇಡ ಅಣ್ಣ. ಹೆದರ್ಕೋಬೇಡ ಅಣ್ಣ, ಧೈರ್ಯವಾಗಿರು. ಒಂದು ವೇಳೆ ನಿನ್ನ ಹಳೆ ಎಕ್ಕಡ ತಗೊಂಡು ನನ್ನ ಕೆನ್ನೆ ಮೇಲೆ ಪಟ 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 ಅಂತ ಹೊಡೆದ್ರು, ನನಗೆ ಕೋಪ ಬರಲ್ಲ ಅಣ್ಣ. ಬನ್ನಿ. ಅಲ್ಲ, ಕಾಫಿ ಮೈ ಮೇಲೆ ಬಿದ್ರು ಕೋಪ ಬರಲ್ಲ ಅಂತಾರಲ್ಲ, ಈ ಪ್ರಪಂಚದಲ್ಲಿ ಇಂಥವ್ರು ಇದಾರ? ಅಲ್ಲ ಗುರು, ಅವನು ಹೇಳಿ ಕೇಳಿ MLA. ನಿಜವಾಗ್ಲು ಅವನು ಕೋಪ ಅನ್ನೋದ್ರ ಅರ್ಥನೇ ಗೊತ್ತಿಲ್ಲ. ಆಯ್ತು ಕಣ, ಅವನು ಎದ್ವಾ ತದ್ವಾ ಕೋಪ ಮಾಡ್ಕೊಂಡು ತಲೆ ಎಲ್ಲ ಕೆರ್ಕೊಂಡು ಮೈ ಮೇಲಿರೋ ಬಟ್ಟೆ ಎಲ್ಲ ಹರ್ಕೊಂಡು ಹುಚ್ಚ ಆಗೋ ಹಾಗೆ ಮಾಡ್ತೀನಿ. ಸಾಧ್ಯನೇ ಇಲ್ಲ ಗುರು. ಎಷ್ಟು ಬೆಟ್ಸ್? 1000 ರುಪೀಸ್ ಬೆಟ್ಸ್. ಡನ್. ನಮಸ್ಕಾರ ಅಣ್ಣ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಿ ಸರ್. ಸಂಜೀವ ಅಣ್ಣ ಚೆನ್ನಾಗಿದ್ದಾರೆ ಅಣ್ಣ? ಚೆನ್ನಾಗಿದ್ದಾರೆ ಸರ್. ಒಂದು 4 ಕಾಫಿ ತಗೊಂಬಾ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ಅಣ್ಣಂಗೆ ಜಾಗ ಕೊಡು, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಂಡ ನನ್ನಿಂದ ಏನಾಗ್ಬೇಕಾಗಿತ್ತು ಅಣ್ಣ? ನಾನು ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ಹೇಳಣ್ಣ. ಆ ವಿಷಯ ಹೇಳಿದ್ರೆ ನಿಮ್ಗೆ ಕೋಪ ಬರುತ್ತೆ ಸರ್. ಕೋಪ ನನಗೆ ಖಂಡಿತ ಬರಲ್ಲ ಅಣ್ಣ. ನಿಮಗೆ ಖಂಡಿತವಾಗ್ಲೂ ಕೋಪ ಬರಲ್ವಾ ಸರ್? ನನ್ನ ನಾಣೆಗೂ, ನಮ್ಮ ಅಪ್ಪ ನಾಣೆಗೂ, ನಮ್ಮ ಪಕ್ಷದ ಮೇಲೆ ನಾಣೆಗೂ ನನ್ನ ಕೋಪ ಬರಲ್ಲ ಅಣ್ಣ. ನೀನ್ ಧೈರ್ಯವಾಗಿ ಹೇಳಣ್ಣ. ಸರಿ ಸರ್, ನೀವ್ ಇಷ್ಟೊಂದು ಹೇಳಿದ ಮೇಲೆ ನಾನು ನಿಜವಾಗ್ಲೂ ಹೇಳ್ತೀನಿ ಸರ್. ನಿಮಗೆ ಕೋಪ ಬರ್ತಾ ಇದೆ ಸರ್? ಅಯ್ಯೋ, ನನಗೆ ಕೋಪ ಬರಲ್ಲ ಅಣ್ಣ. ನೋಡಿದ್ರ ದೇವಾಲಯಗಳು ನಿಮ್ಗೆ ಕೋಪ ಬರ್ತಾ ಇದೆ ಸರ್? ಇಲ್ಲ ಅಣ್ಣ, ನನಗೆ ಕೋಪ ಬರಲ್ಲ ಅಣ್ಣ. ಇಲ್ಲ ಸರ್, ನಿಮಗೆ ಕೋಪ ಬರ್ತಾ ಇದೆ. ಆ ಕೋಪದಿಂದ ನಿಮ್ ಕೆನ್ನೆಗಳು ತುಟಿಗಳು ಅದಿರ್ತಾ ಇದೆ. ನಿಮಗೆ ಕೋಪ ಬಂದಿದೆ ಅನ್ನೋಕ್ಕೆ ನಿಮ್ ಮೂಗಿನ ಹೊಳ್ಳೆಗಳು ಹಾಗೆ ಅರಳ್ತಾ ಇದೆ. ನೋಡಿ ನೋಡಿ. ಇಲ್ಲ ಅಣ್ಣ, ನನ್ನ ಕೋಪ ಬರಲ್ಲ ಅಣ್ಣ. ಕೋಪ ಬಂದಿದೆ ಅಂತ ಹೇಳ್ತಿದ್ದೀನಿ. ಇಲ್ಲ ಅಣ್ಣ, ನನಗೆ ಕೋಪ ಬರಲ್ಲ ಅಣ್ಣ. ಇಲ್ಲ ಅಣ್ಣ, ನಿಮಗೆ ಕೋಪ ಬಂದಿದೆಯ ಅಣ್ಣ. ನೋ ರಮೇಶ, ನನ್ನ ಮುಖ ಸರಿಯಾಗಿ ನೋಡಿ ಹೇಳು, ನನಗೆ ಕೋಪ ಬಂದಿದೆಯೋ? ಸ್ವಲ್ಪ ಕೋಪ ಬಂದಿದೆ. ನೋಡಿದ್ರ ನನ್ನ 35 ವರ್ಷ ಸರ್ವಿಸ್ ನಲ್ಲಿ ಒಂದು ಕ್ಷಣ ಕೋಪ ಮಾಡ್ಕೊಂಡಿಲ್ಲ ಕಣೋ. ಸಂಗಣ್ಣ, ನನ್ನ ಮುಖದಲ್ಲಿ ಸ್ವಲ್ಪ ಕೋಪ ಬಂದಿದೀನ? ಸ್ವಲ್ಪ ಅಲ್ಲ ಸರ್, ಜಾಸ್ತಿ ಬಂದಿದೆ. ನೋಡಿದ್ರ ನೋಡಿದ್ರ ಇಲ್ಲ, ನನಗೆ ಕೋಪ ಬರೋದಿಲ್ಲ. ನೋಡಿ ಅಮ್ಮ, ಅಕ್ಕ, ತಂಗಿ, ತಾಯಿ, ತಾಯಿ, ನಿಮ್ಮ ಮುಖ ನೋಡಿ, ಸರಿ ನೋಡಿ, ಹೇಳಿ, ಈ ಮುಖದ ಕೋಪ ಬರ್ತಾ ಇದೆಯಾ? ಕೋಪ ಎದ್ ಕಾಣ್ತಾ ಇದೆ ಸರ್. ನೋಡಿ ಅಣ್ಣ, ಕೋಪ ಇದೆ. ಕೋಪ ಇಲ್ಲ, ಇದೆ ಕೋಪ ಇದೆ ಸರ್. ಇದೆ. ನಮಸ್ಕಾರ ಎಂ ಎಲ್ ಎ ಸರ್.
ನಮಸ್ಕಾರ ನಮಸ್ಕಾರ ಮ್ಯಾನೇಜರ್ ಅಣ್ಣ ನೀವಾದ್ರೂ ಸರಿಯಾಗಿ ಹೇಳಿ ನನ್ನ ಮುಖದಲ್ಲಿ ಕೋಪ ಇದೆಯಾ ಕಮಾನ್ ಟೆಲ್ ಮೀ ಕೋಪದಿಂದ ನಿನ್ನ ಮುಖ ಟಮಟ ಅಂತಾರ ಕೆಂಪುಗಾ ಮುಟ್ಟಿದೆ ಅಣ್ಣ ಇಲ್ಲ ಕೋಪ ಬರಲ್ಲ ಕೋಪ ಬರಲ್ಲ ಕೋಪ ತಡ್ಕೊಳಕ್ಕಾಗದೆ ನಿಮ್ಮ ಕೈ ಕಾಲೆಲ್ಲ ನಡುಗ್ತಾ ಇದೆ ಕೋಪದಿಂದ ನೀವು ತುಟಿ ಕಚ್ತಾ ಇದ್ದೀರಾ ಬಿಪಿ ರೈಸ್ ಆಗಿದೆ ಅದಕ್ಕೆ ನಾನು ವಿಷಯ ಹೇಳಲ್ಲ ಅಂತ ಹೇಳಿದೆ ನಿಮ್ಮ ಕೋಪ ಬಂದಿದೆ 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 ಪೂರಿ ಉಪ್ಪಿಟ್ ಇಡ್ಲಿ ವಡೆ ಇವತ್ತಿಗೆ ಸಾಕು ತದನನ್ನ ಸ್ವಾಮಿ ಸ್ವಾಮಿ ಕರೆದ್ರೆ ಯಜಮಾನ್ರೆ ಸ್ವಾಮಿ ಅಡಿಗೆ ಮನೇಲಿ ನಮ್ಮಕ್ಕೆ ನನಗೋಸ್ಕರ ಎಂತೆಂತ ತಿಂಡಿ ಮಾಡಿದಾಳ ಗೊತ್ತಾ ಒಂದು ದಿವಸ ನಿನ್ ಹೆಂಡತಿ ಈ ತರ ಮಾಡಿದಾಳ ನನ್ನ ಹೆಂಡತಿ ನಿಮ್ಗಾಕ್ ಮಾಡ್ತಾಳೆ ಯಜಮಾನ್ರೆ ಅಯ್ಯೋ ಬೆಕರ್ ಮುಂಡದೆ ತಾನೇ ಬುದ್ಧಿವಂತ ಅಂತ ಮಾತಾಡ್ತಾನೆ ತಲೆ ಹರತೆ ಭುವನ ನೀನ್ ಇದನ್ನೆಲ್ಲ ಅಲ್ಲಿ ಇಟ್ಬಿಟ್ರೆ ನಾನು ಪಟ್ಟ ಕುತ್ಕೊಂಡು ಬಾರಿಸ್ಬಿಡ್ತೀನಿ ಅಪ್ಚಾರ ಅಪ್ಚಾರ ಇದು ನಿಮ್ಗಲ್ರಿ ಸ್ವಾಮಿಗೆ ನಿಜವಾಗ್ಲೂ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಮ್ಮ ಅವರೇ ನನಗೋಸ್ಕರ ಇಷ್ಟೊಂದು ತಿಂಡಿ ಮಾಡ್ಕೊ ಬಂದಿದ್ದೀರಾ ನೀನಿಗಲ್ವೋ ಆ ಸ್ವಾಮಿಗೆ ಕರೆದ್ರಮ್ಮ ನಾನ್ ಕರೆದಿದ್ದು ಈ ಭಗವಂತನ ಸ್ವಾಮಿ ನಿನಗೋಸ್ಕರ ಇಡ್ಲಿ ವಡೆ ಪೂರಿ ಉಪ್ಪಿಟ್ಟು ಎಲ್ಲ ಮಾಡಿದೀನಿ ಇದನ್ನ ಸ್ವೀಕರಿಸಿ ನನ್ನನ್ನ ಕೃತಾರ್ಥನಳಾಗಿ ಮಾಡಪ್ಪ ಅಲ್ವೇ ಭವನ ಎಲ್ಲರೂ ನೈವೇದ್ಯಕ್ಕೆ ಅಂತ ಸಕ್ಕರೆ ಪೊಂಗಲ್ಲು ರವೆ ಪಾಯಸ ರಸಾಯನ ಎಲ್ಲ ಮಾಡ್ತಾರೆ ನೀನೇನು ಬಹಳ ವಿಚಿತ್ರವಾಗಿ ಮಾಡಿದೆಯಲ್ಲ ವಿಚಿತ್ರ ಅಲ್ಲ ರೀ ವಿಭಿನ್ನ ವಿಭಿನ್ನ ಹೇಗೆ 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 ಈಗ ಎಲ್ಲರೂ ಮಾಡೋ ಒಂದೇ ತರ ತಿಂಡಿ ತಿಂದು ತಿಂದು ಆ ದೇವ್ರ ನಾಲ್ಗೆನೂ ಕೆಟ್ಟೋಗಿರುತ್ತೆ ನಾವೆಲ್ಲರೂ ತಿನ್ನೋ ಹಾಗೆ ಖಾರ ಖಾರವಾಗಿರೋದನ್ನ ದೇವ್ರಿಗೆ ಅರ್ಪಣೆ ಮಾಡಿದ್ರೆ ರುಚಿ ರುಚಿಯಾಗಿ ನೈವೇದ್ಯ ಮಾಡೋ ಮಹಾನ್ ಭಕ್ತಿ ಅಂತ ಹೇಳಿ ಆ ದೇವ್ರು ನನ್ ಮೇಲೆ ಸ್ಪೆಷಲ್ ಕನ್ಸೆಷನ್ ತೋರಿಸ್ತಾರೆ ರೀ ಹೇಗೆ ಹೇಗೆ ದೇವ್ರು ಇಂಥ ಕಚಡನೆಲ್ಲ ತಿಂತಾನ ಹೌದು ಅಮ್ಮವ್ರೆ ಇಂಥ ಕಚಡನೆಲ್ಲ ಯಜಮಾನ್ರೆ ತಿನ್ನೋದು ನಾನ್ ತಿನ್ನೋದನ್ನ ಕಚಡ ಅಂತೀಯ ಲೋ ಸ್ವಾಮಿ ತಪ್ಪು ಅಮ್ಮವ್ರೆ ದೇವ್ರನ್ನ ಲೋ ಅಂತ ಕರಿಬಾರ್ದು ಇವಾಗ ಕರೆದಿದ್ ನಿನ್ನ ಆ ಕರ್ಪೂರ ತಕ್ಕೊಡು ವಯಸ್ಸಿಗೆ ಬಂದಿರೋ ನನ್ ಮಗಳನ್ನ ನೀನೇ ಕಾಪಾಡಪ್ಪ ಎಲ್ರು ಅವ್ರ ಕೋರಿಕೆ ಈಡೇರಿದ ಮೇಲೆ ನಿನಗ್ ಹರಕೆ ಸಲ್ಲಿಸ್ತಾರೆ ಆದ್ರೆ ನಾನ್ ಹಾಗಲ್ಲ ನನ್ ಕೋರಿಕೆ ಈಡೇರ್ಸು ಅಂತ ಅಡ್ವಾನ್ಸ್ ಆಗಿ ನಾನ್ ನಿನ್ಗೆ ಹರಕೆ ಸಲ್ಲಿಸ್ತೀನಿ ಭೇಷ್ ಭೇಷ್ ಹೊಸ ಪದ್ಧತಿ ತುಂಬಾ ಚೆನ್ನಾಗಿದೆ ಕೋರಿಕೆ ಏನು ಅಂತ ಹೇಳು ಈ ಪ್ರೇಮ ವಿವಾಹಕ್ಕೆ ನಾನು ಡೆಡ್ ಅಗೇನ್ಸ್ ಅಂತ ನಿಮಗ್ ಗೊತ್ತಲ್ಲ ಸ್ವಾಮಿ ನನ್ ಮಗಳು ಈ ಲವ್ ಪವು ಅನ್ನೋ ಪ್ರೇಮ ಜಾಲಕ್ಕೆ ಸಿಕ್ಕಾಕೊಳ್ಳಿ ನಾನ್ ಇಷ್ಟಪಡೋ ಹುಡುಗನ್ನೇ ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋ ಹಾಗೆ ಅವಳಿಗೆ ಸ್ಟ್ರಾಂಗ್ ಆಗಿ ಮನ್ಸ್ ಕೊಡಪ್ಪ ಈ ನನ್ನ ಕೋರಿಕೆ ಈಡೇರಕ್ಕೋಸ್ಕರ ನಿನ್ನ ಗುಡಿ ಸುತ್ತ ನಮ್ಮ ಯಜಮಾನ್ರ ಕೈನಲ್ಲಿ 1,000 ಲಾಗದ ಪ್ರದಕ್ಷಿಣೆ ಹಾಕಿಸ್ತೀನಪ್ಪ ಏನು ನಾನು 1,000 ಲಾಗದ ಪ್ರದಕ್ಷಿಣೆ ಹಾಕ್ಬೇಕಾ ಆಗಲ್ಲ ಆಗಲ್ಲ ಅರ್ಕೆ ಹೊತ್ತ ಮೇಲೆ ಆಗಲ್ಲ ಅನ್ಬಾರ್ದು ಯಜಮಾನ್ರೆ ಅಲ್ವಮ್ಮ ಹೌದೌದು ಹೌದು ಏನು ಹೌದು ಲಾಗದ ಪ್ರದಕ್ಷಿಣೆ ಹಾಕ್ಬೇಕಾಗಲ್ಲ ನಾನು 4 ಪ್ರದಕ್ಷಿಣೆ ಹಾಕಿದ್ರೆ ಸೊಂಟ ಎಲ್ಲ ಉಳುಕತ್ತೆ ಅಂಥದ್ರಲ್ಲಿ 1,000 ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನೋಡಿ ಹೊತ್ಕೊಂಡಿರೋ ಹರಕೆ ತೀರಿಸದೆ ಹೋದ್ರೆ ದೇವ್ರಿಗೆ ಕೋಪ ಬಂದು ಇಲ್ಲದ ಅವಾಂತ ಆಗೋಗ್ಬಿಡುತ್ತೆ ಅಲ್ವೇ ನೋಡಿ ನಾನ್ ಹರಕೆ ಹೊತ್ಕೊಂಡಾಯ್ತು ನೀ ತೀರಿಸ್ಲೇಬೇಕು ಎಕ್ಸ್ಕ್ಯೂಸ್ ಮೀ ಪ್ರಿನ್ಸಿಪಲ್ ಸರ್ ಯಾಕೆ ಏನಾಯ್ತು ಪಾಠ ಬೇಜಾರು ಸರ್ ಬೇಜಾರು ಹಾಗಾದ್ರೆ ಏನ್ ಮಾಡು ಅಂತೀಯ ನಾನು ಒಂದೇ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನೀವು ಉತ್ತರ ಹೇಳ್ತೀರಾ ಹೇಳು ಅಂತೀಯ ಸರಿ ಕೇಳು ಬಕ್ಕತ್ತಲೆ ಹೆಂಗಸ್ರಿಗೆ ಬರೋದಿಲ್ಲ ಗಂಡಸ್ರಿಗೆ ಮಾತ್ರ ಬರುತ್ತೆ ಯಾಕೆ ಅಷ್ಟೇನಾ ನಾನು ಏನೋ ಅಂತಿದ್ದೆ ಬಕ್ಕತ್ತಲೆ ಹೆಂಗಸರಿಗೆ ಬರೋಲ್ಲ ಗಂಡಸ್ರಿಗೆ ಮಾತ್ರ ಬರುತ್ತೆ ಯಾಕೆ ಅಂದ್ರೆ ಯಾಕೆ ಸರ್ ಸಾಯಂಕಾಲದವರೆಗೂ ಟೈಮ್ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಸರ್ ಪರವಾಗಿಲ್ಲ ಈಗ್ಲೇ ತಲೆ ಕೆಟ್ಟು ಕೆರ ಹಿಡಿದೋಗಿದೆ ಇನ್ನು ಯೋಚಿಸ್ತಾ ಇದ್ರೆ
ತಲೆ ಚಿಟ್ಟು ಹಿಡಿದು ಸಾಯಂಕಾಲದೊಳಗೆ ಇರೋ ನಾಲ್ಕು ಕೂದಲು ಕಿತ್ಕೊಂಡು ಕೈಗೆ ಬರುತ್ತೆ. ಅದೇ ಸರ್ ಉತ್ತರ. ಅಂದ್ರೆ ಪ್ರತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಗಂಡಸರು ಜುಟ್ನ ಕಿತ್ಕೋತಾನೆ ಇರ್ತೀರಲ್ಲ, ಅದಕ್ಕೆ ಬಕ್ಕ ತಲೆ ಆಗೋದು. Wonderful, fantastic. You are too intelligent. Keep it up. Thank you, sir. ಐದು ಸ್ವಲ್ಪ ಮಣ್ಣಾದ್ರೂ ಇರಬಾರ್ದ ಇಲ್ಲಿ. ಅಯ್ಯೋ, ಯಾಕ್ರಿ ನಿಲ್ಲಿಸ್ಬಿಟ್ರಿ? ಹೊಡೀರಿ ಲಾಗನ. ಆರ್ ಲಾಗ ಹೊಡಿಯೋಷ್ಟೊತ್ತಿಗೆ ನಡು ಹಿಡ್ಕೊಂಡ್ಬಿಡ್ತು. ಇನ್ನು 994 ಹೇಗೆ? ಭವನ ಭವನ ಸ್ವಲ್ಪ ಕನ್ಸಿಷನ್ ತೋರ್ಸೆ. ದೇವ್ರ ವಿಷಯದಲ್ಲಿ ಹಾಗಲ ಚೌಕಾಶಿ ಮಾಡ್ಬಾರ್ದು ರೀ, ಬೇಗ ಹೊಡೀರಿ ಲಾಗನ. ಈ ಸಾರಿ ಖಂಡಿತ ಮಾಡಿಸ್ಲೇಬೇಕು. ನನ್ನ ಫ್ರೆಂಡ್ ಪ್ರಿನ್ಸಿಪಾಲ್ ಬರ್ತಾ ಇದ್ದಾನೆ, ಅವ್ನು ಹೊರಟೋಗ್ಲಿ, ಆಮೇಲೆ ಲಾಗ ಹೊಡಿತೀನಿ. ಹರಕೆ ಸಲ್ಲಿಸುವಾಗ ಹಾಗೆಲ್ಲ ಬೇರೆ ಕಡೆ ಗಮನ ಹರಿಸಬಾರ್ದು. ಹೊಡೀರಿ ಲಾಗ. ಹಾಗೆ ಅಂತ ಹೊಡೀರಿ. ಈ ಸಮಯಕ್ಕೆ ಬರ್ಬೇಕಾ ಇವನು? ದೀರ್ಘಾಯುಷ್ಮಾನ್ ಭವ. ಪಾಂಡುರಂಗ, ಏನು ಇದು ಲಾಗ ಹಾಕೊಂಡ್ ಬರ್ತಾ ಇದೀಯಾ? ಏನಿಲ್ಲ, ನನ್ ಮಗಳು ಲಕ್ಷ್ಮಿ ನಿಮ್ ಕಾಲೇಜಿನಲ್ಲಿ ಓದ್ತಿದ್ದಾಳಲ್ಲ, ಅವಳು ಯಾರು ಪ್ರೇಮದ ಬಲೆಗೂ ಸಿಕ್ಕಾಕೊಳ್ತೇ ಇದ್ರೆ ನಮ್ಮ ಯಜಮಾನರ ಕೈನಲ್ಲಿ 1,000 ಲಾಗದ ಪ್ರದಕ್ಷಿಣೆ ಹಾಕಿಸ್ತೀನಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೆ. ಅದನ್ನ ಅಡ್ವಾನ್ಸ್ ಆಗಿ ನಮ್ಮ ಯಜಮಾನರು ತೀರಿಸ್ತಾ ಇದ್ದಾರೆ. ಒಳ್ಳೆ ಹರಕೆ ಕೇಳಿದ್ರಾ? ಇದೇನೋ ಹೊಸ ತರ ಇದೆಯಲ್ಲ ಹರಕೆ. ನಾನು ಒಂದು ಹರಕೆ ಹೊತ್ಕೊಂತೀನಿ. ಈ ಸಲ ಮಹಿಳಾ ಮಂಡಳಿ ಎಲೆಕ್ಷನ್ ಅಲ್ಲಿ ನನ್ನನ್ನು ಗೆಲ್ಸಿ ಪ್ರೆಸಿಡೆಂಟ್ ಮಾಡಿದ್ರೆ 3,000 ಲಾಗ ಹೊಡಿಸ್ತೀನಿ ನಮ್ಮ ಯಜಮಾನರ ಕೈಯಲ್ಲಿ. ಅಲ್ವೇನ್ರಿ, ನಿಮ್ ಕೈಯಲ್ಲಿ ಹರಕೆ ಹೇಗ್ ಸಲ್ಲಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಪ್ರಿನ್ಸಿಪಾಲ್ ಕತೆ ಮುಗಿದು ಹೋಯ್ತು. ಮುಗಿಲಿಲ್ಲ, ಶುರು ಮಾಡಿ. ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ, ಸೀತಾಪತಿ ಬರ್ತಾವ್ರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಏನ್ ಇವತ್ತೆಲ್ಲ ಪ್ಲಾಸ್ಟ್ ಹಾಕೊಂಡಿದ್ದೀರಾ? ಮೌನ ವ್ರತನ ಅಥವಾ ಶ್ರದ್ಧಾಂಜಲಿನ? ಏನ್ ಸಮಾಚಾರ ಫ್ರೆಂಡ್ಸ್? ನೀವ್ ನನ್ನ ಹತ್ರ ಮಾತಾಡೋದಿಲ್ವಾ? ಯಾಕೆ? ಓಹೋ, ಬೆಟ್ಟಿಂಗ್ಸ್ ಕಟ್ಟಿ ನಿಮ್ ಹತ್ರ ಇರೋ ದುಡ್ಡನ್ನ ಎಗ್ರಿಸ್ಕೊಂಡು ಹೋಗ್ತೀನಿ ಅಂತನಾ? ಹೋಗ್ಲಿ ಬಿಡಿ, ನನಗೂ ಕಷ್ಟ ಇಲ್ಲ, ನಿಮಗೂ ತಾಪತ್ರಯ ಇಲ್ಲ. ಅಂದಾಗೆ ಹೊಸ ಆಫೀಸರ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡ್ರಾ? ಅಂತೂ ಇವತ್ತು ಪೂರ್ತಿ ನನ್ನ ಹತ್ರ ಮಾತಾಡೋದಿಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ನಿ. ನನಗೇನು, ಒಳ್ಳೆ ಚಾನ್ಸ್ ನೀವಾಗ ನೀವೇ ಹಾಳು ಮಾಡ್ಕೊಂಡ್ರಿ. ಏನೂ ಇಲ್ಲ, ಹೊಸದಾಗಿ ಬಂದಿರೋ ಆಫೀಸರ್ನ ಶರ್ಟು ಪ್ಯಾಂಟು ಬಿಚ್ಚಿ ಬರೀ ಚಡ್ಡಿಲಿ ಅದು ನಿಮ್ಮೆದ್ರೆ ಕರ್ಕೊಂಬರೋಣ ಅಂತಿದ್ದೆ. ನನಗ್ ಗೊತ್ತು ನೀವು ಬರ್ತೀರಾ ಅಂತ. ಈಗ ಬೆಟ್ ಕಟ್ಟಕ್ ಆಗಲ್ಲ ಸೀತಾಪತಿ. ಈ ಆಫೀಸರು ತುಂಬಾ ಸ್ಟ್ರಿಕ್ಟ್, ಎದುರು ನಿಂತ್ಕೊಂಡ್ರೆ ಕೈ ಕಾಲ ಪತ್ತುಕೊಟ್ಟೆ. ಅಂತದ್ರಲ್ಲಿ ಅವ್ರ ಶರ್ಟು ಪ್ಯಾಂಟು ಬಿಚ್ಚಿಸಿ ಬರೀ ಚಡ್ಡಿದಾನೆ ಕರ್ಕೊಂಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಎಷ್ಟು ಬೆಟ್ಟು? ಎಲ್ಲರಿಂದ ಸೇರಿ 1,000 ರೂಪಾಯಿ. ಓಕೆ ಓಕೆ. ಈ ಗೆಲುವಿನ ಸರ್ದಾರ್ನ ಹತ್ರ ಸೋಲು ಅನ್ನ ಮಾತೇ ಇಲ್ಲ. ಎಲ್ಲಿ ಕೊಡಿ. ನನಗೆ ಗೊತ್ತ್ರಿ ನಾನು ಇಲ್ಲಿಗೆ ಬಂದೇ ಬರ್ತೀನಿ ಅಂತ. ಎಸ್ ಓಕೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ನೋ, ಇಟ್ಸ್ ವೆರಿ ಬ್ಯಾಡ್ ಮಾರ್ನಿಂಗ್. ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ, ಮಧ್ಯಾಹ್ನ ಆಗ್ತಾ ಇದೆ ಅಂತ ಸೂಚನೆ ನೀಡ್ತಾ ಇದ್ದಾನೆ, ಈಗ ಒಳಗಡೆ ಬಂದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದೆಯಲ್ಲ, ಯಾರು ನೀನು? ಸೀತಾಪತಿ, ನಾನು ಈ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಕಮ್ ಅಕೌಂಟೆಂಟ್ ಕಮ್ ಪಬ್ಲಿಸಿಟಿ ಇನ್ಚಾರ್ಜ್ ಕಮ್ ಸ್ಪೆಷಲ್ ಟೈಪಿಸ್ಟ್ ಕಮ್. ಹೋಲ್ಡ್ ಆನ್, ಹೋಲ್ಡ್ ಆನ್. ಇಷ್ಟೊಂದು ಕಮ್ಮುಗಳಿಗೆ ಇನ್ಚಾರ್ಜ್ ಆಗಿರೋ ನೀನು ಇಷ್ಟೊತ್ತಿಗೆ ಕಮ್ಮದು ಏನ್ ಮಾಡೋದು ಸರ್? ಒಂದಾ ಎರಡಾ? ಓ, ಅದಕ್ಕೆ ಇದೆಲ್ಲ ಜಾಗ, ಇದು ಆಫೀಸು. ಅಯ್ಯಯ್ಯೋ, ಅದಲ್ಲ ಸರ್, ಫ್ಯಾಮಿಲೀಸ್ ಪ್ರಾಬ್ಲಮ್. ಫ್ಯಾಮಿಲೀಸು? ಎಷ್ಟಯ್ಯ ಫ್ಯಾಮಿಲಿ ನಿನಗೆ? ಅಯ್ಯಯ್ಯೋ, ನನಗಿನ್ನು ಮದುವೆನೇ ಆಗಿಲ್ಲ ಸರ್, ನಮ್ಮ ಹೌಸ್ ಓನರ್ ಫ್ಯಾಮಿಲಿ ಪ್ರಾಬ್ಲಮ್ ಒಂದೇ. ಐ ಸಿ. ಏನಪ್ಪ ಇದು, ಒಳ್ಳೆ ಜೂಲ್ನಾಯ್ ತರ ವಾಸ್ತೆ ನೋಡ್ತಿದ್ದೇನಲ್ಲ. ತರಹ ಅಲ್ಲ, ಜೂಲ್ನಾಯ್ಗಿಂತ ಒಂದ್ ಕೈ ಜಾಸ್ತಿ. ಏನಯ್ಯ, ಅಮಾಯಕರಾದಂತ ಸ್ಟಾಫ್ ಹತ್ರ ಬೆಡ್ ಕಟ್ಟಿ ಅವ್ರ ಸಂಬಳನೆಲ್ಲ ಲಪ್ಟಾಯಿಸ್ತಾ ಇದ್ಯಾ? ಅಯ್ಯೋ ಯೋ, ಮನೆ ಕಾಯಿ ಹೋಗ. ಇದೇನಯ್ಯ ಆಶ್ಚರ್ಯ, ನಾನು ಇಡೀ ಜಾತಕನೇ ಹೇಳ್ತಾ ಇದ್ದೇನಲ್ಲಪ್ಪ. ನಿಂದು ಮಾತ್ರ ಅಲ್ಲ, ನಿನ್ನ ತಾತನ ಜಾತಕನೂ ಜಾಲಾಡಿಸ್ಬಿಟ್ಟಿದ್ದೀನಿ. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬೆಡ್ ಕಟ್ಟು. ನಾನು ನಿಮ್ಮ ಹತ್ರ ಬೆಡ್ ಕಟ್ಟದ? ದಯವಿಟ್ಟು ಕ್ಷಮಿಸಿ ಸರ್. ಯಾಕೆ, ಸೋತ್ ಹೋಗ್ತೀನಿ ಅಂತ ಭಯಾನ? ಅದಕ್ಕಲ್ಲ ಸರ್. ನೋ, ಇವತ್ತು ಏನೇ ಆದರೂ ಬಿಡೋದಿಲ್ಲ, ಬೆಡ್ ಕಟ್ಟು. ನನ್ನ 500 ರೂಪಾಯಿ
ಆಯ್ತು ಸರ್, ನಿಮ್ಮ ಹತ್ರ ಸೋತ್ರೂ ನನಗೊಂಥರ ಹೆಮ್ಮೆನೆ. ನಂದು 500 ರೂಪಾಯಿ. ಹೇಳು ಏನ್ ಬೆಟ್ಟು? ನಿಮ್ಮ ಬಲತೊಡೆ ಹಿಂದೆ ಹಾಗೂ ಬೆನ್ಮೇಲೆ ಕಾಸು ನಗಲ ಹುಟ್ಟು ಮಚ್ಚೆ ಇದೆ. ಎಷ್ಟು ಸುಲಭವಾಗಿ ಸೋತೋದೆ ಸೀತಾಪತಿ. ಆ ಪಿಟಿಯು ನನ್ನ ಮೈ ಮೇಲೆ ಯಾವ ಮಚ್ಚೆನೂ ಇಲ್ಲ. ಅದು ಹೇಗೆ ಹೇಳ್ತೀರಾ ಸರ್? ಒಂದ್ಸಲ ಎಲ್ ಐ ಸಿಯವರು ಐಡೆಂಟಿಟಿಗೆ ಅಂತ ನನ್ನ ಸರ್ವಾಂಗಾನು ಪರೀಕ್ಷೆ ಮಾಡಿಸಿದ್ರು. ಓಹೋ, ಅಂಗಾಂಗಗಳ ಪರೀಕ್ಷೆ ಮಾಡಿದ್ರ? ಹೌದಯ್ಯ, ಒಂದು ಚಿಕ್ಕ ಮಚ್ಚೆನೂ ಅವ್ರಿಗೆ ಸಿಕ್ಲಿಲ್ಲ. ಅಂಥ ಅದರಲ್ಲಿ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ತಾ ಇದೆಯಲ್ಲ, ನೀನು ಸೋತೆ ಬಿಡು. ಸರ್, ನಾನ್ ಸೋತೆ ಅಂತ ಪ್ರೂವ್ ಆಗ್ಬೇಕಾದ್ರೆ ನಿಮಗ್ ಮಚ್ಚೆನೇ ಇಲ್ಲ ಅಂತ ನನಗ್ ಗೊತ್ತಾಗ್ಬೇಕು. ಎಲ್ಲಿ ಒಂದ್ಸಲ ತೋರಿಸಿ. ಆಲ್ ರೈಟ್ ಐಸೆ. ವೆಲ್ಕಮ್ ವೆಲ್ಕಮ್, ಬನ್ನಿ. ಇದೆ ಸರ್? ಇಲ್ಲ. ಅರೆ, ಇಷ್ಟಗ್ಲ ಮಚ್ಚೆ ಇದೆ? ನೋ, ಇಲ್ಲ. ಸುಳ್ಳು ಹೇಳ್ತಾ ಇದ್ಯಾ, ನನಗೆ ಮಚ್ಚೆ ಇಲ್ಲ. ನೀವಿಲ್ಲ ಅಂದ್ರೆ ನಾನ್ ಹೇಗ್ ನಂಬ್ಲಿ? 500 ರೂಪಾಯಿ ಪಂದ್ಯ ಬೇರೆ ಕಟ್ಟಿದೀನಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಹೇಳಿ. ಇಡೀ ಸ್ಟಾಫ್ ಮುಂದೆ ನನಗೆ ಮಚ್ಚೆ ಇಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಅಯ್ಯಯ್ಯ, ಬೇಡಿ ಸರ್. ನೋಡು, ತಪ್ಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ಯಾ, ನಾನ್ ಬಿಡೋಲ್ಲ. ಬಾ, ಒಂದ್ ನಡಿ ಹೋಗ. ಹೇಳಿದೆ ಬಾ. ಮೈ ಡಿಯರ್ ಸ್ಟಾಫ್, ನೋಡಿ, ನೀವ್ ಯಾರು ತಲೆ ತಗ್ಸ್ಕೋಬೇಕಾಗಿಲ್ಲ. ಎಲ್ರೂ ಧೈರ್ಯವಾಗಿ ತಲೆ ಎತ್ಕೊಂಡು ನೋಡಿ. ಬನ್ನಿ 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 ಬನ್ನಿ, ಕಮ್ ಕ್ಲೋಸರ್, ಕಮ್ ನಿಯರರ್. ನಾಚ್ಕೋಬೇಡಿ ಮಾ. ನೋಡಿ, ನನ್ನ ಬೆನ್ನ ಮೇಲೆ ಹಾಗೂ ಬಲತೊಡೆ ಹಿಂದೆ ಕಾಸಗಲ ಹುಟ್ಟು ಮಚ್ಚೆ ಇದೆ ಅಂತ ಹೇಳ್ಬಿಟ್ಟು ಈ ಸೀತಾಪತಿ ಬೆಟ್ ಕಟ್ಟಿದ್ದಾನೆ. ಹೌದಾ ಸರ್? ಇದೆಯೋ ಇಲ್ವಾ ನೋಡಿ. ಇಲ್ಲ ಸರ್. ನೀವ್ ನೋಡಿ. ಇಲ್ಲ ಸರ್. ಕೇಳಿದ್ಯಾ, ಈಗ್ಲಾದ್ರೂ ಬೆಟ್ಟಲ್ಲಿ ಸೋತಿ ಅಂತ ಒಪ್ಕೋ. ಇನ್ಮೇಲೆ ಈ ಸೀತಾಪತಿ ಯಾರ ಹತ್ರನು ಬೆಟ್ ಕಟ್ಟೋಲ್ಲ, ಯಾಕೆ ಅಂದ್ರೆ ನನ್ನ ಹತ್ರ ಸೋತಿದ್ದಾನೆ. ಇಲ್ಲ ಸರ್, ನಮ್ ಸೀತಾಪತಿನೇ ಗೆದ್ದಿದ್ದು. ಹಾಗೆ ಬರೀ ಚಡ್ಡಿ ಸಮೇತ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಹತ್ರ 1,000 ರೂಪಾಯಿ ಬೆಟ್ ಕಟ್ಟಿದ್ದ. ಅಬ್ಬ, 500 ರೂಪಾಯಿ ಗೆದ್ದಿದ್ದೀನಿ. ಏನು ಯೋಚನೆ ಮಾಡಬೇಡಿ, ಮತ್ತೆ ಸಿಗೋಣ. ಬಾಯ್. ಏನಿಲ್ಲಮ್ಮ, ನೆನ್ನೆ ನಿಮ್ಮಅಮ್ಮ ದೇವಸ್ಥಾನದ ಸುತ್ತ ನನ್ ಕೈಯಲ್ಲಿ ನಾಗದ ಪ್ರದಕ್ಷಿಣೆ ಹಾಕಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ಲಲ್ಲ, ಆ ಹರಕೆ ತೀರ್ಸಿ ತೀರ್ಸಿ ಅಭ್ಯಾಸ ಆಗೋಗಿದೆ ಅಷ್ಟೇ. ಅಮ್ಮ, ಇದೆಂತ ವಿಚಿತ್ರ ಹರಕೆನಮ್ಮ ನಿಂದು. ಅದಿಲ್ಲಿ ಕಾಲೇಜಿಂದ ಬರಕ್ಕೆ ಯಾಕಮ್ಮ ಇಷ್ಟೊತ್ತು? ಯಾಕೆ ಇಷ್ಟೊತ್ತು ಅಂದ್ರೆ ನಡ್ಕೊಂಡ್ ಬಂದೆ. ಅದಕ್ಕೆ ನಡ್ಕೊಂಡ್ ಬಂದ್ಯಾ? ಸೈಕಲ್ ಇಲ್ಲಮ್ಮ. ಅದು ಸೈಕಲ್ ನ ಲೈಬ್ರರಿ ಮುಂದೆ ನಿಲ್ಸಿದ್ನ. ಯಾರೋ ಕದ್ಕೊಂಡ್ ಹೊಟ್ಟೋದ್ರು. ಸೈಕಲ್ ಕಳ್ದೋಯ್ತು ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದೀಯ. ಅಯ್ಯೋ ಅಯ್ಯೋ ಅಯ್ಯೋ, ಬಂಗಾರದ ಲೇಪ ಹಚ್ಚಿ ಹೋದ್ರು ಬಂಗಾರದಂತ ಸೈಕಲ್ ಕಳ್ಕೊಂಡ್ಬಂದು ನಿಂತಿದೆಯಲ್ಲೇ. ಅಯ್ಯೋ ಅಯ್ಯೋ, ಯಾಕ್ರಿ ಹೀಗ್ ಹಾರಾಡ್ತೀರಾ? ಹಾರಾಡ್ರೆ ಏನೇ ಮಾಡ್ಲಿ, ನನ್ ಹೊಟ್ಟೆ ಸಂಕಟ ನಿನಗೆ ಹೇಗೆ ಗೊತ್ತಾಗ್ಬೇಕು? ಏನು ಆಗೋಲ್ಲ, ಕಳೆದ್ ಹೋಗಿರೋ ನಮ್ ಸೈಕಲ್ ಮತ್ತೆ ಸಿಗೋ ಹಾಗ್ ಮಾಡೋದು ಬಹಳ ಸುಲಭ ರೀ. ಹೇಗಮ್ಮ? ಒಂದೇ ಒಂದ್ ಹರ್ಕೆ ಹೊತ್ಕೊಂಡ್ರೆ ಸಾಕು, ಥಟ್ ಅಂತ ಸಿಕ್ಬಿಡುತ್ತೆ. ಸ್ವಾಮಿ, ಅಮ್ಮ, ಸ್ವಾಮಿ, ಕಳೆದು ಹೋಗಿರೋ ನನ್ ಮಗಳ ಸೈಕಲ್ ಸಿಗೋ ಹಾಗ್ ಮಾಡಪ್ಪ. ಅದಕ್ಕೆ ನಮ್ ದೇವ್ರ ಮನೆ ಮುಂದೆ ಇಡೀ ರಾತ್ರಿ ನಿದ್ದೆ ಕೆಟ್ಟು ಗರುಡ ವಾಹನ ಪೋಸ್ ನಲ್ಲಿ ನಮ್ಮ ಯಜಮಾನರ ಕೈನಲ್ಲಿ ತಪಸ್ ಮಾಡಿಸ್ತೀರಪ್ಪ. ಮಾಮಿ. ಡ್ಯಾಡಿ, ಇದೇನಿದು? ಬೆಳೆ ಕರೆದ್ ಇಷ್ಟೊತ್ತಾಯ್ತು, ಇನ್ನೂ ಗರ್ಡ್ಮನ್ ಪೋಸ್ ನಲ್ಲೇ ಇದ್ದೀರಾ? ಏನ್ ಮಾಡೋದಮ್ಮ, ನಿಮ್ಮಅಮ್ಮ ಹೊತ್ಕೊಂಡು ಹರಕೆ ತೀರ್ಸೋದಕ್ಕೆ ರಾತ್ರಿ ಎಲ್ಲ ಈ ಗರ್ಡನ್ ಪೋಸ್ ಅಲ್ಲಿ ಕೂತ್ಕೊಂಡು ದೇಹದಲ್ಲಿದ್ದ ನರ ಎಲ್ಲ ಅಲ್ಲಲ್ಲೇ ಹಿಡ್ಕೊಂಡ್ ಬಿಟ್ಟಿದೆ. ನನ್ ಕಷ್ಟ ಆ ಗರ್ಡ್ ಪಕ್ಷಿಗೆ ಗೊತ್ತಾಗತ್ತೆ ಹೊರತು ಮನುಷ್ಯರ ನಿಮ್ಗೆ ಎಲ್ ಗೊತ್ತಾಗತ್ತೆ? ಕಲ್ಮೇಲೆ ಹರಿತಾ ಇದೆ.
ಅದು ಚೇಳಲ್ಲ, ಇರುವೆ. ದೇಹದಲ್ಲಿ ನಿನ್ನರ ಹಿಡ್ಕೊಂಡ್ ಬಿಟ್ಟಿದೆ ಅಂತ ಹೇಳಿದಲ್ಲ, ಸಡ್ಲ ಆಗ್ಲಿ ಅಂತ ಹಾಗೆ ಹೇಳ್ದೆ. ಎಂಥ ಒಳ್ಳೆ ಐಡಿಯಾ ಮಾಡಿದೆ, ನನ್ನ ಮೈಯೆಲ್ಲ ಸರಿ ಹೋಗಿದೆ ನೋಡು. ನನ್ನ ಕಂದ ಅಮ್ಮ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಭಾನುವಾರನಾದ್ರೂ ಮನೇಲಿ ಇರ್ಬಾರ್ದ ಲಕ್ಷ್ಮಿ? ಅದು ನನ್ನ ಫ್ರೆಂಡ್ ರಾಣಿ ಮನೆಗೆ ಕಂಬೈಂಡ್ ಸ್ಟಡಿಗೆ ಬರ್ತೀನಿ ಅಂತ ಹೇಳಿದ್ದೆ. ಬರ್ತೀನಮ್ಮ. ನನ್ ಕರ್ಮ, ರಜಾದಿಂದಲ್ಲಾದ್ರೂ ಮನೇಲಿದ್ದು ನನ್ಗೇನೋ ಸ್ವಲ್ಪ ಸಹಾಯ ಮಾಡ್ತಾಳೆ ಅಂದ್ರೆ, ಈ ಹುಡುಗಿ ನಾನು ಹೇಳಿದ ಮಾತೇ ಕೇಳಲ್ವಲ್ಲ, ಏನ್ ಮಾಡೋದ್ ಇವಾಗ? ಅದೇನ್ ಮಹಾ ಬಿಡಿಯಮ್ಮ ಅವ್ರೆ, ಇನ್ನೊಂದು ಅರ್ಕೆ ಹೊತ್ಕೊಂಡ್ರೆ ಆಯ್ತು. ಏನಂದ್ರೆ ನಿಮ್ಮನ್ನೇ? ಅಯ್ಯೋ, ನನ್ ಬುದ್ಧಿಗೆ ಮರ್ತೇ ಹೋಯ್ತು. ಏನ್ ಕರೆದಿದ್ದು? ಕಾಫಿ ತಗೊಳ್ಳಿ. ಓಹ್, ರಾಣಿ ಅವಳ ಫ್ರೆಂಡ್ ಯಾರೋ ಬರ್ತಾಳೆ ಅಂತ ಹೇಳಿದ್ಲು, ಬಂದ್ಲ? ಇನ್ನೂ ಇಲ್ಲ. ರಾಣಿ ಫ್ರೆಂಡ್ ಬಂದ್ಲೇನೋ ನೋಡಿ. ಅಮ್ಮ ಅವ್ರೆ, ನಂಗೊಂದು ಅನುಮಾನ. ಏನದು? ನಾನು ಈ ಊರಿಗೆ ಬಂದಾಗಿಂದ ನೋಡ್ತಾ ಇವ್ನಿ, ಯಜಮಾನ್ರು ನಾಯ್ ತರನೆ ನಡ್ಕಂತಾರೆ, ವಾಸನೆಲ್ಲ ಎಲ್ಲ ತಪ್ಪು ಕಂಡಿಡಿತಾರೆ. ಅದೇ ಅದೊಂದು ದೊಡ್ಡ ಕತೆ. ಒಂದ್ಸಾರಿ ಆಕ್ಸಿಡೆಂಟ್ ಆಗಿ ಅವ್ರ ಮೂಗ್ ಪೂರ್ತಿ ಜಜ್ಜೋಯ್ತು. ಆಪರೇಷನ್ ಮಾಡಿ ಮೂಗ್ ತೆಗಿಬೇಕಾಯ್ತು. ಕಿಡ್ನಿನೋ ಕಣ್ಣು ಆದ್ರೆ ಯಾರಾದ್ರೂ ಡೊನೇಟ್ ಮಾಡ್ತಾರೆ, ಮೂಗ್ ಯಾರಾದ್ರೂ ಡೊನೇಟ್ ಮಾಡ್ತಾರಾ? ಅದಕ್ಕೆ ನಾಯಿ ಮೂಗ್ ತೆಗೆದು ಜೋಡಿಸಿದ್ದಾರೆ. ಆಗ್ನಿಂದ್ಲೂ ಹೀಗೇನೆ. ಹಲೋ ರಾಣಿ. ಹಾಯ್. ಇಷ್ಟೊತ್ತಿನ ಕಾಯ್ತಾ ಇದ್ದೀನಿ ಗೊತ್ತಾ? ಡ್ಯಾಡಿ, ಡ್ಯಾಡಿ. ಇವ್ ನಮ್ ತಂದೆ ಭೀಮಯ್ಯ ಅಂತ. ನಾನು ಹೇಳ್ತಾ ಇದ್ದೀನೋ ಡ್ಯಾಡಿ, ಲಕ್ಷ್ಮಿ ಅಂತ. ಇವಳೆ. ನಮಸ್ಕಾರ ಅಂಕಲ್. ನಮಸ್ಕಾರ, ನಮಸ್ಕಾರ. ಕೂತ್ಕೋಮ್ಮ, ಕೂತ್ಕೋ. ಕಾಫಿ ತರ್ತೀನಿ. ಓಕೆ. ಏನಮ್ಮ ಲಕ್ಷ್ಮಿ, ನೀನು ಮಹಾ ಮೇಧಾವಿ ಅಂತೆ, ಪ್ರಶ್ನೆಗಳು ಕೇಳಿ ಎಲ್ಲರನ್ನು ಸೋಲ್ಸ್ಬಿಡ್ತೀಯಂತೆ. ಹಾಗೇನಿಲ್ಲ ಅಂಕಲ್. ನೋ ನೋ ನೋ, ನಾನ್ ನಂಬಲ್ಲ. ನೀನ್ ಪ್ರಶ್ನೆ ಕೇಳಬೇಕು, ನಾನು ಉತ್ತರ ಹೇಳಬೇಕು. ಓಕೆ. ಸರಿ ಅಂಕಲ್, ನಿಮ್ ಇಷ್ಟ. ನಾವು ಕೇಳದೆ ಹೋದ್ರು ಆಟೋಗ್ರಾಫ್ ಹಾಕೋರು ಯಾರು? ಇದು ಒಂದ್ ದೊಡ್ಡ ಪ್ರಶ್ನೆನೇನಮ್ಮ. ಆಟೋಗ್ರಾಫ್ ಹಾಕೋದು ಸಿನಿಮಾ ಸ್ಟಾರ್ಸು, ಕ್ರಿಕೆಟ್ ಪ್ಲೇಯರ್ಸು. ಅಂಕಲ್, ಅವ್ರನ್ನೆಲ್ಲ ಕೇಳಿದ್ರೆ ಮಾತ್ರ ಆಟೋಗ್ರಾಫ್ ಹಾಕ್ತಾರೆ. ಕೇಳ್ದೇನೆ ಆಟೋಗ್ರಾಫ್ ಹಾಕೋರು ಯಾರು? ಕೇಳ್ದೇನೆ ಆಟೋಗ್ರಾಫ್ ಹಾಕೋದು ನನಗ್ ಗೊತ್ತಿಲ್ಲಮ್ಮ, ನೀನೇ ಹೇಳ್ಬಿಡು. ಗವರ್ನರ್. ಗವರ್ನರ? ಹೌದು ಅಂಕಲ್, ಪ್ರತಿ ನೋಟ್ ಮೇಲೂ ಅವ್ರ ಆಟೋಗ್ರಾಫ್ ಇದ್ದೇ ಇರುತ್ತಲ್ವಾ. ವೆರಿ ಗುಡ್, ವೆರಿ ಗುಡ್. ಲಕ್ಷ್ಮಿ, ಇವ್ರು ನಮ್ ತಾಯಿ. ನಮಸ್ಕಾರ ಆಂಟಿ. ನಮಸ್ಕಾರ. ತಗೋ, ಇನ್ನೊಂದ್ ಪ್ರಶ್ನೆ ಕೇಳು. ಅಂಕಲ್, ತನಗೋಸ್ಕರ ಅಲ್ದೆ ಹೋದ್ರು ಇತರರಿಗೋಸ್ಕರ ಸ್ನಾನ ಮಾಡೋರು ಯಾರು? ನನಗೆ ಟೆನ್ಷನ್ ಬೇಡಮ್ಮ, ನೀನೇ ಹೇಳ್ಬಿಡು. ಸಿನಿಮಾ ನಟಿ. ಸಿನಿಮಾ ನಟಿ? ಹೌದು ಅಂಕಲ್, ಅವಳಿಗೋಸ್ಕರ ಅಲ್ದೆ ಹೋದ್ರು ಜನಕ್ಕೋಸ್ಕರ ಅವ್ಳ ಸಿನಿಮಾದಲ್ಲಿ ಸ್ನಾನ ಮಾಡ್ಬೇಕಲ್ವಾ? ವಂಡರ್ಫುಲ್, ವಂಡರ್ಫುಲ್. ಡ್ಯಾಡಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಆ ದುಶ್ಯಾಸನನಿಗೆ ಈ ಲಕ್ಷ್ಮಿನೇ ಸರಿಯಾದ ಸ್ಪರ್ಧಿ. ಯಾರಂಕಲ್ಲ ದುಶ್ಯಾಸನ? ಹೇಳ್ತೀನಮ್ಮ, ಹೇಳ್ತೀನಿ. ನಮ್ಮ ಆಫೀಸ್ನಲ್ಲಿ ಅಂಕಲ್ ದ್ರೌಪದಿ ವಸ್ತ್ರಾಭರಣ ನಾಟಕ ನೋಡ್ದಾಗಿತ್ತು. ನಗೋ ಮಾತಲ್ಲಮ್ಮ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವನ ಬುದ್ಧಿ ಕಲಿಸ್ಲೇಬೇಕು. ಅಂಕಲ್, ನೀವೇ ಏನು ಯೋಚನೆ ಮಾಡಬೇಡಿ. ಅವನ್ ನಿಮ್ ತಂಟೆಗೆ ಬರ್ದೇ ಹೋಗಿ ಮಾಡ್ತೀನಿ. ನಾಳೆ ನಿಮ್ಮ ಆಫೀಸ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ಬರ್ತೀನಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ನಿಮ್ ಬಟ್ಟೆ ಬಿಚ್ಚಿದ ಆ ದುಶ್ಯಾಸನ ಯಾರು? ಓಹೋ, ಆ ಪಾಂಚಾಲಿ ನೀನೇನಾ? ಓಯ್ ಮಿಸ್ಟರ್, ಇದುವರೆಗೂ ನನ್ನ ಹತ್ರ ಪಂದ್ಯ ಕಟ್ಟದವ್ರು ಯಾರು? ಗಂಟ್ ಕಟ್ಕೊಂಡು ಹೋಗಿಲ್ಲ ಇರಬಹುದು, ಆದ್ರೆ ನನ್ನ ಹತ್ರ ಬಾಜಿ ಕಟ್ಟದವ್ರು ಯಾರೇ ಆಗಿದ್ರು ಬರಿಗೈಯಲ್ಲೇ ವಾಪಸ್ ಹೋಗೋದಮ್ಮ. ನೋಡೋಣ. ನೋಡೋಣ. ನಾನ್ ಮೂರು ಪ್ರಶ್ನೆ ಕೇಳ್ತೀನಿ, ಅದ್ರಲ್ಲಿ ಯಾವ್ದಾರ ಒಂದಕ್ಕೆ ಉತ್ತರ ಹೇಳಿದ್ರು ನೀವೇ ಗೆದ್ದ ಹಾಗೆ. ಓಕೆನಾ? ಓಕೆ. ನಮ್ ಸೀತಾಪತಿ ಪರವಾಗಿ 500 ರೂಪಾಯಿ ಬೆಟ್ಟು. ಹೌದೌದು. ಲಕ್ಷ್ಮಿ ಪರವಾಗಿ ನಂದು 500 ರೂಪಾಯಿ ಬೆಟ್ಟು.
ನೀನ್ ಶುರು ಮಾಡಮ್ಮ. ಮುತ್ತಿಗೂ ಮುದ್ದೆಗೂ ಇರೋ ತಾರತಮ್ಯ ಏನು? ಎಲ್ಲಿಂದ ಎತ್ತಾಕೊಂಡ್ ಬಂದ್ರಿ ಸರ್ ಈ ಸೆಕ್ಸ್ ಬಾಂಬ್ ನ? ಉತ್ತರ ಹೇಳದ ಮೇಲೆ ತಾನೇ ಗೊತ್ತಾಗುತ್ತೆ ಸೆಕ್ಸ್ ಹೌದೋ ಅಲ್ವೋ ಅಂತ. ಹೇಳು. ಮಂಡನ ಮಿಶ್ರರ ಹೆಂಡತಿ ಭಾರತಿ ಪ್ರಶ್ನೆಗೆ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದ್ರಂತೆ. ನನಗೆ ಯಾಕೆ ಕಷ್ಟ? ನೀವೇ ಹೇಳಿ. ಬಾಯಿಂದ ಕೊಡೋದು ಮುತ್ತು, ಬಾಯಿ ಒಳಗ್ ನುಂಗೋದು ಮುದ್ದೆ. ಓಹೋ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕೇಳಮ್ಮ ನಿನ್ ಎರಡನೇ ಪ್ರಶ್ನೆ. ಹೆಣ್ಣಿನಲ್ಲಿ ಪ್ರಪಂಚನೇ ನೋಡುವಂತದ್ದು, ಆದ್ರೆ ಗಂಡ ಮಾತ್ರ ನೋಡ್ದೇನೆ ಇರುವಂತದ್ದು ಏನು? ಇದಕ್ಕೂ ನೀವೇ ಉತ್ತರ ಹೇಳಿ. ಸರಿ, ನನ್ ಪ್ರಶ್ನೆಗೆ ಉತ್ತರ ವೈದವ್ಯ. ಗಂಡ ಸತ್ ಮೇಲೆ ತಾನೇ ಹೆಂಡತಿ ವಿಧವೆ ಆಗೋದು, ಅದರಿಂದ ಪ್ರಪಂಚ ಎಲ್ಲ ನೋಡುತ್ತೆ, ಆದ್ರೆ ಗಂಡ ಮಾತ್ರ ನೋಡಕ್ಕಾಗಲ್ಲ. ಸೂಪರ್. ನೆಕ್ಸ್ಟ್ ನೆಕ್ಸ್ಟ್. ಗಂಡನಿಗೆ ಮೊದಲು ಉಪಯೋಗಕ್ಕೆ ಬರುವಂತದ್ದು, ಆಮೇಲೆ ಹೆಂಡತಿಗೆ ಉಪಯೋಗಕ್ಕೆ ಬರುವಂತದ್ದು ಏನು? ಇದು ಒಂದ್ ಪ್ರಶ್ನೆನಾ ರೀ? ಮೊದಲು ಪ್ರಶ್ನೆಗೆ ಉತ್ತರ ಕೊಡಿ. ಅಷ್ಟೇ ತಾನೆ. ಬಟ್ಟೆ ಮೊದಲು ಗಂಡ ಉಪಯೋಗಿಸ್ತಾನೆ, ಆಮೇಲೆ ಹೆಂಡತಿ ಅದನ್ನ ಉಪಯೋಗಿಸಿ ಪಾತ್ರೆ ತಗೋತಾಳೆ. ಏನ್ರಪ್ಪ ಬಟ್ಟೆನ ಹೆಂಡತಿ ಕೂಡ ಮೊದಲು ಉಪಯೋಗಿಸ್ಬೋದಲ್ಲ. ಆದ್ರೆ ನಾನ್ ಕೇಳಿದ್ದು ಗಂಡನಿಗೆ ಮಾತ್ರ ಮೊದಲು ಉಪಯೋಗ ಆಗುವಂತದ್ದು. ಸೀತಾಪತಿ ಕೈಯಲ್ಲಿ ಆಗೋಲ್ಲಮ್ಮ, ನೀನೇ ಹೇಳ್ಬಿಡು. ಬ್ಲೇಡ್, ಗಂಡ ಶೇವಿಂಗ್ ಮಾಡಿ ಉಪಯೋಗಿಸಿರೋ ಬ್ಲೇಡ್ನ ಹೆಂಡತಿ ಹಾಲಿನ ಕವರ್ನ ಕಟ್ ಮಾಡೋದಕ್ಕೆ, ಮಕ್ಕಳ ಪೆನ್ಸಿಲ್ ನ ಚೂಪ್ ಮಾಡೋದಕ್ಕೆ ಉಪಯೋಗಿಸ್ತಾಳೆ. ಶಭಾಷ್ ಲಕ್ಷ್ಮಿ, ಶಭಾಷ್. ಸೀತಾಪತಿ ಆಯ್ತಲ್ವ ನಿನ್ ನಂಬೋದಕ್ಕೆ, ಅಧೋಗತಿ. ಅದು ನಿಮ್ ದುರಾದೃಷ್ಟ. ರೀ ಮಿಸ್ಟರ್, ಇನ್ ಯಾವತ್ತು ನಮ್ಮ ಅಂಕಲ್ ತಂಟೆಗೆ ಬರಬೇಡಿ. ಅಂಡರ್ಸ್ಟ್ಯಾಂಡ್? ಸೀತಾಪತಿ ಹೇಗಿದೆ ಏಟಿಗೆ ಎದುರೇಟು? ಹೋಗಿ ಸರ್, ಈ ಒಗಟು ಒಬ್ಬಟ್ಟೆಲ್ಲ ಹೆಂಗಸರ್ ಸಂಬಂಧಪಟ್ಟಿದ್ದು. ಪ್ರಾಕ್ಟಿಕಲ್ ಬೆಟ್ಟಿಂಗ್ಸ್ ನಲ್ಲಿ ಆ ಬ್ರಹ್ಮ ಬಂದ್ರು ನನ್ನ ಗೆಲ್ಲಕ್ಕಾಗಲ್ಲ. ಹೌದಾ? ಹೌದು. ಅದು ಒಂದ್ ಕೈ ನೋಡೇ ಬಿಡೋಣ. ಏನ್ ಬೆಟ್ಟು? ನೀವು ಕರ್ಕೊಂಬಂದ್ರಲ್ಲ ಲಕ್ಷ್ಮಿ, ಅವಳಾಗ ಅವಳೇ ಬಂದು ನನ್ ಜೊತೆ ಡ್ಯುಯೆಟ್ ಆಡೋ ಹಾಗೆ ಮಾಡಿ. ಅವಳು ಬೆಂಕಿ, ನಾನು ನೀರು. ಸರಿ, ನಂದು 1,000 ರೂಪಾಯಿ ಬೆಟ್ಟು. ಡನ್. ಕಣ್ ಕಾಣ್ಸಾಕಿಲ್ವಾ? ನನ್ ಸೈಕಲ್ಗೆ ಡಿಕ್ಕಿ ಹೊಡೆದಿದ್ ನೀನು, ನನಗೆ ಕಣ್ ಕಾಣಲ್ಲ ಅಂತೀಯ? ನೋಡಮ್ಮ, ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ, ಈ ಟೊಮೆಟೊ ಹಣ್ಣನ್ನೆಲ್ಲ ಬುಟ್ಟಿಗೆ ತುಂಬಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ನಿನ್ ಸೈಕಲ್ ಪಂಕ್ಚರ್ ಮಾಡ್ಬಿಡ್ತೀವಿ. ಅಲ್ವೇ ಚೆನ್ನಾಗಿದೆ ನೀವ್ ಹೇಳೋದು. ತಪ್ಪು ಮಾಡಿರೋರು ನೀವು, ನನ್ ಮೇಲೆ ರೋಫ್ ಹೊಡಿತೀರಾ? ಈ ಡೈಲಾಗ್ ಎಲ್ಲ ಬೇಡ, ಗಲಾಟೆ ಶುರು ಮಾಡ್ಬೇಕಾ? ಏಯ್, ಕೋಳಿ ಕೇಳಿ ಮಸಾಲ ಅರಿತಾರೇನ್ರು? ಸುರ್ವಚ್ಕಾಟ್ರ ತಿಳ್ಕೊಂಡಿದ್ನಮ್ಮ. ಲಕ್ಷ್ಮಿ ಬೆಂಕಿ ಹಾಗೆ ಯಾರ ಆಟನೂ ಇವಳ ಹತ್ರ ಸಾಗೋಲ್ಲ ಅಂತ ಬೆಟ್ ಕಟ್ಟಿ ಅನ್ಯಾಯವಾಗಿ 1,000 ರೂಪಾಯಿ ಕಳ್ಕೊಂಡ್ಬಿಟ್ನಮ್ಮ. ಬೆಟ್ಟ ಯಾರ ಹತ್ರ ಬೆಟ್ ಕಟ್ಟಿದ್ರಿ? ಇನ್ಯಾರ ಹತ್ರ? ಇದಾನಲ್ಲ ಆಫೀಸ್ನಲ್ಲಿ ಆ ಚಂಡ ಶಾಸನ ಸೀತಾಪತಿ, ಅವನ ಹತ್ರಮ್ಮ. ಏನಂತ ಡ್ಯಾಡಿ? ಲಕ್ಷ್ಮಿ ತಾನಾಗ ತಾನೇ ನನ್ನ ಹತ್ರ ಬಂದು ಡ್ಯುಯೆಟ್ ಆಡೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಬಾಜಿ ಕಟ್ಟಿ ಕೆತ್ಬಿಟ್ನಮ್ಮ. ನೋನೋ ಅಂಕಲ್, ಇದೆಲ್ಲ ಸುಳ್ಳು. ಮಾತು ಸುಳ್ಳಾಗಬಹುದಮ್ಮ, ಆದ್ರೆ ಈ ಫೋಟೋ ಸುಳ್ಳ ನೋಡು. ಓಹ್, ಇದಾ ಒಂದ್ ಪ್ಲಾನು? ಈ ಖ್ಯಾತ ಲೇಖಕಿ ನವರಸ ವಿಶಾರದೆ ರಾಧಾದೇವಿ ಕಾದಂಬರಿ ಅಂದ್ರೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಅದ್ಭುತವಾದ ಕೊಡುಗೆ. ನಾನು ಭಾವ ಪರವಶತೆಯಿಂದ ಹೇಳ್ತಾ ಇರ್ತೀನಿ, ನೀವು ಬರಿತಾನೇ ಇರಿ. ಗೊತ್ತಾಯ್ತಾ? ಗೊತ್ತಾಯ್ತು. ನಿನ್ ಕಟ್ಕೊಂಡಾಗ್ಲಿಂದ ಕೈಯಿಂದ ಬರಿತಾನೆ ಇದ್ದೀನಲ್ಲ. ಪಶ್ಚಿಮ ದಿಕ್ಕಿಗೆ ಎದುರಾಗಿರುವ ದಿಕ್ಕಿನಲ್ಲಿ ಭಾಸ್ಕರನು ಜನ್ಮ ತಾಳುತ್ತಿದ್ದಾನೆ. ಪೂರ್ವ ದಿಕ್ಕಿನಲ್ಲಿ ಅಂತ ಹೇಳಕ್ಕಾಗದಿಲ್ವಾ? ಅದೇನು ಜನ್ಮ ತಾಳುತ್ತಿದ್ದಾನೆ ಅಂತ ಹೇಳ್ತೀಯ? ಉದಯಿಸುತ್ತಿದ್ದಾನೆ.
ಎಲ್ಲರೂ ಬರೆದಾಗ ನಾನು ಬರೆದು ಬಿಟ್ರೆ ನನ್ನ ಸ್ಪೆಷಾಲಿಟಿ ಏನ್ರಿ ಇರುತ್ತೆ? ಪ್ರಾತಃ ಕಾಲದಲ್ಲಿ ಮೇಕೆಯು ಎಂದು ಅಬ್ಬರಿಸುತ್ತಿತ್ತು. ಅದೇನ್ ಮೇ ಮೇ ಅಂತ ಪ್ರಾತಃ ಕಾಲದಲ್ಲಿ ಕೂಗೋದು ಅಂತ ಕೋಳಿ ಮೇಕೆ ಅಲ್ಲ. ಮಧ್ಯ ಮಾತಾಡಿ ಮಾತಾಡಿ ನನ್ನ ಮೂಡೆಲ್ಲ ಹಾಳು ಮಾಡ್ಬಿಟ್ರಿ. ರಾಧಾ ರಾಧಾ, ನನ್ನ ನಿನ್ನ ಮದುವೆ ಆಗಿ 25 ವರ್ಷ ಆಯ್ತು. ಏನೀಗ ಮುದುಕ ಆಗ್ತಾ ಬಂದೆ, ಸಂಸಾರ ಸುಖ ಏನು ಅಂತಾನೆ ಗೊತ್ತಿಲ್ಲ. ಇವತ್ತಾರು ನಿನ್ ಮನಸ್ ಮಾಡಿದ್ರೆ ಯಾಕ್ರಿ ನಮ್ ಮದುವೆ ಮುಂಚೆ ಹಾಕಿದ ಕಂಡೀಷನ್ ಮರ್ತಿಬಿಟ್ರ? ಅಯ್ಯಯ್ಯೋ, ಅದ್ ಹ್ಯಾಂಗ್ ಮರೆಯೋದಿಕ್ಕಾಗತ್ತೆ? ನಿನ್ನ ಕಾದಂಬರಿ ಪ್ರಿಂಟ್ ಆದ ಮೊದಲೇ ದಿನವೇ ಫಸ್ಟ್ ನೈಟ್ ಅಂತ ನೀನ್ ಹೇಳಿದ್ದೆ. ಇದ್ ಯಾವ ಮಹಾಂತ ನಾನು ಸುಮ್ನಿದ್ದೆ. ಆದ್ರೆ ನನ್ ಗ್ರಾಚಾರ, ನಿನ್ ಕಾದಂಬರಿನ ಯಾರು ಪ್ರಿಂಟ್ ಮಾಡಬಾರ್ದು ಅಂತ ಪ್ರಿಂಟರ್ಸ್ ಪಬ್ಲಿಷರ್ಸ್ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ. ರಾಧಾ ರಾಧಾ, ಓ ಭುವನೇಶ್ವರಿ ಅವರು, ಬನ್ನಿ ಬನ್ನಿ. ಇವತ್ತು ಶುಕ್ರವಾರದ ಪೂಜೆ, ಸಾಯಂಕಾಲ ಬಂದು ಕುಂಕುಮ ಇಟ್ಕೊಂಡು ಬರ್ತೀನಿ. ಮತ್ತೆ ಈ ತಿಂಗಳ ಬಾಡಿಗೆ ಕೊಡೋದಿಕ್ಕೆ ನಾನೇ ನಿಮ್ ಮನೆಗೆ ಬರ್ಬೇಕು ಅಂತಿದ್ದೆ, ಸದ್ಯ ನೀವೇ ಬಂದ್ರಲ್ಲ. ಅದಕ್ಕೇನ್ ಇಷ್ಟ ಅವಸರ, ಇದನ್ನ ಕೊಟ್ರೆ ಆಯ್ತು. ಅಲ್ಲ, ನಾವ್ ಯಾವತ್ತಿದ್ರು ನಿಮ್ಮ ಕೊಡ್ಲೇಬೇಕಲ್ಲ. ಇನ್ನು ನನ್ ಜಾಬ್ದಲ್ಲಿದ್ರೆ ಬರೀ ಪೆನ್ನು ಪೇಪರ್ ಖರ್ಚಾಗ್ಬಿಡುತ್ತೆ. ಏನಯ್ಯ, ವರದಕ್ಷಿಣೆ ಆಸೆಗೋಸ್ಕರ ಮದುವೆ ಮಾಡ್ಕೊಂಡು ಹೆಣ್ಣೆತ್ತವ್ರನ್ನ ಈ ಹಿಂಸೆ ಮಾಡೋದು ನೀಚತನ ಹೌದಲ್ವೋ? ಕೇಳಿದ್ ವರದಕ್ಷಿಣೆ ಕೊಟ್ರು ಕೂಡ ಸರಿಯಾಗಿ ಸಂಸಾರ ಮಾಡದೆ ಹೆಂಡತಿ ತವ್ರ ಮನೇಲಿ ಬಿಟ್ಬಿಟ್ಟು ಹೇಳ್ದೆ ಕೇಳ್ದೆ ಓಡೋಗೋದು ಘೋರ ಹೌದಲ್ವೋ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಇದ್ರೆ ಕುರ್ಚಿ ಕೂಡಿಸ್ಬಿಡ್ತೀನಿ. ಹುಷಾರ್ ಹೇಳು, ಅನ್ಯಾಯ ಹೌದಲ್ವೋ? ಬೇಟ್ರೆ, ನಿಮ್ಮ ಅಳಿಯ ಮಾಡಿರೋದೇನು ಅನ್ಯಾಯನೇ, ಆದ್ರೆ ಪ್ರತಿನಿತ್ಯ ನಮ್ಮನ್ನ ಹಿಂಡೋದು ಪರಮ ಅನ್ಯಾಯ ಅಲ್ವಾ ಬೇಟ್ರೆ? ದಯವಿಟ್ಟು ನನ್ನ ಬಿಟ್ಬಿಡಿ ಬೇಟ್ರೆ, ವ್ಯಾಪಾರ ಮಾಡ್ಕೊಂಡು ಬದುಕತ್ತೀರಿ ಬೇಟ್ರೆ. ನೀವಾದ್ರೂ ಹೇಳಿ, ಬಂದವ್ರ ಮುಂದೆ ಎಲ್ಲ ರಾಮಾಯಣ ತೆಗಿತೀಯಲ್ಲ, ನೀ ಹೋಗಲ್ ಕುತ್ಕೋ, ನೀನ್ ಕೊಡಪ್ಪ. ನಮ್ಮಡಿಯ ಎಲ್ಲಿದಾನೋ ಏನು? ಸರ್ ಪೋಸ್ಟ್. ಓ, ಹೇಳಿ ಎಂದ್ರು ಬಂದ್ರು. ಓ, ಬನ್ನಿ ಬನ್ನಿ ಬನ್ನಿ, ಹೇಳಿ ಇದ್ದೆ. ಬನ್ನಿ 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 ಬನ್ನಿ, ದಯವಿಟ್ಟು ಬನ್ನಿ. ಅಲ್ಲ ಸ್ವಾಮಿ, ನನ್ನ ಪೋಸ್ಟ್ ಬನ್ನಿ. ಏನ್ ನಿಮ್ ಗಲಾಟೆ ನೋಡು ಸೀತಾಪತಿ, ನಮ್ಮ ಅಳಿ ಅಂದ್ರೆ ಒಳಗ್ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಇವ್ರಾ? ಇವ್ರು ನಿಮ್ ಅಳಿಯ ಅಲ್ಲ. ಸುಳ್ಳು ಸುಳ್ಳು, ಇವ್ರ ನಮ್ಮ ಅಳಿ ಅಂದ್ರೆ ಬನ್ನಿ ಬನ್ನಿ. ಸರಿ ಬಿಡಿ, ಈಗ ಅರ್ಥವಾಯ್ತು ನಿಮ್ ಕನ್ಫ್ಯೂಷನ್ ಯಾಕೆ ಅಂತ. ಇದನ್ನ ಹಾಕೊಂಡ್ ನೋಡಿ. ಇವ್ರು ಪೋಸ್ಟ್ ಮನ್ ಅದೇ ಮತ್ತೆ ಒಳ್ಳೆ ದೇವ್ರು ಬಂದಾಗ ಬಂದ್ರಿ ಸ್ವಾಮಿ, ತಗೊಳ್ಳಿ ಪೋಸ್ಟ್. ಸುಮತಿ ಸುಮತಿ ಬಂದೆ. ತಗೊಳಮ್ಮ, ನಿನ್ನ ಕಾಗದ ಬಂದಿದೆ. ಸಮಯಕ್ಕೆ ಸರಿಯಾಗಿ ನಾನು ಏನಾದ್ರೂ ಬರ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ ತಂದೆ ಆ ಪೋಸ್ಟ್ ಮ್ಯಾನ್ನ ಅಳಿಯ ಅಂತ ತಿಳ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ಬಿಡೋರು. ಜೋಪಾನ ನೋಡ್ಕೊಳಮ್ಮ, ಬರ್ಲಾ? ಹಾ, ಈ ತಿಂಗಳು ಬಾಡಿಗೆ ಬರ್ತೀನಿ. ಸರಿ. ನಂಬರ್ 9. ನೀನು ಬಲು ಪಕ್ಕ, ನಾನು ಸಿಂಗಾಪುರ್ನಿಂದ ಬರೋ ವಿಷಯ ಗೊತ್ತಾಗಿ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆಸ್ತಾ ಇದೀಯಾ? ಆಸ್ತಿ ಏನೇ? ನನಗ್ ಗೊತ್ತಿದ್ದ ಹಾಗೆ ನಿಮ್ಮ ಅಪ್ಪನಿಗೆ ನೀನೊಬ್ಳೆ ಮಗಳು, ಇದ್ದಕ್ಕಿದ್ದ ಹಾಗೆ ಈ ತಮ್ಮ ಎಲ್ಲಿ ಉದ್ಭವ ಆದ್ನೆ ರಾಧಾ? ರಾಧಾನ? ಹಂಗಾದ್ರೆ ನೀನ್ ನನ್ನ ಅಕ್ಕ ಅಲ್ಲ ಅಂತ ಈಗ ಪಕ್ಕ ಆಗೋಯ್ತು. ಸಸ್ಪೆನ್ಸ್ ಕಥೆಯಲ್ಲಿ ಬರೋ ಹಾಗೆ ಸಡನ್ ಆಗಿ ಬಂದಿದ್ದೀಯಲ್ಲ, ಯಾರಪ್ಪ ನೀನು? ನಾನು. ಸರ್ ಸರ್, ನೀವ್ ಯಾವ್ದಾರ ಪೇಪರ್ ಎಡಿಟರ? ಅಲ್ಲ ಅಲ್ಲ ಅಲ್ಲ. ಈ ಮನೆ ಓನರ್ ಭುವನೇಶ್ವರಿ ದೊಡ್ಡಪ್ಪನ ಮಗ ಸಿಂಗಾರು. ಭುವನೇಶ್ವರಿ ಅವರ ದೊಡ್ಡಪ್ಪನ ಮಗನ? ಯಾರಿವಳು ನಿನ್ನೆ ಹೆಂಡತಿ? ಏ, ಇವಳಲ್ಲ, ಅಲ್ಲಿ ನಿಂತಿರುವವಳು. ಅವರ ಭುವನೇಶ್ವರಿ ಅವರ ಮಗಳು ಲಕ್ಷ್ಮಿ ಐತಿ. ಈ ಸಿಂಗಾರು ಗೈಡಿಯೋ ಬಂಗಾರು ನೀಂತಾನೆ. ಲಕ್ಷ್ಮಿ, ಯು ಡೋಂಟ್ ವರಿ, ನಾನ್ ಬಂದ್ಬಿಟ್ನಲ್ಲ. ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ಸ್ಲಮ್ ಏರಿಯಾದಲ್ಲಿ ಹನಿಮೂನ್ ಮಾಡ್ಕೊಂಡು ಮುಂದೆ. ಅಂಕಲ್, ಇವ್ನ್ ಮಾತಾಡ್ತಾರ ನೋಡಿದ್ರೆ 100% ಹುಚ್ಚ ಆಸ್ಪತ್ರೆಯನ್ನ ತಪ್ಪಿಸ್ಕೊಂಡ್ ಬಂದಿರೋ ತರ ಇದಾನೆ. ಎಸ್ 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 ಎಸ್, ಇವನು ಹುಚ್ಚ, ಅವಳು ಹುಚ್ಚಿ, ಪ್ರಪಂಚವೆಲ್ಲ ಹುಚ್ಚರು, ನಾನು ಮಾತ್ರ ನಿನ್ನ ಪ್ರೇಮದ ಹುಚ್ಚ. ಸಿಕ್ತು ಸಿಕ್ತು, ನನ್ನ ನಾವೆಲ್ಗೆ ಹೊಸ ಟೈಟಲ್ ಹುಚ್ಚರ ಸಂತೆ. ಹುಚ್ಚ. ಅಮ್ಮ ಲಕ್ಷ್ಮಿ, ನೀನ್ ಹೇಳಿದ್ ಸರಿ ಕಣಮ್ಮ. ಲೋ ಸ್ವಾಮಿ,
ಸ್ವಾಮಿ ಸ್ವಾಮಿ ಏನ್ ಕೃಷ್ಣ ಅವ್ರೆ ಮೊದಲು ಈ ಹುಚ್ಚು ನನ್ ಮಗನ ಆ ಕಾಂಪೌಂಡ್ ಆಚೆ ಥ್ರೋ ಬಾಲ್ ಅಸ್ತಂಗಿಸ್ಬಿಡು. ಏನಾಯ್ತು ಯಾರ ಇವನು? ಯಾರ ಗೊತ್ತಿಲ್ಲ ಅಮ್ಮರೆ, ಕಳ್ಳನ್ ತರ ಮನೆ ಒಳಗಡೆ ನುಗ್ಬಿಟ್ಟಿದ್ದಾನೆ. ಅಮ್ಮವರು ಅಂದ್ರೆ ನಿನ್ನ ಅಕ್ಕ, ನಿನ್ ನನ್ ಬಾವ. ಅಕ್ಕ ನಾನು ಗುಡಿ ಬಂಡೆ ಗುಂಡ, ಗುಂಡಮ್ಮನ ಏಕೈಕ ಪುತ್ರ ಕೋದಂಡ ಉರುಫ್ ಸಿಂಗಾರು. ಕೋದಂಡ ಇವನು ನನ್ ದೊಡ್ಡಪ್ಪನ ಮಗ. ಅಮ್ಮನಿ ಚಿಕ್ಕ ವಯಸ್ಸಿನಲ್ಲಿ ಇವನ ಮನೆ ಬಿಟ್ಟು ಹೋದ ಅಂತ ನಮ್ ದೊಡ್ಡಪ್ಪ ದೊಡ್ಡಮ್ಮ ಇವನ ಕೊರಗನಲ್ಲೇ ಸತ್ತು ಹೋಗ್ಬಿಟ್ರು. ಆವತ್ತು ಹೋದವನು ಇವತ್ತು ಬಂದಿದ್ದಾನೆ. ಈ ಸುಂದರ ಮುಖಾರವಿಂದ ನೋಡೋದಕ್ಕಿಂತ ಅವ್ರು ಸತ್ತಿದ್ದೇ ಒಳ್ಳೇದೇ. ಮದುವೆ ಮಾಡ್ಕೊಂಡಾಗ್ಲಿಂದ ನಿನ್ ತವರ ಮನೆ ಬಗ್ಗೆ ನನಗೊಂದು ಸಂಶಯ ಇತ್ತು. ಇವತ್ತು ಇವನ್ ನೋಡಿದ ಮೇಲೆ ಅದು ಕನ್ಫರ್ಮ್ ಆಗೋದು. ಏನ್ರಿ ಎಲ್ರೂ ಹೋದಂಡ ಇಷ್ಟು ವರ್ಷ ಎಲ್ಲೋಗಿತ್ತಪ್ಪ? ಎತ್ ಮನೆ ವಾತಾವರಣ ಬೇಜಾರಾಗ್ಬಿಟ್ಟು ದೇಶ ವಿದೇಶಗಳನ್ನೆಲ್ಲ ಸುತ್ತಕೊಂಡು ಈಗ ಈ ಊರ್ನಲ್ಲೇ ನಿನ್ ಮನೆಯಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ಬಂದ್ಬಿಟ್ಟೆ. ಅಕ್ಕ ಎಷ್ಟೊಳ್ಳೆ ಕೆಲಸ ಮಾಡ್ದೆ ಕಣಪ್ಪ. ಕಡೆಗೂ ಹೇಳ್ರಾಟ ನಮ್ಮನೆಗೆ ಒಕ್ಕರಿಸ್ತಾ ಅಯ್ಯಪ್ಪ. ನಮ್ಮಮ್ಮ ನಮ್ಮ ಮಕ್ಕನ ಹತ್ರ ಏನ್ ಭಾಷೆ ತಗೊಂಡಿದ್ದಾರೆ ಗೊತ್ತಾ? ಏನು? ನೀನು ಮಣ್ಣಲ್ಲಿ ಮಣ್ಣಾಗೋವರೆಗೂ ಈ ನಿನ್ನ ಕಂದನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂತ ಅಲ್ವೇನಕ್ಕ? ಹೌದು ಕಣಪ್ಪ ಹೌದು ರೀ. ಕೋದಂಡ ನೋ ಕೋದಂಡ ಈಗ ಇವನು ಸಿಂಗಾಪುರ್ ರಿಟರ್ನ್ ಸಿಂಗಾರು. ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಊಟ ಮಾಡಿ ಆಮೇಲೆ ಮಾತಾಡೋಣ. ಆಯ್ತಾ? ಸ್ವಲ್ಪ ಇರು ಹೇಳ್ತೀನಿ. ಈಗ ಹೋಟ್ಲ್ ಒಳಗೆ ಯಾರು ಬರ್ತಾರೋ ಅವರಿಗೆ ಬಾಗ್ಲಲ್ಲೇ ಮುತ್ಕೊಡ್ಬೇಕು. 1,000 ರೂಪಾಯಿ ಬೆಟ್ಟು. ಏನ್ ಸರ್ ಇದು? ಏನೋ ಚಿಕ್ಕದಾಗಿ ಬೆಟ್ ಕಟ್ತೀರಾ ಅಂತ ತಿಳ್ಕೊಂಡ್ರೆ ಬೆಟ್ಟನೆ ತಲೆ ಮೇಲೆ ಬೀಳು ಹಾಕಿ ಬೆಟ್ ಕಟ್ತೀರಲ್ಲ. ಇಲ್ಲಿ ಓಕೆ ಡನ್. ಲಕ್ಷ್ಮಿ ನನ್ನನ್ನ ಲವ್ ಮಾಡೋಕ್ಕೋಸ್ಕರ ಈ ಪ್ಲಾನು. ಮಾಧುರಿ ದೀಕ್ಷಿತ್ ತರ ಸ್ಟೈಲ್ ಆಗಿ ಲಕ್ಷ್ಮಿ ಸೈಕಲ್ ಮೇಲೆ ಬರ್ತಾ ಇರ್ತಾಳೆ. ಗುಲ್ಶನ್ ಗ್ರೋವರು ಅವನ ಗುಂಪಿನವರು ಅಟ್ಯಾಕ್ ಮಾಡಂಗೆ ನೀವು ಲಕ್ಷ್ಮಿನ ಅಟ್ಯಾಕ್ ಮಾಡಿ. ನಾನು ಸಲ್ಮಾನ್ ಖಾನ್ ತರ ಸ್ಟೈಲ್ ಆಗಿ ತ್ಯಾಟಿಕ್ ಅಂತ ಜಂಪ್. ಸದ್ಯ ಏನಾಗ್ಲಿಲ್ಲ, ಅಡಿಶುಮ್ 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 ಡಿಶುಮ್ ಅಂತ 4 ಪಂಚ್ ಹಾಕ್ತೀನಿ. ನೀವೆಲ್ಲ ಓಡೋಗ್ಬಿಡಿ. ಲಕ್ಷ್ಮಿ ನನ್ನ ಹತ್ರ ಬಂದು, ಮಾವ ನನ್ನ ಮಾನವ ಪ್ರಾಣ ಉಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತಾಳೆ. ನಾನು ನೋ ಮೆಡಿಸನ್ ಅಂತೀನಿ. ಆಗ ಲುಕ್ಕು ಲುಕ್ಕು ಒಂದಾಗುತ್ತೆ, ರೊಮ್ಯಾನ್ಸಿಂಗ್ ಮೂಡು ಸ್ಟಾರ್ಟ್ ಆಗುತ್ತೆ. ಸರಿ ಸರಿ, ಮೊದಲು ದುಡ್ಡು ಕೊಡಿ, ಓಡೋಗೋರು ನಾವು ತಾನೆ. ಹೌದಲ್ಲ, ಮರ್ತೇ ಹೋಗ್ಬಿಟ್ಟಿದೆ, ತಗೊಳ್ಳಿ. ಅದು ಲಕ್ಷ್ಮಿ ಅಲ್ಲಿ ಬರ್ತಾ ಇದ್ದಾಳೆ. ಕಿರ್ಚಬೇಡ, ಲೋಫರ್ಸ್
ಈ ಪವಿತ್ರವಾದ ಭಾರತ ದೇಶದಲ್ಲಿ ಒಂಟಿ ಹೆಣ್ ಸಿಕ್ಕಿದಾಳೆ ಅಂತ ನಿಮ್ಮ ಜೋರತ್ನ ತೋರಿಸ್ತಾ ಇದ್ದೀರೇನೋ? ತಾಕತ್ತಿದ್ರೆ ನನ್ನ ಹತ್ರ ತೋರಿಸ್ರೋ. ಲಕ್ಷ್ಮಿ ಏ ಇರೋ, ಹುಕ್ಸೆಟ್ಟೆ ಬೆಣ್ಣೆ ಮಸಾಲೆ ಸಿಗುತ್ತೆ ಅಂದ್ರೆ ಬಿಟ್ಟವ್ರು ಮುಟ್ಟಾಳ್ ಇರ್ಕಣ ಬನ್ರ. ಅಯ್ಯೋ ತಪ್ಪರ್ ನನ್ ಮಕ್ಳ, ನನ್ ದುಡ್ಡು ತಗೊಂಡ್ ನನ್ಗೆ ಹೊಡಿತೀರಲ್ಲ. ಪ್ರಶ್ನೆ ಕೇಳ್ತೀನಿ, ನೀವ್ ಅದಕ್ಕೆ ಉತ್ತರ ಹೇಳ್ಬೇಕು. ಸೋತವರು ಗೆದ್ದವರಿಗೆ ಮುತ್ ಕೊಡ್ಬೇಕು, ಒಪ್ಗೆನಾ? ನೀವು ನನಗ್ ಪ್ರಶ್ನೆ ಕೇಳ್ತೀರಾ? ಯಾಕೆ ಕೇಳ್ಬಾರ್ದ? ಕೇಳಿ. ಕ್ವೆಶನ್ ನಂಬರ್ 1, ಟೀನೇಜ್ಗೂ ಓಲ್ಡ್ ಏಜ್ಗೂ ಇರೋ ವ್ಯತ್ಯಾಸ ಏನು? ಲಕ್ಷ್ಮಿ, ಗೊತ್ತಾಗ್ಲಿಲ್ವಾ? ನೀವೇ ಹೇಳಿ. ಟೀನೇಜ್ಗೂ ಓಲ್ಡ್ ಏಜ್ಗೂ ಇರೋ ವ್ಯತ್ಯಾಸ ಏನು ಅಂದ್ರೆ ವೋಲ್ಟೇಜ್. ವೆರಿ ಗುಡ್, ವೆರಿ ಗುಡ್. ನಂಬರ್ 2, ನಿನಗೆ ಅನುಭವ ಇದೆಯಾ ಅಂತ ಕೇಳದೆ ಇರೋ ಸಂದರ್ಭ ಯಾವುದು? ಇದು ಗೊತ್ತಾಗ್ಲಿಲ್ವಾ? ನಾನೇ ಹೇಳ್ಬಿಡ್ಲಾ? ಹೇಳಿ. ಉತ್ತರ ಏನು ಅಂದ್ರೆ ಫಸ್ಟ್ ನೈಟ್, ಪ್ರಸ್ತುತ ಕೋಣೆ. ಅದು ಹೇಗೆ? ನಿನಗೆ ಅನುಭವ ಇದೆಯಾ ಅಂತ ಗಂಡ ಹೆಂಡತಿನಾಗ್ಲಿ ಅಥವಾ ಹೆಂಡತಿ ಗಂಡನ್ ಕೇಳಿದ್ರೆ ಫಿನಿಶ್. ಅಯ್ಯಯ್ಯೋ, ಯಾಕೆ? ನನ್ ಬ್ಲಡ್ ನಿಮ್ ಬ್ಲಡ್ ಜೊತೆ ಮಿಕ್ಸ್ ಆಗಿರೋದ್ರಿಂದ ನನ್ ತಲೆಗಿನ ನಿಮ್ ತಲೆ ಚುರುಕಾಗಿ ಹೋಗ್ಬಿಟ್ಟಿದೆ. ಮೈ ಗುಡ್ನೆಸ್, ನಾನು ನಿಮಗೆ ರಕ್ತ ಕೊಡೋದಿಲ್ಲಪ್ಪ. ಐ ಆಮ್ ಸಾರಿ. ಲಕ್ಷ್ಮಿ, 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 ಐ ಲವ್ ಯು. ಐ ಡು ಲವ್ ಯು. ಲಕ್ಷ್ಮಿ, ನಿನ್ ಲವರ್ ಜೊತೆ ಪಾರ್ಕ್ ಹೋಟ್ಲು ಅಂತ ಸುತ್ತಾಡಿ ಡ್ಯುಯೆಟ್ ಹಾಡ್ಕೊಂಡ್ ಬರ್ತಾ ಇದ್ಯಾ? ನಿಜ ಹೇಳು, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಅಯ್ಯಯ್ಯ, ಹಾಗೇನಿಲ್ಲಮ್ಮ, ನಾನ್ ಯಾರೋ ಲವ್ ಮಾಡ್ತಲ್ವೇ. ನೋಡಿದ್ರ ಮಂಗಳಮ್ಮ, ನನ್ನ ಮಗಳನ್ನ ಹೇಗ್ ಬೆಳೆಸಿದೀನಿ ಅಂತ. ಏನಮ್ಮ ಇದಲ್ಲ? ಏನೂ ಇಲ್ಲಮ್ಮ, ನನ್ನ ಒಬ್ಳೆ ಮಗಳು ಸುಧಾನ, ಎಲ್ಲಾ ಸ್ವತಂತ್ರ ಕೊಟ್ಟು ಫ್ರೀಯಾಗಿ ಬೆಳೆಸ್ತೆ. ಆದ್ರೆ ಅವಳು
ಕಾಲೇಜ್ನಲ್ಲಿ ಯಾವುದೋ ಒಬ್ಬ ಹುಡುಗನ ಲವ್ ಮಾಡಿ ಹೆತ್ತ ಅಪ್ಪ ಅಮ್ಮನಿಗೂ ಒಂದು ಮಾತು ಹೇಳಿದೆ, ಅವನಿಗೆ ಓಡ್ ಹೋದ್ಲಪ್ಪ. ಅದಕ್ಕೆ ನಾನ್ ನನ್ನ ಮಗಳನ್ನ ಎಷ್ಟೊಂದು ಕಟ್ಟನಿಟ್ಟಾಗಿ ಬೆಳೆಸಿದೀನಿ, ಇದುವರೆಗೂ ನನ್ನ ಮಗಳು ಯಾವ ಪ್ರೇಮದ ಜಾಲಕ್ಕೂ ಸಿಕ್ಕಾಕೊಂಡಿಲ್ಲ ಅಂತ ಹೇಳ್ತಾ ಇದ್ದೆ. ಅಷ್ಟೊತ್ತಿ ನೀನ್ ಬಂದೆ. ಯಾವಾಗ್ಲೂ ಹಿರಿಯರು ಅರೇಂಜ್ ಮಾಡಿರೋ ಮದ್ವೆನೆ ಶಾಶ್ವತ. ಸರಿಯಾಗಿ ಹೇಳಿದ್ರಿ ಮಂಗಳಮ್ಮ. ಈ ಪ್ರೇಮ ವಿವಾಹದ ಸುಖ ಎಲ್ಲ ಕೇವಲ 3 ತಿಂಗಳಷ್ಟೇ, ಆಮೇಲೆ ಶುರುವಾಗುತ್ತೆ ನೋಡಿ ಲಟಾಪಟಿ ಜಗಳ. ಈ ಲವರ್ಸು ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬಿಡ್ತಾರೆ. ಒಂದ್ ಜಾತಕ ನೋಡಲ್ಲ, ಒಂದ್ ರಾಶಿ ನೋಡೋದಿಲ್ಲ, ಒಂದ್ ಗಣ ಕೂಟ ಯಾವ್ದು ನೋಡೋದಿಲ್ಲ. ಅಲ್ಲ ಲಕ್ಷ್ಮಿ? ಹೌದೌದು. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ ಮಗಳು ಲವ್ ಮಾಡಿದ್ರೆ ಕತ್ತ ಸಾಕ್ಬಿಡ್ತೀನಿ. ಲಕ್ಷ್ಮಿ, ನೀನ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲಮ್ಮ. ಇಲ್ಲಮ್ಮ. ಗೊತ್ತಮ್ಮ, ನೀನ್ ನನ್ನ ಮಗಳು. ಬಾಮ್ಮ ಬಾ. ನಾನ್ ಯಾರನ್ನಾದ್ರೂ ಲವ್ ಮಾಡಿದ್ರೆ ಅಮ್ಮ ನನ್ನನ್ನ ಕತ್ತರಿಸಾಕ್ತೀನಿ ಅಂತಿದ್ದಾಳೆ. ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ಪ್ಲೀಸ್ ನನ್ ಮರ್ತು ಬಿಡು. ಏನಂದೆ? ಮರ್ತು ಬಿಡು. ಮರ್ತು ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ಲಕ್ಷ್ಮಿ. ನಿನ್ನ ಮರೆಯೋದಕ್ಕ ನಾನು ನಿಷ್ಕಷ್ಟಪಟ್ಟು ನಿನ್ನ ಲವ್ ಮಾಡಿದ್ದು. ನೀವೇನೇ ಹೇಳಿದ್ರು ನಮ್ಮಮ್ಮ ಈ ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಕೊಡಲ್ಲ. ನೋಡು, ಅವ್ರು ಒಪ್ಪಿಗೆ ಕೊಡ ಹಾಗೆ ನಾನ್ ಮಾಡ್ತೀನಿ. ಇದಕ್ಕೆ ನೀನ್ ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಸಾಕು. ಏನ್ ಮಾಡ್ಬೇಕು ಹೇಳು? ನಿನ್ಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಪ್ರಾಣ ಏನು ಕೊಡ್ಬೇಕಾಗಿಲ್ಲ. ನಿಮ್ ಮನೆ ಹತ್ರ ಯಾವ್ದಾದ್ರೂ ಮನೆ ಖಾಲಿ ಇದ್ರೆ ನನಗ್ ಬಾಡಿಗೆ ಕೊಡ್ಸು. ನಾನ್ ಅಲ್ಲಿ ಬಂದ್ ಸೆಟ್ಲ್ ಆಗಿ ನಿಮ್ಮಮ್ಮನ್ಗೆ ಚೆನ್ನಾಗಿ ನೈಸ್ ಮಾಡಿ ನಿನಗಿಂತ ಒಳ್ಳೆ ಹುಡುಗ ನನ್ ಮಗಳಿಗೆ ಸಿಗಲ್ಲ ಅಂತ ಅವ್ರ ಬಾಯಿಂದನೇ ಹೇಳೋ ಹಾಗೆ ಮಾಡ್ತೀನಿ. ಹೇಗೆ? ಸರಿ, ಹಾಗಾದ್ರೆ ನಿನ್ನೆ ತಾನೇ ನಮ್ಮ ಮನೆ ಹತ್ರ ಒಂದ್ ಮನೆ ಖಾಲಿ ಆಯ್ತು. ಅದು ನನ್ ಫ್ರೆಂಡ್ದೇ. ಹೌದಾ? ಅದೃಷ್ಟ ಅಂದ್ರೆ ಹೀಗಿರ್ಬೇಕಪ್ಪ. ಎಲ್ಲಿ ಅಡ್ರೆಸ್ ಹೇಳು. ಈ ಲಕ್ಷ್ಮಿ ಕಾಲಲ್ಲಿ ಚಕ್ರ ಇರ್ಬೇಕು. ಒಂದ್ ಕಡೆ ನಿಲ್ಲಲ್ಲ, ಊರೆಲ್ಲಾ ಸುತ್ತಾಡ್ತಾನೆ ಇರ್ತಾಳೆ. ಟೈಮ್ ಬೇರೆ ಆಗೋಯ್ತು. ಪೊಲೀಸ್ ಸ್ಟೇಷನ್ ಹತ್ರ ಬಂದು ಎಡಕ್ ತಿರುಗಿ ನಂಬರ್ 9 ದೇವಸ್ಥಾನದ ರಸ್ತೆ. ಎಸ್, ನಾಳೆ ಕರೆಕ್ಟ್ 10 ಗಂಟೆಗೆ ಬರ್ತೀನಿ. ನೀನ್ ನನಗೋಸ್ಕರ ಅಲ್ಲೇ ವೇಟ್ ಮಾಡ್ತಿರ್ಬೇಕು. ಶೂರ್. ಸದ್ಯ ಬಂದಿಯಲ್ಲ, ನಿನಗೋಸ್ಕರ ಎಷ್ಟು ಹೊತ್ತಿಂದ ಕಾಯ್ತಿದ್ದೆ ಲಕ್ಷ್ಮಿ. ಯಾಕಮ್ಮ? ನಾಳೆ ಸೂರ್ಯೋದಯಕ್ಕಿಂತ ಮುಂಚೆ ದೇವರಾಯನ ದುರ್ಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಿನಗೋಸ್ಕರ ಅಭಿಷೇಕ ಇಟ್ಕೊಂಡಿದ್ದೀನಿ. ಅಮ್ಮ, ನಾನ್ ಬರಲ್ಲ, ನೀನು ಡ್ಯಾಡಿ ಹೋಗ್ ಬನ್ನಿ. ಚೆನ್ನಾಗಿದೆ ಕಣೆ, ಹರಕೆ ಹೊತ್ಕೊಂಡಿರೋದೇ ನಿನಗೋಸ್ಕರ. ಅಭಿಷೇಕ ಇಟ್ಕೊಂಡಿರೋದು ನಿನ್ ಹೆಸರಲ್ಲಿ ಕಣೆ. ಅಮ್ಮ ಪ್ಲೀಸ್. ಅಮ್ಮ, ಈಗ ನನ್ ಕೈಲಿ ಬರಕ್ಕಾಗಲ್ಲ, ನಾನ್ ಸಿಕ್ಕಾಪಟ್ಟೆ ಓದ್ಕೋಬೇಕು. ಹೇಳಿದ್ರೆ ಗೊತ್ತಾ ನನ್ ಲಕ್ಷ್ಮಿ, ನಾನು ಗಮನಿಸ್ತಾ ಇದ್ದೀನಿ, ಬರ್ತಾ ಬರ್ತಾ ನಿನ್ ನಡವಳಿಕೆನೆ ಬದಲಾಗ್ತಾ ಇದೆ. ಯಾವತ್ತೂ ನನಗೆ ಎದುರು ಉತ್ತರ ಕೊಡದೆ ಇರೋಳು, ಇವತ್ತು ನನಗೆ ಎದುರು ಉತ್ತರ ಕೊಡ್ತಾ ಇದ್ಯಾ? ಯಾಕೆ, ಏನ್ ಸಮಾಚಾರ? ಅಯ್ಯೋ, ಅಂತದೇನೇ ಇಲ್ಲಮ್ಮ. ಮತ್ ತಡಿ ಮತ್ತೆ. ಅಮ್ಮ ಆಟೋ ರೆಡಿ. ಅಮ್ಮ ಅಮ್ಮ ಒಂದ್ ನಿಮಿಷ, ನನ್ ಫ್ರೆಂಡ್ ಫೋನ್ ಮಾಡಿ ಬರ್ತೀನಿ. ನಾಳೆ ನಮ್ಮನೆಗೆ ಕಮೆಂಟ್ ಸೈಡಿಗ್ ಬರ್ತೀನಿ ಅಂತ ಹೇಳಿದ್ಲು, ಬೇಡ ಅಂತ ಹೇಳ್ಬಿಟ್ಟು ಬರ್ತೀನಿ. ಲಕ್ಷ್ಮಿ, 4 ಗಂಟೆಗೆ ಬಸ್ ಅಮ್ಮ, ಈಗಾಗ್ಲೇ 3.5 ಗಂಟೆ. ಅವಳು ಬಂದ್ರೆ ನಿಮ್ ತಂದೆ ಹೇಳ್ತಾರೆ. ಬಾಮ್ಮ. ಅಮ್ಮ, ನನ್ ಬಟ್ಟೆ ಏನಾದ್ರು ತರ್ತೀನಿ. ಬಟ್ಟೆ ಎಲ್ಲ ನಾನ್ ಸೂಟ್ ಕೇಸ್ ಹಾಕಿದ್ದೀನಿ. ಬಾಮ್ಮ. ದೇವಸ್ಥಾನ ರಸ್ತೆ ಯಾವ ಕಡೆ ಬರುತ್ತೆ? ಈ ಕಡೆದು ದೇವಸ್ಥಾನ ರಸ್ತೆ, ಆ ಕಡೆದು ದೇವಸ್ಥಾನ ರಸ್ತೆ. ಅಲ್ಲಿ ಎಡಕ್ಕೆ ತಿರುಗಿ ನಂಬರ್ 9 ದೇವಸ್ಥಾನದ ರಸ್ತೆ. ಓಹೋಹೋ, ಇದು ರೈಟ್, ಇದು ಲೆಫ್ಟ್. ನಾನು ಲೆಫ್ಟ್ ಹೋಗ್ಬೇಕು. ವೆರಿ ಗುಡ್. ಮನೆ ನಂಬರ್ 9. ಲಕ್ಷ್ಮಿ ವೇಟ್ ಮಾಡ್ತಿರ್ತೀನಿ ಅಂತ ಹೇಳಿದಲ್ಲ, ಕಾಣಿಸ್ತಾ ಇಲ್ವಲ್ಲ? ಒಳಗಡೆ ಏನಾದ್ರು ಇರಬಹುದಾ? ಸಿಗ್ಬಿಡ. ಏ, ಆವಾಗಿಂದ ನೋಡ್ತಾ ಇದ್ದೀನಿ,
ಇಣಕಿ 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 ನೋಡ್ತಾ ಇದ್ಯಾ, ಏನ್ ಹಾಳ ಹಗಲಲ್ಲೇ ಕಳ್ತನ ಮಾಡಕ್ ಬಂದಿದ್ಯಾ? ಅಯ್ಯೋ, ನಾನ್ ಕಳ್ಳ ಅಲ್ಲ ಸರ್. ಕಳ್ಳ ಅಲ್ದಾದ್ರೆ ಏನ್ ಮಳ್ಳನ? ಈ ಪಾಂಡ್ರಂಗನ ಹತ್ರ ನಿನ್ನ ಆಟ ಎಲ್ಲ ನಡೆಯೋದಿಲ್ಲ, ನಡಿ ಪೊಲೀಸ್ ಸ್ಟೇಷನ್. ಅಯ್ಯೋ, ದಯವಿಟ್ಟು ಅವಸರ ಪಡಬೇಡಿ, ನಾನ್ ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ. ಮೊದಲು ಒಳಗಡೆ ಇರೋಣ, ಕರೀರಿ. ಯಾಕೆ? ನೀನೇನು ಎಲ್ ಐ ಸಿ ಏಜೆಂಟ ಇಲ್ಲ ಎಲೆಕ್ಷನ್ ಕ್ಲರ್ಕ? ನೀವು ಕರೀರಿ, ಗೊತ್ತಾಗುತ್ತೆ. ನೋಡಯ್ಯ, ಈಗ ಸದ್ಯಕ್ಕೆ ಮನಲಿರೋದು ನಾನು ಸ್ವಾಮಿ, ನಮ್ಮಿಬ್ಬರನ್ನ ಬಿಟ್ರೆ ಆ ಪೋರ್ಷನ್ ನಲ್ಲಿರೋ ರಾಧಾ ಕೃಷ್ಣ. ಆಮೇಲೆ ಯಜಮಾನ್ರೆ, ಇವರು ಕೃಷ್ಣ ನುಡಿಕ ಬಂದಿರ್ಬೇಕು ಅಂತ ಕಾಣಿಸುತ್ತೆ. ಹಾಗಂತೀಯ? ಹೌದು ಹೌದು ಕೃಷ್ಣ. ನೋಡಿ, ಇವ್ರು ಯಾರೋ ನಿನ್ ನೋಡಕ್ ಬಂದಿದ್ದಾರೆ. ನನ್ನನ್ನ? ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಏನೋ ಎಡವಟ್ ಆಗಿದೆ. ಇದು ದೇವಸ್ಥಾನ ರಸ್ತೆ 9 ನಂಬರ್ ಮನೆ ತಾನೆ? ಹೌದು. ಈ ಮನೆ ಒಂದ್ ಪೋರ್ಷನ್ ಖಾಲಿ ಇದೆ ಅಂತ ಗೊತ್ತಾಯ್ತು, ಬಾಡಿಗೆ ಕೇಳೋಕ್ ಬಂದೆ. ಈ ವಿಷಯ ಮೊದ್ಲೇ ಹೇಳಬಾರ್ದ? ಎಷ್ಟೊಂದು ಹೆದರ್ಸ್ಬಿಟ್ಟೆ ನನ್ನ. ನೀನು ಬಾಡಿಗೆ ಕೊಡಬಹುದು, ಆದ್ರೆ ಬಾಡಿಗೆ ವಿಷಯ ನೀವೇನು ಯೋಚನೆ ಮಾಡಬೇಡಿ ಸರ್. ಕರೆಕ್ಟ್ ಆಗಿ 1ನೇ ತಾರೀಕು ನಿಮ್ ಕೈಯಲ್ಲಿ ಇರುತ್ತೆ. ಸಮಸ್ಯೆ ಅದಲ್ಲ, ಆದ್ರೆ ಅವ್ರ ಹೆಂಡತಿ ಭುವನೇಶ್ವರನ್ ಕೇಳದೆ ಏನ್ ಕೆಲಸ ಮಾಡಲ್ಲ ಇವರು. ಓಹೋ, ಅಮ್ಮವ್ರ ಗಂಡನ? ಅಷ್ಟೇ ಅಲ್ಲ, ಅವ್ರ ಹೆಂಡತಿ ಹೆಸರು ಕೇಳಿದ್ರೆ ಸಾಕು, ಗಡಗಡನ. ದೊಡ್ಡ ಗಂಡಸು ಅಂತ ಮಾತಾಡ್ತಾನೆ ಸರ್. ಒಂದ್ ಐಡಿಯಾ. ಏನು? ಧೈರ್ಯವಾಗಿ ಮನೇಲಿರೋ ಖಾಲಿ ಪೋರ್ಷನ್ ನನಗೆ ಬಾಡಿಗೆ ಕೊಟ್ಟು ನೀವ್ ಅಮ್ಮವ್ರ ಗಂಡ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಅಷ್ಟೇ. ಇವರೆಲ್ಲರೂ ಬಾಯಿ ಮುಚ್ಕೋತಾರೆ. ಕೊಡೋದಕ್ಕೆ ಅಭ್ಯಂತರ ಏನಿಲ್ಲ. ಅಭ್ಯಂತರ ಏನು ಇಲ್ಲ, ಆದ್ರೆ ಅಮ್ಮವ್ರು ಉಗಿದು ಅಭ್ಯಂಜನ ಸ್ನಾನ ಮಾಡಿಸ್ತಾರೆ ಅಷ್ಟೇ. ಅಮ್ಮವ್ರ ವಿಷಯ ನನಗ್ ಬಿಟ್ಬಿಡಿ, ನಾನ್ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತೀನಿ ಎಂದೆ. ಹಾಗ ಸರಿ, ಬಾರೆ ಆ ಪೋರ್ಷನ್ ತೋರಿಸ್ತೀನಿ. ಪಾಪ, ಇದು ಒಂದು ರೂಮ್, ಅದು ಅಟ್ಯಾಚ್ ಬಾತ್ರೂಮ್. ಆಮೇಲೆ ಈ ರೂಮ್ ಅನ್ನ ನೀನು ಅಡಿಗೆ ಮನೆ ತರ ಉಪಯೋಗಿಸ್ಕೋಬಹುದು. ಏನೋ, ಇದು ಎಲ್ರಿಗೂ ಸೇರಿದಂತ ಕಾಮನ್ ಹಾಲ್. ನೋಡು, ಬಾಡಿಗೆ ತಿಂಗಳಿಗೆ 500 ರೂಪಾಯಿ, 2 ತಿಂಗಳ ಅಡ್ವಾನ್ಸ್ ಕೊಡ್ಬೇಕು. ಒಪ್ಪಿಗೆನಾ? ಆಯ್ತು ಸರ್. ಖಂಡಿತ, ಇದು ದೇವಸ್ಥಾನ ರಸ್ತೆ 9 ನಂಬರ್ ಮನೆ ತಾನೆ? ನಿನಗೆ ಅಡ್ರೆಸ್ ಬೇಕಾ, ಮನೆ ಬೇಕಾ? ಎರಡು ಬೇಕು ಸರ್. ಅಡ್ರೆಸ್ಸು ಇದೇನೆ, ಮನೇನೂ ಇದೇನೆ, ಅಡ್ವಾನ್ಸ್ ಕೊಡು. ಹಬ್ಬ, ಇನ್ನೊಂದು ಗಂಟೆಲಿ ಬಂದು ಸೇರ್ಕೊಂಡ್ಬಿಡ್ತೀನಿ. ಓಕೆ ಸರ್, ಬರ್ತೀನಿ. ಅಡ್ವಾನ್ಸ್ ಏನೋ ತಗೊಂಡ್ಬಿಟ್ಟೆ, ಭುವನೇಶ್ವರಿ ಬಂದ್ಮೇಲೆ ಏನಾಗುತ್ತೋ ಏನೋ. ಸ್ವಾಮಿ ಕರ್ತಾರೆ ಯಜಮಾನ್ರ, ನಿನ್ನಲ್ವಾ ದೇವ್ರನ್ನ. ಇತ್ತಪ್ಪಿದ್ದಲ್ಲ. ಇವತ್ ಬಿಟ್ಬಿಡಣ, ಇವತ್ತು ಒಂದಿಸ ಬಿಟ್ಬಿಡಣ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬೇಕಣ. ನಿನ್ನ ಬಿಡಕ್ಕಿಲ್ಲ ಅಣ್ಣ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನೋಡು, ಅವತ್ತು ಆ ವಿಷಯ ಹೇಳ್ತಿರಲಿಲ್ಲ. ಏನಣ್ಣ, ನನ್ ಕೋಪ ಬರಲ್ಲ ಅಣ್ಣ. ಇಲ್ಲಣ್ಣ, ಇವತ್ತು ನಿನ್ನ ಕೋಪ ಬಂದಿಲ್ಲಣ್ಣ, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಹೋಗೆ ಆಚೆ, ಹೊಡೆದು ಬಿಟ್ಟಿಲ್ಲ ಅಣ್ಣ. ನೆನ್ನೆ ಬರ ಕೇಳಿದ್ದೆ, ಏನಾಯ್ತು ಏನೋ? ಅರ್ಜೆಂಟಾಗಿ ಸೀತಾಪತಿನ ಮೀಟ್ ಮಾಡ್ಬೇಕು. ಬೆಳಗ್ಗೆ ಬೆಳಗ್ಗೆ 100 ರೂಪಾಯಿ ಚಿಲ್ಲರೆ ಎಲ್ಲಿಂದ ತರಲಿ? ದಯವಿಟ್ಟು ಚಿಲ್ಲರೆ ಮಾಡಿಸ್ಕೊಡ್ರಮ್ಮ. ಲಕ್ಷ್ಮಿ, ಆ ಅಂಗಡಿ ಹೋಗಿ ಚಿಲ್ಲರೆ ಮಾಡಿಸ್ಬಿಟ್ಟು ಆಟೋದವ್ರಿಗೆ ಕೊಡಮ್ಮ, ಹಾಗೇನೆ ಆ ಲಗೇಜ್ ಎಲ್ಲ ಒಳಗೆ ತಂದ್ಬಿಡಮ್ಮ. ಅರೆ, ಬಾಗಿಲು ತೆಗ್ದಿದೆಯಲ್ಲ, ಊರು ಹೋಗೋಕ್ ಮುಂಚೆ ನಾನೇ ಬೇಗ ಹಾಕಿ ಹೋಗಿದ್ನಲ್ಲ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಬೇಡ? ಬಾಗಿಲು ತಟ್ಬಿಟ್ಟು ಒಳಗಡೆ ಬರಬಹುದು ಅಂತ ಕೇಳ್ಕೊಂಡ್ ಬರದ್ ಬಿಟ್ಟು ಒಳ್ಳೆ ದನ ನುಗ್ದಾಗ ನುಗ್ತಿಯಲ್ಲ. ಹಾಕ್ತೀನಿ ನೋಡು, ನೀನ್ ಮೊದಲು ಬಾಯಿ ಮುಚ್ಚು. ನನ್ ಮನೆಗ್ ಬಂದು ನನ್ನನ್ನೇ ಬಾಯಿ ಮುಚ್ಚು ಅಂತಿಲ್ಲ, ಎಷ್ಟು ಧೈರ್ಯ ನಿನಗೆ? ಇದು ನಿನ್ ಮನೆನಾ? ಇಲ್ಲ, ನಿಮ್ ತಾತಂದು. ಏಯ್, ತಾತ ಗೀತ ಅಂದ್ರೆ ಚೆನ್ನಾಗಿರೋಲ್ಲ ನೋಡು, ಹುಷಾರ್. ಏನ್ರಿ ಹೆದರ್ಸ್ತಾ ಇದೀರಾ? ಹೋಗ್ಲಿ ಪಾಪ, ಹೆಂಗ್ಸು ಅಂತ ಸುಮ್ನೆ ಬಿಡ್ತಾ ಇದೀನಿ. ಇಲ್ದಿದ್ರೆ ನನ್ನನ್ನೇ ದಬಾಯಿಸ್ತೀಯಾ? ಎಷ್ಟು ಕೊಬ್ಬು ನಿನ್ಗೆ, ಹೋಗಲಿಂದ. ನೀನ್ ಹೋಗುವಂತ ತಕ್ಷಣ ಹೋಗಕ್ಕೆ ನಾನೇನ್ ಪುಕ್ಸಾಟ ಇಲ್ಲ. 1000 ರೂಪಾಯಿ ದುಡ್ಡು ಕೊಟ್ಟು ಬಂದಿಲ್ಲಿ ಸೆಟ್ಲ್ ಆಗಿದ್ದೀನಮ್ಮ. ಯಾರು ನೀನು ಬಾಡಿಗೆ ಕೊಟ್ಟಿರೋದು? ನನ್ ಗಂಡನ? ನಿನ್ ಗಂಡನೋ ಬಂಡನೋ, ಒಟ್ನಲ್ಲಿ ಒಬ್ ಗಂಡ್ಸ್ ಕೊಟ್ಟ. ಹ್ಮ್, ಮದ್ವೆ ಆಗಿದ್ಯಾ? ಇಲ್ಲ ಅಂದ್ರೆ ನಿನ್ ಮಗಳು ಕೊಟ್ಟು ಮದ್ವೆ ಮಾಡ್ತೀಯಾ? ಅಯ್ಯಯ್ಯೋ ಸ್ವಾಮಿ, ಸ್ವಾಮಿ ಕರ್ದ್ರಮ್ಮ. ಸ್ವಾಮಿ, ಈ
ಮನೆ ಮಾಲೀಕಳಾಗಿರೋ ನನ್ನ ಮೇಲೆ ಇಷ್ಟೊಂದು ದಬಾಯಿಸ್ತಿದಾನಲ್ಲ ಈ ಹುಡುಗ. ರೀ ಏನಂದ್ರೆ ಮನೆ ಮಾಲೀಕರು ಭುವನೇಶ್ವರಿನ? ಅಯ್ಯಯ್ಯೋ ನೀವೇನ ಬಾಡಿಗೆ ಕೊಟ್ಟಿದ್ದು? ಅಯ್ಯಯ್ಯೋ ಮನೆ ಓನರ್ ಭುವನೇಶ್ವರಿ ನೀವೇನಾ? ಹೌದು. ದಯವಿಟ್ಟು ನನ್ ಕ್ಷಮಿಸ್ಬಿಡಿ, ನೀವೇ ಭುವನೇಶ್ವರಿ ಅಂತ ಒಂದ್ ಮಾತು ಹೇಳಿದೆ, ಎಂತ ಕಷ್ಟ ಸಿಕ್ಕಾಕ್ಸ್ಬಿಟ್ರಿ. ಮೊದಲೇ ಹೇಳಿದ್ರೆ ಏನ್ ಕಿಸಿತಿದ್ದೆ? ಏನ್ ಕಿಸಿತಿದ್ನ? ಅಮ್ಮ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದೆ, ಅವ್ರ ಕಾಲ್ ಸವಿದೆ ಇರ್ಲಿ ಅಂತ ದಾರಿ ಉದ್ದಕ್ಕೂ ಮಲ್ಲಿಗೆ ಹೂ ಹಾಸಿ ಸ್ವಾಗತ ಮಾಡ್ತಿದ್ದೆ. ಬಾಬಾ 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 ಬಾ, ಈ ವಯಸ್ಸಿನಲ್ಲಿ ಅದೆಷ್ಟು ಚೆನ್ನಾಗಿದ್ದೀರಾ. ವಿಶ್ವ ಸುಂದರಿ ಸುಷ್ಮಿತಾ ಸೇನ್, ಭಾರತ ಸುಂದರಿ ಐಶ್ವರ್ಯ ರೈ, ನಮ್ ಕರ್ನಾಟಕ ಸುಂದರಿ ನಿವೇದಿತಾ ಜೈನ್, ಅವ್ರನ್ನೆಲ್ಲ ಮೀರಿಸಿರೋ ಭುವನೇಶ್ವರಿ ಅವರಿಗೆ ದೃಷ್ಟಿ ತೆಗಿತಾ ಇದೆ. ಹೋಗ್ಲಿ ಸಾಕು, ಮೊದ್ಲು ನಿನ್ ಹೆಂಡ್ತಿನ್ ಕರಿ. ನನ್ ಹೆಂಡ್ತಿ ಯಾಕೆ ಹೆಂಡ್ತಿ ಅಂದ್ರೆ ಕಕ್ಕಾ ಬಿಕ್ಕಿ ಆಗ್ತಾ ಇದೀಯಾ? ನೀನ್ ಬ್ರಹ್ಮಚಾರಿನ? ಹೆಚ್ಚು ಕಮ್ಮಿ ಹಾಗೇನೆ. ಏನ್ರಿ ಈ ಮನೆನ ಬ್ರಹ್ಮಚಾರಿಗಳಿಗೆ ಬಾರಿಗೆ ಕೊಡ್ಕೂಡ್ದು ಅಂತ ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದೀನಿ, ಯಾಕ್ರಿ ಕೊಟ್ರಿ? ಮೊದ್ಲು ನಮ್ಮ ಮನೆ ಖಾಲಿ ಮಾಡ್ರಿ. ಅದು ನನಗ್ ಮದುವೆ ಆಗಿದ್ರು ಬ್ರಹ್ಮಚಾರಿ ಆಗಿದ್ದೀನಿ ಅಂತ. ಅಂದ್ರೆ ನಿನ್ ಹೆಂಡ್ತಿ ನಿನ್ನ ಬಿಟ್ಟು ಓಡದ್ಲಾ? ಚಿಚಿ ತವ್ರ ಮನೆಗೆ ಹೋಗಿದ್ದಾಳೆ ಬಸ್ರಿಗೆ. ಬಸ್ರಗ? ಅಯ್ಯೋ ಬಾಣ್ತನಕ್ಕೆ. ಅಯ್ಯೋ ಇಲ್ಲ ಸುಮ್ನೆ ಹೋಗಿದ್ದಾಳೆ. ಯಾವಾಗ ಬರ್ತಾಳೆ? ಯಾವಾಗ ಅಂದ್ರೆ ಅವಾಗ. ಬೆಳಿಗ್ಗೆ ತಾನೆ ಎಸ್ ಟಿ ಡಿ ಮಾಡಿದೀನಿ, ಮನೆ ಸಿಕ್ಕಿದಂತ ಅಡ್ರೆಸ್ ಬೇರೆ ಕೊಟ್ಟಿದ್ದೀನಿ. ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತು. ಒಂದ್ ವೇಳೆ ನಾವ್ ಮಾತಾಡ್ಬೇಕಾದ ಅವಳು ಬಂದ್ರು ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕೋ ನನಗ್ ನಿನ್ ಮಾತ್ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ. ನಾನ್ ಹೇಳಿಲ್ವಾ ಬಂದೇ ಬಿಟ್ಲು, ಇವಳೆ ನನ್ ಹೆಂಡ್ತಿ. ಅಬ್ಬಾ ಬಂದ್ಯಾ, ಬಾ ಬಾ. ಇವರೆಲ್ಲ ನಿನ್ ಹೆಂಡ್ತಿ ಯಾವಾಗ ಬರ್ತಾಳೆ, ಎಲ್ಲಿ ಹೋಗಿದ್ದಾಳೆ ಅಂತ ಒಂದೇ ಸಮ ನನ್ ಪ್ರಾಣ ತಿಂತ ಇದ್ರು. ನೋಡಿದ್ರ ಹಾಗಿದ್ದಾಳೆ ಈ ಸೀತಾಪತಿ ಹೆಂಡ್ತಿ. ಇಲ್ಲಿ ಬಾಯ್ಲಿ, ಇಲ್ಲಿ ಬಾಯ್ಲಿ. ನಮ್ಮಿಬ್ಬರ್ನು ನೋಡಿದವರೆಲ್ಲ ಮೇಡ್ಬಾರ್ ಈಚ ಅದರ ಅಂತ ಹೇಳ್ತಾರೆ. ನೀವು ಹಾಗೆ ಹೇಳ್ತೀರಾ ಅಂತ. ಅಯ್ಯಯ್ಯೋ ನನ್ ನೋಡ್ದೆ ನಿನ್ ಕಣ್ಣೆಲ್ಲ ಮಂದ್ಯಾಗ್ ಬಿಟ್ಟಿರ್ಬೇಕು ಅಲ್ವಾ ಚಿನ್ನ? ಇವ್ಳು ಯಾವಾಗ್ಲೂ ಹೀಗೇನೆ, ಇವಳಿಗೆ ಚಿಕ್ಕ ವಯಸ್ಸಿನಿಂದ ಪಕ್ಕದಲ್ಲಿ ಇವ್ರ ಕಾಲ್ ತೊಳ್ದೆ ಅಭ್ಯಾಸ. ಇವ್ರ ಅಮ್ಮ ಇವ್ಳು ಹೇರೋವಾಗ ಕತ್ತೆನ್ ಗಾಬ್ಸ್ಕೋತಿದ್ರು ಅಂತ ಕಾಣುತ್ತೆ. ಮದ್ವೆ ಆಗಿಲ್ದಿರೋ ನನ್ನ ಮಗಳನ್ನ ನನ್ನ ಕಣ್ಣು ಮುಂದೆನೆ ತಪ್ಕೊಂಡು ನಿನ್ ಹೆಂಡ್ತಿ ಅಂತ ಹೇಳ್ತಿದ್ಯಲ್ಲೋ, ಎಷ್ಟು ಸೊಕ್ಕು ನಿನ್ಗೆ. ನನಗೆ ಮೋಸ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ನಿನ್ನ ದಗಲ್ಬಾಜಿ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಏನ್ರಿ ನೋಡ್ತಾ ಇದೀರಾ? ಕರೀರಿ ಪೊಲೀಸ್ನ. ನೋಡಿ ದಯವಿಟ್ಟು ನನ್ ಕ್ಷಮಿಸ್ಬಿಡಿ, ನನ್ ಹೆಂಡ್ತಿ ಡಿಟ್ಟು ಹೀಗೆ ಇದ್ದಾಳೆ. ಇದೇ ಕಣ್ಣು, ಇದೇ ಮೂಗು, ಇದೇ ಬಾಡಿ, ಎಲ್ಲ ಇದೇ ಅಚ್ಚು. ಹಾ ನೋಡಿ ತಾಯಿ, ನಿಮ್ ಮಗಳು ಇವನ್ ಹೆಂಡ್ತಿ ಇದ್ದಾಗೆ ಇದ್ರಿರ್ಬಹುದು. ಹಾ ಹೌದು, ಒಂದೇ ಹೋಲಿಕೆ ಇರೋ ಏಳು ಜನ ಈ ಪ್ರಪಂಚದಲ್ಲಿ ಇರ್ತಾರೆ ಅಂತ ವಿಜ್ಞಾನನೇ ಹೇಳಿದೆಯಲ್ಲ. ನೋಡಿದ್ರ? ಹಾ ನಮ್ ಸ್ವಾಮಿನೂ ಇದೇ ಮಾತು ಹೇಳಿದ್ದಾರೆ. ಕೇಳಿದ್ರ? ನನ್ ಮಾತ್ ನಂಬಿ. ಅವಳ ಫೋಟೋ ತೋರ್ಸೋಣ ಅಂದ್ರೆ ಅದು ಬೇರೆ ನನ್ನ ಹತ್ರ ಇಲ್ಲ. ನೋಡಿ ಭುವನೇಶ್ವರಿ ಅವರೇ, ಇವನ್ ಹೆಂಡ್ತಿ ಬಂದ್ಮೇಲೆ ನೋಡೋಣ, ನಮ್ ಲಕ್ಷ್ಮಿ ತರ ಇದ್ರೆ ಪರವಾಗಿಲ್ಲ, ಇಲ್ದಿದ್ರೆ ಮನೆ ಬಿಟ್ಟು ಆಚೆ ಕಳಿಸ್ಬಿಡೋಣ. ಸರಿ, ಇವ್ರು ಹೇಳಿದ್ರು ಅಂತ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರ ಒಳಗೆ ನಿನ್ ಹೆಂಡ್ತಿನ ಕರ್ಕೊಂಡು ಬರ್ಲಿಲ್ಲ ಅಂದ್ರೆ ಪೊಲೀಸ್ ಕರೆದು ಒದ್ದು ಒಳಗಡೆ ಹಾಕಿಸ್ತೀನಿ. ಬಾ ಲಕ್ಷ್ಮಿ. ಅಬ್ಬಾ ಸದ್ಯಕ್ಕೆ ಹೇಗೋ ತಪ್ಪಿಸ್ಕೊಂಡೆ, ಮುಂದಕ್ಕೆ ಏನ್ ಮಾಡೋದು ಅಂತ ವಿಶ್ರಾಂತಿ ತಗೊಂಡು ಯೋಚನೆ ಮಾಡೋಣ. ಅಮ್ಮ ನಾನ್ ಕಾಲೇಜ್ ಹೋಗ್ಬರ್ತೀನಿ. ಹೋಗ್ಬಿಟ್ಟು ಅಮ್ಮ. ಅಮ್ಮ ಲಕ್ಷ್ಮಿ, ನೀನೇನೋ ನಿನ್ ಗಂಡನ ಮೇಲೆ ಕೋಪಿಸ್ಕೊಂಡು ಕೊಲ್ಲಾಪುರಕ್ಕೆ ಹೋಗಿ ನೆಲೆಸ್ಬಿಟ್ಟೆ. ಪಾಪ ಶ್ರೀನಿವಾಸ ವಿರಹ ವೇದನೆ ತಡ್ಕೊಳ್ಲಾರ್ದೆ ತಿರುಪತಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟ. ದಯವಿಟ್ಟು ಈ ಸೀತಾಪತಿಗೆ ಆ ಗತಿ ತರಬೇಡ ತಾಯಿ, ನನಗೆ ಆಶೀರ್ವಾದ ಮಾಡು. ಲಕ್ಷ್ಮಿ ಸಾಕು ಸುಮ್ಮನೆ ಇರು, ಇನ್ನೇನು ಮಾತಾಡ್ಬೇಡ.
ಏನೋ ದೊಡ್ಡದಾಗಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪದ್ಧತಿ ಮಾಡ್ಬಿಟ್ಟಿಯಲ್ಲ. ಹೌದು ಹೌದು, ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಾಗಾಯ್ತು, ಎಲ್ಲ ನಿನ್ನಿಂದಾನೆ. ಹ್ಮ್, ನಾನೇನ್ ಮಾಡ್ದೆ? ಮತ್ತಿನ್ನೇನು, ನೀನ್ ತಾನೆ ಅಡ್ರೆಸ್ ಕೊಟ್ಟಿದ್ದು. ಕರೆಕ್ಟ್ ಆಗಿ ಅಲ್ಲಿಗೆ ಬಂದೆ, ನಿಮ್ ಮನೇಲಿ ಪೋರ್ಷನ್ ಬೇರೆ ಖಾಲಿ ಇತ್ತು, ನೀನ್ ಹೇಳಿದ ಮನೇಲಿ ಇರಬಹುದು ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ಚೆನ್ನಾಗಿದೆ ನೀನ್ ಹೇಳೋದು, ನಮ್ಮನೆ ಪೋರ್ಷನ್ ಖಾಲಿ ಇದೆ ನಿಜ, ಆದ್ರೆ ಬ್ರಹ್ಮಚಾರಿ ಕೊಡಲ್ಲ, ಮದುವೆ ಆದವ್ರಿಗೆ ಮಾತ್ರ ಕೊಡೋದು ಅಂತ ನನಗ್ ಗೊತ್ತಿದ್ರು, ಸುಮ್ ಸುಮ್ನೆ ಮನೆ ಅಡ್ರೆಸ್ ಕೊಡಕ್ ನನಗೇನ್ ಹುಚ್ಚ? ಜಯನಗರ್ ಪೊಲೀಸ್ ಸ್ಟೇಷನ್ ಹತ್ರ ಬಂದು ಎರಡ್ ತಿರ್ಕೋ ಅಂತ ನೀನ್ ತಾನೆ ಹೇಳಿದ್ದು. ಯಾವ ರೋಡಿಂದ ಬಂದ್ರಿ? ನಂದಾ ತಿಯೇಟರ್ ಕಡೆಯಿಂದ ಬಂದೆ. ಅಯ್ಯೋ, ಕಾಂಪ್ಲೆಕ್ಸ್ ಕಡೆಯಿಂದ ಬರ್ಬೇಕಾಗಿತ್ತು. ನೀನ್ ಅದನ್ನ ಹೇಳಿಲ್ವಲ್ಲ. ನಾನ್ ಹೇಳ್ದೆ ಹೋದ್ರೆ ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ನನಗ್ ಗೊತ್ತಾಗ್ಲಿಲ್ಲ. ಏನೋ ಆಗಿದ ಆಗೋಯ್ತು, ಸುಮ್ನೆ ಯಾಕೆ ಹೀಗೆ ಕಿತ್ತಾಡ್ತೀರಾ? ಮೊದ್ಲು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಕರೆಕ್ಟ್ ಅಪ್ಪ, ಲಕ್ಷ್ಮಿ ಸ್ವಲ್ಪ ಸಹಕರಿಸಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಅಯ್ಯೋ, ನನ್ ಕೈಲಿ ಖಂಡಿತ ಆಗಲ್ಲ, ಈಗ ಸಿಗಾಕೊಂಡ್ರೆ ಸಾಲ್ದಾ? ಸುಮ್ನೆ ಯಾಕೆ ಕಿತ್ತಾಡ್ತೀಯ? ಮೊದ್ಲು ಅವ್ರು ಏನ್ ಹೇಳ್ತಾರೆ ಅಂತ ಕೇಳು. ಸರಿ, ಏನ್ ಹೇಳು? ಅಬ್ಬಾ, ಓ ಮೈ ಗಾಡ್, ಇದು ಖಂಡಿತ ನನ್ ಕೈಲಿ ಆಗಲ್ಲ. ಐ ಆಮ್ ಸಾರಿ. ಏನು ಪ್ರಾಬ್ಲಮ್ ಆಗಲ್ಲ, ನಾನ್ ಇರ್ತೀನಲ್ಲ. ನೋಡು, ಆಗಲ್ಲ ಅಂದ್ರೆ ಆಗಲ್ಲ. ಏ ರಾಣಿ, ಬಸ್ ಬಂದ್ ಬಾರೆ. ಲಕ್ಷ್ಮಿ, ಲಕ್ಷ್ಮಿ ಪ್ಲೀಸ್. ಛೇ, ನಮಸ್ಕಾರ ಸರ್. ನಮಸ್ಕಾರ ಮಾಡುವಂತೀರಾ? ಅದು ನಿಮ್ಮಿಷ್ಟ, ಮಾಡಿದ್ರೆ ಮಾಡಿ, ಬಿಟ್ರೆ ಬಿಡಿ. ಈಗ ಏನ್ ಮಾಡುವಂತೀರಾ? ನಿಮ್ ಕಾಲೇಜ್ನಲ್ಲಿ ಓದ್ತಿದ್ದಾಳಲ್ಲ ಪಾಂಡುರಂಗ ಅವ್ರ ಮಗಳು ಲಕ್ಷ್ಮಿ ಅಂತ, ಅವಳನ್ನ ಸ್ವಲ್ಪ ಕರೆಸ್ತೀರಾ? ಯಾಕೆ? ಬೆಳಿಗ್ಗೆ ಅವ್ರ ತಂದೆಗೆ ಅವ್ರಿಗೇನಾಯ್ತು? ಬಿ ಪಿ ಹೆಚ್ಚಾಗಿ ತಲೆ ತಿರುಗ್ತು. ತಲೆ ತಿರುಗ್ತಾ? ಅಷ್ಟೇ ಅಲ್ಲ, ಹಾರ್ಟ್ ಅಟ್ಯಾಕ್ ಕೂಡ ಆಯ್ತು. ಹಾರ್ಟ್ ಅಟ್ಯಾಕ? ಇಷ್ಟೊತ್ತಿ ಹೋಗಿರ್ಬೋದು ಅಂತೀರಾ? ಇದ್ರೂ ಇರಬಹುದು. ಓ ಮೈ ಗಾಡ್, ಓ ಮೈ ಗಾಡ್, ರಾಮಚಂದ್ರ, ರಾಮಚಂದ್ರ. ಏನ್ ಸರ್? ಫೈನಲ್ ಬಿ ಎ ಸಿ ಸೆಕ್ಷನ್, ಲಕ್ಷ್ಮಿ ಅನ್ನೋ ಹುಡುಗಿನ ನಾ ಹೇಳಿದೆ ಅಂತ ಅರ್ಜೆಂಟ್ ಆಗಿ ಕರ್ಕೊಂಡು ಹೋಗಯ್ಯ. ಥ್ಯಾಂಕ್ ಯು ಸರ್. ಬರಯ್ಯ ಇಲ್ಲಿ, ನಾ ಹೇಳಿದೆ ಅಂತ ಕರ್ಕೊಂಡ್ ಬರಯ್ಯ ಇಲ್ಲಿಗೆ. ಸರಿ ಸರ್. ಓ ಮೈ ಗಾಡ್, ಎಂತ ಕೆಲಸ ಆಗೋಯ್ತು ಸರ್? ಒಂದ್ ಸ್ಮಾಲ್ ರಿಕ್ವೆಸ್ಟ್. ಬೆಳಿಗ್ಗೆ ತಂದೆ ಮಗಳಿಗೂ ಒಂದೇ ಜಗಳ. ಜಗಳ ಆಡಿದ್ರ? ಬರೀ ಜಗಳ ಅಲ್ಲ ಸರ್, ಸಿಕ್ಕಾಪಟ್ಟೆ ಹಾರಾಟ, ಹೊಡೆದಾಟ, ಹುಡುಗಾಟ, ಅದಕ್ಕೆ ಅವಳು ಬರಲ್ಲ ಅಂತಿದ್ದಾಳೆ. ಯು ಡೋಂಟ್ ವರಿ, ಲಕ್ಷ್ಮಿನ ನಿಮ್ ಜೊತೆ ಕಳ್ಸ್ಕೊಳ್ಳೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಹೌದು ಸರ್, ಅರ್ಜೆಂಟ್ ಬರಕ್ ಹೇಳಿದ್ರಂತೆ. ನಾನು ಬರಕ್ ಹೇಳದ? ಎಸ್ ಎಸ್, ಯಾಕೆ ಏನು ಅಂತ ಕೇಳಬಾರದು. ನೀನು ಅರ್ಜೆಂಟ್ ಆಗಿ ಇವನ್ ಜೊತೆ ಹೋಗ್ಬೇಕು, ಇವ್ನು ಹೇಳ್ದ ನೀನ್ ಕೇಳ್ಬೇಕು. ಸರ್, ಇವ್ರ ಜೊತೆನಾ? ಎಸ್. ನೋ ನೋ, ನಾನ್ ಖಂಡಿತ ಹೋಗಲ್ಲ. ನೋಡಿದ್ರ ಸರ್, ಇವ್ಳು ಹಠ ಮಾಡ್ತಾರೆ ಅಂತ ನಾನು ಹೇಳಿಲ್ಲ. ಪ್ರಿನ್ಸಿಪಲ್ ಆಗಿ ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ನೀನು ಇವನ್ ಜೊತೆ ಹೋಗ್ಲೇಬೇಕು. ಸರ್, ಅದು ನಿಮಗೆ ಗೊತ್ತು. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ನೀನು ಇವನ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಕಾಲೇಜಿಂದ ಡಿಬಾರ್ ಮಾಡ್ಬಿಡ್ತೀನಿ. ಗೋ 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 ಗೋ, ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಬಾ. ಮೈ ಗಾಡ್, ಪಾಂಡುರಂಗ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ. ಭುವನೇಶ್ವರಿ ಅವರೇ, ಪಾಂಡುರಂಗ ಅವರೇ, ರಾಧಾಕೃಷ್ಣ ಅವರೇ, ಸಿಂಗಾರು, ಯೋ ಸ್ವಾಮಿ, ಎಲ್ಲ ಬನ್ನಿ ಆಚೆಗೆ. ನೋಡಿ, ನನ್ನ ಹೆಂಡತಿ ಕರ್ಕೊಂಡ್ ಬಂದಿನಿ ಇಲ್ಲಿಗೆ. ಬಾ, ಹಿಡಿದು ಬಾ. ಇವಳು ನನ್ನ ಹೆಂಡತಿ ಲಕ್ಷ್ಮಿ ಬಾಯ್. ಮಾ ಲಕ್ಷ್ಮಿ ಬಾಯ್, ಇವರು ಈ ಮನೆ ಮಾಲೀಕರು ಭುವನೇಶ್ವರಿ ಅಂತ. ಏನ್ ಹಾಗೆ ನೋಡ್ತಿದ್ಯಾ? ಶುರು ಹಚ್ಕೋ. ಚಲೋ ಅದಲ್ರಿ ಈಕಿ. ನಿನ್ ಕೆನ್ನಿ ಅಪ್ಪಟ ತುಪ್ಪದಾಗ ಕರ್ದ ಬೆಳಗಾವಿ ಕೊಂದ ಕೊಂದ ಅಂದಂಗೈತಿ.
ನೀ ಪೂರಾ ಪೂರಾ ಗೋಕಾಕನ ಕರ್ದಂಟಿದ್ದಂಗಿದಿ. ಅನುಮಾನಿಲ್ಲ ಬಿಡೆ, ನಿನ್ನ ಮಮ್ಮಿ ನೋಡಕ್ ಹತ್ನಂದ್ರ ಮತ್ತ ಮತ್ತ ನೋಡೋಣ ಅನ್ಸ್ತೈತಿ. ನೀ ಭಾಳ ಶಾಣೆ ಕದಿ ಅಂತ ನನ್ ಹಿರಿಯ ಕಾಗ್ಜ ಬರ್ದಾನ. ಲಕ್ಷ್ಮಿ ಬಾಯ್ ಇವ್ರು ಗೊತ್ಕೊಂಡ್ ಬಿಡ ಹಿರಿಯ, ಈಕಿ ಗಂಡ ಹೌದಲ್ರಿ? ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟಿಯ ನನ್ನ ತಾಯಿ ನೀನು. ಅದಾರಿ ಮತ್ತ ಹುಬ್ಬಳ್ಳಿ ಮಂದಿ ಶಾಣಿತನ. ಹೌದು ಹೌದು. ಇವ ಯಾರಿವ? ಧಾರವಾಡದ ಎಮ್ಮಿ ಅದ್ದಂಗ ಅದಾನ. ಇವ ಮಾರಿ ನೋಡ ಅಪ್ಪ, ಸೊಲ್ಲಾಪುರ ಚಪ್ಪಲಂಗ ಚಪ್ಪಳ ಆಗ್ಯಾವ. ಒಟ್ಟಾರೆ ಇವ ನೋಟಾನ ಭಯಂಕರ ಕೆಡ್ದೈತ್ ಬಿಡ್ರಿ ಅಪ್ಪ. ಬೇ ಯಾಕ ಬೇ ಹಂಗ ನೋಡಕತ್ತಿ? ಒಳ್ಳೆ ಬಿಜಾಪುರದ ಗೊಮ್ಮಟ್ ನೋಡ್ದಂಗ. ನಿನ್ನ ನೋಡ್ತಾ ಇದ್ರೆ ಪ್ರತ್ಯಕ್ಷ ನನ್ನ ಮಗಳೇ ಎದುರ್ ಬಂದ ನಿಂತ ಆಗಿದೆ. ಅನುಮಾನನೇ ಇಲ್ಲಮ್ಮ, ನಿನಗೂ ನಮ್ ಲಕ್ಷ್ಮಿಗೂ ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಅಚ್ಚೊತ್ತದಾಗಿದ್ದೀರಾ ನೀವು? ನಾನ್ ಹೇಳಿಲ್ವಾ ಇಬ್ರು ಒಂದೇ ತರ ಅಂತ? ಹೌದು, ಅದೇ ಕಣ್ಣು, ಅದೇ ಮೂಗು, ಅದೇ ಬಾಯಿ, ಅದೇ ಕಿವಿ. ಏಟ್ ಲಕ್ಷ್ಮಿನೇ ಡೌಟೇ ಇಲ್ಲ. ಡ್ರೆಸ್ ಮಾತ್ರ ಚೇಂಜು ಅಷ್ಟೇ, ಭಾಷೆನೂ ಸ್ವಲ್ಪ ಚೇಂಜು. ಹುಬ್ಬಳ್ಳಿ ಹುಡುಗಿ ಅಲ್ವೇ? ಹೆಂಗಸಾಗಿ ನೀನು ಜರ್ದ ಹಾಕೋತಾ ಇದೀಯಾ? ಆ ಕಡೆ ಸ್ವಲ್ಪ ಹಾಗೇನೆ ಅಲ್ವಾ ಲಕ್ಷ್ಮಿ ಬಾಯಿ? ತಿಳಿರಲ್ಲ ಮತ್ತ ಮುಂಜಾನೆ ಜಲ್ಕ ಮಾಡಿ ಜುಣ್ಕ ಜೊತೆ ನಾಕ್ ರೊಟ್ಟಿ ಹೊಡೆದಾದ್ಮ್ಯಾಗ ಜರ್ದ ಹಾಕೊಂಡ್ ಜಿಗಿತ ಬಂದಿರಕ್ಕಿನ ನನ್ನ ಹಾದ್ಯಾಗ ಯಾರಾದ್ರೂ ತಲೆ ಇಟ್ರ ಅಂದ್ರ ಆ ಹೇಳ್ಕೊಳ್ಳದ ಎಲ್ಲವೂ ನಾನೇ ಮಾಡಿ ಹೇಳ್ತೀನ್ರಿ. ಸೊಂಟ ಮುರ್ಕೊಂತಾನವ. ಈಗೇನ್ ಹೇಳ್ತೀರಿ ಭುವನೇಶ್ವರಿ ಅವರೇ? ನಿನ್ನ ಮಾತಿನಲ್ಲಿ ನಂಬಿಕೆ ಬಂತು ಸೀತಾಪತಿ. ಹೌದು ಹಿರಿಯ, ನೀನ್ ಹ್ಯಾಂತಿನ್ ಕರ್ಕೊಂಡ್ ಬರ್ಲಿಲ್ಲ, ನೀನ್ ಹ್ಯಾಂತಿನ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಯಾರೋ ಅಗ್ದಿ ತ್ರಾಸ ಕೊಡಕತ್ತಾರಂತ ಫೋನ್ ಹಚ್ಚಿದ್ಯಲ್ಲ, ಇಷ್ಟ್ರ ಯಾರ್ ಮತ್ತ ಇವ ಏನ ಸರಲ್ಲ ಮತ್ತ ಯಾಕ್ಲೇ ಭಂಗ್ಯ ಕೊಡಬಾರ್ದು ಒಂದ್ ಪಟ್ನ ಇಡಬಾರ್ದು ಇಟ್ಟಿ ಮಗನ ಹಕ್ಕೆ. ಲಕ್ಷ್ಮಿ ಬಾಯ್ ಹೋಗ್ಲಿ ಬಿಡಮ್ಮ, ಏನೋ ತಪ್ಪಾಯ್ತು, ಒಂದ್ ನಿಮಿಷ. ಲಕ್ಷ್ಮಿ ಲಕ್ಷ್ಮಿ ಅಲ್ಲ ಲಕ್ಷ್ಮಿ ಬಾಯಿ. ಬಾಯಿ ಬಾಯಿ, ನೀನ್ ಏನೇ ಹೇಳು ನನಗಂತೂ ನಂಬಕ್ ಆಗ್ತಾನೆ ಇಲ್ಲ. ನೀವ್ ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟು? ನಿಮ್ ಯಜಮಾನ ನಂಬಿದ್ರಲ್ಲ ನನಗಷ್ಟು ಸಾಕು. ಯಾರು ಒಳಗಡೆ ಹೋದ್ರಲ್ಲ ಅವರು. ನಡಿ ಲಕ್ಷ್ಮಿ ಬಾಯಿ, ನಿಂತ್ಕೊಳ್ಳಿ. ಈ ಮೀಟಿಂಗ್ ಇಂದ ಲೇಟ್ ಆಗೋಯ್ತು, ಇಷ್ಟೊತ್ತಿಗೆ ಹೆಣ ಎತ್ಬಿಟ್ಟಿರ್ತಾರೋ ಏನೋ. ನಮಸ್ಕಾರ ಕಣಯ್ಯ ಪ್ರಿನ್ಸಿಪಾಲು. ಯಾಕಯ್ಯ ಹಾಗೆ ನೋಡ್ತಾ ಇದೀಯ ನೀನು? ಭೂತ ನಿಮ್ಮ ಅಪ್ಪ ಭೂತ, ನಿಮ್ ತಾತ ಭೂತ, ನಿಮ್ ಮುತ್ತಾತ ಭೂತ, ಯಾರನೇ ಆ ಭೂತ ಅಂತ ಇದೀಯ? ಸೇ ಹುಚ್ಚಿಚ್ಚ ಏನಾದ್ರು ಹಿಡಿದಿದ್ಯಾ? ಸರಿಯಾಗಿ ನೋಡಯ್ಯ, ನಾ ಭೂತ ಅಲ್ಲ ಮನುಷ್ಯ. ಹೌದಾ? ಹಾಗಾದ್ರೆ ನಿನಗೆ BP ಹಾರ್ಟ್ ಅಟ್ಯಾಕ್ ಅಂದ್ರು ನೀನು ಸತ್ತಿಲ್ವಾ? ಬಿಡ್ತು ಅನ್ನೋ ಗುಂಡ್ಕಲ್ಲಾಗಿ ಎದುರಿಗೆ ನಿಂತಿದ್ದೀನಿ. ಹೌದು, ನನಗ್ ಹಾರ್ಟ್ ಅಟ್ಯಾಕ್ ಅಂತ ಯಾವ ನನ್ನ ಮಗ ನಿನಗೆ ಹೇಳ್ದ? ಯಾವನೋ ಒಬ್ಬ ಹುಡುಗ ಬಂದು ನೀನು ಸತ್ತೋದೆ ಅಂತ ಹೇಳಿ ಅರ್ಜೆಂಟ್ ಆಗಿ ಲಕ್ಷ್ಮಿನ ಕರ್ಕೊಂಡು ಹೋದ. ನಿನಗೆ ಶ್ರದ್ಧಾಂಜಲಿ ಅರ್ಪಿಸಿ ನಿನ್ನ ಹೆಣಕ್ಕೆ ಹೂವಿನ ಗುಚ್ಛ ಇಡಬೇಕು ಅಂತ ಮಾರ್ಕೆಟ್ ನಿಂದ ಸ್ಪೆಷಲ್ ಮಾಡಿಸ್ಕೊಂಬಂದಯ್ಯ ಇದನ್ನ. ಒಬ್ಬ ಹುಡುಗ ಲಕ್ಷ್ಮಿನ ಕರ್ಕೊಂಡೋದ? ಹೌದಯ್ಯ. ಪಾಂಡುರಂಗ ಹೇಗೂ ನೀನ್ ಎದುರಿಗಿದೀಯ, ಹೂವಿನ ಗುಚ್ಛ ರೆಡಿ ಆಗಿದೆ, ಯಾಕೆ ವೇಸ್ಟ್ ಹಾಕ್ಬಿಡ್ಲೇನಯ್ಯ? ನಿನ್ ಹೆಣಕ್ಕೆ ಹಾಕೋ. ನನಗೆ ಹಾಕ್ಬಿಟ್ಯ ಭುವನ. ಅಬ್ಬಬ್ಬಬ್ಬ, ಯಾಕ್ರಿ ಹಾಕೋತಿದ್ದೀರಾ? ಏನ್ರಿ ಆಗೋಯ್ತು? ಏನ್ ಆಗೋಯ್ತಾ? ನಿನ್ನ ಮಗಳು ಯಾರ ಪ್ರೇಮದ ಬಲೆಯಲ್ಲೂ ಸಿಕ್ಕಾಕೋಬಾರದು ಅಂತ ಗುಡಿ ಸುತ್ತ ಸಾವಿರ ಲಾಗ ಹಾಕಿಸ್ದಲ್ಲ ನನ್ ಕೈಲಿ, ಎಲ್ಲ ಎಗ್ಗುಟ್ಟೋಯ್ತು. ಏನ್ರಿ ಹೇಳ್ತಿದ್ದೀರಾ ನೀವು? ನಿನ್ನ ಮಗಳು ಯಾವನ್ನ ಲವ್ ಮಾಡ್ತೀರಲ್ ಭುವನ, ಅವನ್ ಜೊತೆ ಚಕ್ಕನ್ ಆಡೋದಕ್ಕೆ ಕಾಲೇಜಿಗೆ ಚಕ್ಕನ್ ಹೊಡೆದೋಗಿದ್ದಾರೆ ಕಣೆ. ಲವ್ ಮಾಡೋದ್ ತಪ್ಪಲ್ಲ, ಅವನ್ ಜೊತೆ ಹೋಗಿದ್ದು ತಪ್ಪಲ್ಲ, ಆದ್ರೆ ಅವರಪ್ಪ ನನಗೆ ಹಾಲ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದೀನಿ, ನನ್ನ ಶವ ಸಂಸ್ಕಾರ ಅಂತ ಸುಳ್ಳು ಹೇಳೋದ್ಲಲ್ಲ, ತಪ್ಪು. ಅಯ್ಯೋ, ಈಗೇನ್ರಿ ಮಾಡುದು ಸ್ವಾಮಿ? ನನ್ ಮಗಳು ಸುರಕ್ಷಿತವಾಗಿ ಬಂದ್ರೆ ನಿನ್ನ ಗುಡಿ ಸುತ್ತ ನಮ್ಮ ಯಜಮಾನ್ರ ಕೈಯಲ್ಲಿ 1008 ಸಲ ಒಂಟಿ ಕಾಲ್ ಪ್ರದಕ್ಷಿಣೆ ಹಾಕಿಸ್ತೀನಪ್ಪ. ಲೇ ಲೇ ಲೇ, ಅವಳು ಯಾವನ್ನೋ ಲವ್ ಮಾಡಿದ್ಲು ಅಂತ ನನಗೆ ಯಾಕೆ ಶಿಕ್ಷೆ ಕೊಡ್ತೀಯ? ದೇವಸ್ಥಾನ ಸುತ್ತ ಒಂಟಿ ಕಾಲ್ ಪ್ರದಕ್ಷಿಣೆ ಹಾಕ್ತಾ ಕಾಲ್ ಮುರಿದೋದ್ರೆ ಅದೇ ದೇವಸ್ಥಾನದ ಎದುರಿಗೆ ನಿಂತ್ಕೊಂಡು ತಿರುಪೇ ಬಿಡ್ಬೇಕಾಗತ್ತೆ ಕಣೆ.
ತಿರುಪೆ ಎತ್ತದು ದೇವಸ್ಥಾನದ ಮುಂದೆ ಪುಣ್ಯ ರೀ. ಅಮ್ಮ ಲಕ್ಷ್ಮಿ ಎಲ್ಲೇ ಹೋಗಿದೆ ಇಷ್ಟೊತ್ತು? ಕಾಲೇಜ್ ಹೋಗಿದ್ದೆ. ಸುಳ್ಳು ಸುಳ್ಳು, ನಾನೇ ನಿಮ್ ಕಾಲೇಜ್ ಹತ್ರ ಬಂದಿದ್ದೆ. ಗುಂಡ ಕಲ್ಲಾಗಿರೋ ನನ್ನನ್ನ ಸತ್ ಹೋಗಿದ್ದಾನೆ ಅಂತ ಹೇಳಿ ಈ ಯಾವನ ಜೊತೆನೋ ಹೋಗಿದ್ದೆ. ಯಾರವನು ಹೇಳು? ಅವರು ಅವರು ಯಾಕೆ ಹೆದರ್ಕೋತಿಯಮ್ಮ? ನಿನ್ನ ಪ್ರೀತಿಸ್ತಾ ಇರೋರು ಯಾರು ಅಂತ ಹೇಳು ಲಕ್ಷ್ಮಿ. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟು ದಿವಸ ಏನಾಗ್ಬಾರ್ದು ಅಂತ ನಾನು ತಪಸ್ ಮಾಡ್ತಿದ್ನೋ, ಅದೆಲ್ಲ ಆಗೋಯ್ತಲ್ಲಪ್ಪ. ನನ್ನ ಮಗಳು ಪ್ರೀತಿ ಪ್ರೇಮ ಅಂತ ಯಾರ ಹಿಂದೆನೂ ಹೋಗಲ್ಲ ಅಂತ ಹೆಮ್ಮೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬೀಗ್ತಾ ಇದ್ದೆ. ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ, ಯಾರವನು? ಮತ್ತೆ 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 ಬೇಗ ಹೇಳೆ ಕತ್ತೆ, ಗಾಬರಿ ಪಡಿಸ್ಬೇಡಿ, ಹೇಳ್ತಲೇ ಇರಿ, ಹೇಳಮ್ಮ. ಮತ್ತೆ ನನ್ನ ಕಾಲೇಜ್ ಬಂದು ಕರ್ಕೊಂಡು ಹೋಗಿದ್ದು ಸಿಂಗರು ಮಾಮ. ನೋಡಿದ್ರ ನಾನ ನಿನ್ ಕಾಲೇಜ್ ಹತ್ರಕ ಯಾವಾಗ ಬಂದಿದ್ನಪ್ಪ? ಏನ್ ಸಿಂಗರು ಮಾಮ, ಅಷ್ಟ್ ಬೇಗ ಮರ್ತೋಗ್ಬಿಟ್ಟಿಯ? ಅಮ್ಮ ಬೈತಾರೆ ನಾನ್ ಬರಲ್ಲ ಅಂತ ಹೇಳಿದ್ದಕ್ಕೆ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದು ನೀನೇ ತಾನೇ. ಕರ್ಕೊಂಡು ಬರೋದು ಅಲ್ದೆ ಮಾಧುರು ದೀಕ್ಷಿತ್ಕಿಂತ ನಿನ್ನ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ಯಂತೆ. ಹೌದು ಹೌದು. ಹೇಳದ್ನ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಗಿಂತ ನಿನ್ನ ಸಖತ್ತಾಗಿ ಲವ್ ಮಾಡ್ತೀನಿ ಅಂತ್ಯಂತೆ. ಹೌದು ಹೌದು, ಅದನ್ನು ಹೇಳದ್ನ. ಯೋ ರಂಗಿಲ್ಲ ಪಿಕ್ಚರ್ ನೋಡ್ತಾ ರಂಗ್ ರಂಗಾಗಿ ಲವ್ ಮಾಡ್ತಾ ಚುಂ ಚುಂಗಲ್ ಐಸ್ ಕ್ರೀಮ್ ತಿಂದು ನೈಸ್ ಆಗಿ ಮನೆಗೆ ಹೋಗೋಣ ಅಂದ್ಯಂತೆ. ಹೌದು ಹೌದಾ ಅಕ್ಕ? ಬಾವಾ ಹೇಳಿದ್ರು ಹೇಳಿರ್ಬೋದು, ಲವ್ ಇಸ್ ಬ್ಲೈಂಡ್ ಅಲ್ವಾ? ಅಲ್ವೇನಣ್ಣ? ಹೌದು ಹೌದು. ಅಮ್ಮ ಕೇಳಿದ್ಯಾ, ಈಗ್ಲಾದ್ರೂ ನಮ್ಗೆ ಬಂತು ತಾನೆ? ಏನಮ್ಮ ಎಲ್ಲ ವಿಚಿತ್ರವಾಗಿದೆ. ಏನೋ ಕೊಡಂಗಿ, ಲಕ್ಷ್ಮೀನ ಕಾಲೇಜಿಂದ ಆಚೆ ಕರ್ಕೊಂಡು ಹೋಗೋದಕ್ಕೆ ನಾ ಸತ್ ಹೋಗಿದ್ದೀನಿ ಅಂತ ಸುಳ್ಳು ಬಗಳಿದ್ಯಾ? ಹೇಳಿದ್ರು ಹೇಳಿರ್ಬೋದು, ಲವ್ ಇಸ್ ಬ್ಲೈಂಡ್ ಅಂತ ಆಗ್ಲೇ ಹೇಳದ್ನಲ್ಲ. ಬ್ಲೈಂಡ್ ಲವ್ ಅಲ್ಲ, ಬದುಕಿರುವಾಗ್ಲೇ ನನ್ನ ಸಾಯಿಸಿದ್ಯಲ್ಲ, ನಿನ್ ಕಣ್ಣ ಕಿತ್ತಾಕ್ತೀನಿ, ಅವಾಗ ನೀ ಬ್ಲೈಂಡ್ ಆಗಿ. ಒಳ್ಳೆ ಟೆಂಪೋದಲ್ಲಿ ಡ್ರಾಮಾ ಸ್ಟಾರ್ಟ್ ಆಗಿದೆ, ಕ್ಲೈಮ್ಯಾಕ್ಸ್ ಹೇಗೆ ಮುಗಿತ್ತು ಆ ದೇವ್ರಿಗೆ ಗೊತ್ತು. ಬಂದೆ ಒಂದ್ ನಿಮಿಷ. ಈ ಹಿಡಂಬಿಗೆ ಹೊತ್ತು ಗೊತ್ತು ಅನ್ನೋದೇ ಇಲ್ವಾ? ಯಾವಾಗ ಅಂದ್ರೆ ಅವಾಗ ದಬ ದಬ ಅಂತ ಬಾಗಿಲು ತಟ್ಬಿಡ್ತಾಳೆ. ಸರಿಯಲ್ಲ ದೂಸು ಬಾಗಿಲು ತೆಗಿ ಸೀತಾಪತಿ, ನಾನು ಭುವನೇಶ್ವರಿ. ನಿಮ್ ಹೆಂಡತಿ ಲಕ್ಷ್ಮಿ ಬಾಯಿನ ನೋಡೋದಕ್ಕೆ ನಾನ್ ಲಕ್ಷ್ಮಿನೂ ಬಂದಿದ್ದೀನಿ. ಇವ್ಳು ಬೇರೆ ನನ್ನ ಹೊಟ್ಟೆ ಉರ್ಸೋಕೆ, ಈಗೇನ್ ಮಾಡೋದು? ಹೌದು, ಬಾಗಿಲು ತೆಗೆದ್ಬಿಟ್ಟು ಯಾಕೆ ಬಾಗಿಲು ಹಾಕೊಂಡೆ? ಅದು ಬರೀ ಅಂಡರ್ವೇರ್ ಅಲ್ಲಿ ಇದ್ದೆ, ನಿಮ್ಮನ್ನ ನೋಡ್ದಲ್ಲ ಪ್ಯಾಂಟ್ ಹಾಕೊಂಡು ಬಂದೆ. ಸಿಹಿ ತಿಂಡಿ ಮಾಡಿದ್ದೆ ಕೊಡೋಣ ಅಂತ ಬಂದೆ. ಲಕ್ಷ್ಮೀ ಬಾಯಿ, ಲಕ್ಷ್ಮೀ ಬಾಯಿ, ನಿಮ್ ಹೆಂಡತಿ ಲಕ್ಷ್ಮೀ ಬಾಯಿ ನೋಡೋಕೆಲ್ಲ ನನ್ನ ಹಾಗೆ ಇದ್ದಾರಂತಲ್ಲ, ಅಮ್ಮ ಹೇಳ್ತಾ ಇದ್ರು ನೋಡ್ಬೇಕಾಗಿತ್ತು, ಸ್ವಲ್ಪ ಕರಿತೀರಾ? ನಿಮ್ಮಅಮ್ಮನ ಎದುರಿಗೆ ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಸೀತಾಪತಿ ಲಕ್ಷ್ಮೀ ಬಾಯಿ ಎಲ್ಲಿ? ಸ್ನಾನ ಮಾಡ್ತಿದ್ದಾಳೆ, ನೀವು ಮನೇಲಿ ಇರಿ, ಅವಳು ಬಂದ ತಕ್ಷಣ ಕರಿತೀನಿ. ಪರವಾಗಿಲ್ಲ ಪರವಾಗಿಲ್ಲ, ಅವಳು ಬರೋವರೆಗೂ ಕಾಯ್ತೀವಿ. ನನ್ ಮಗಳು ನಿಮ್ ಲಕ್ಷ್ಮೀ ಬಾಯಿನ ನೋಡ್ಬೇಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಬಂದಿದ್ದೀವಿ. ಬಾಮ್ಮ ಲಕ್ಷ್ಮಿ ಕೂತ್ಕೋ ಬಾ. ಸರಿ ಅಮ್ಮ. ಅಯ್ಯಯ್ಯೋ ನನ್ ಹೆಂಡತಿ ಲಕ್ಷ್ಮೀ ಬಾಯಿ, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಈ ಹಾಡು ಎಷ್ಟ್ ಜನಕ್ಕೆ ಹಾಡಿರೋ ಆಗಿದೆಯಲ್ಲ. ನನ್ ಹೆಂಡತಿ ವಾಯ್ಸು ದಿಟ್ಟು ಎಷ್ಟ್ ಜನಕ್ಕೆ ತರಾನೇ, ನೀವು ಕೇಳಿ ಎಷ್ಟು ಸೊಗಸಾಗಿ ಹಾಡ್ತಾರೆ. ಬಿಜಿಎಂ ನನ್ ಹೆಂಡತಿ ಅದನ್ನು ಬಿಡಲ್ಲ, ಚೆನ್ನಾಗಿ ಬಾರಿಸ್ತಾಳೆ, ಬಾಯಿಂದಾನೆ ಬಾರಿಸ್ಬಿಡ್ತಾಳೆ. ನನ್ ಹೆಂಡತಿ ಬಾತ್ರೂಮ್ ಹೋಗ್ಬಿಟ್ರೆ ತನ್ನ ಸೌಂದರ್ಯ ನೋಡ್ತಾ ಮೈ ಮರ್ತು ಬಿಡ್ತಾಳೆ, ಅವ್ರು ಸದ್ಯಕ್ಕೆ ಆಚೆಗೆ ಬರಲ್ಲ. ನೀವು ಬನ್ನಿ ಬನ್ನಿ. ಪರವಾಗಿಲ್ಲ ಬಿಡಿ, ಅವ್ರು ಬರೋವರೆಗೂ ಹೋಗಲ್ಲ,
ನಮ್ಗೇನು ಕೆಲ್ಸವಿಲ್ಲ ಅಲ್ಲಮ್ಮ. ಅದು ನನ್ನ ಹೆಂಡತಿನೆ, ನನ್ನ ಹೆಂಡತಿ ಮಿಮಿಕ್ರಿ ಮಾಡಿ ಬೇಕಾದಷ್ಟು ಪ್ರೈಸ್ ತಗೊಂಡಿದ್ದಾಳೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ, ಬಾಲಮುರಳಿ ಕೃಷ್ಣ ಹಾಗೆ, ಮೊಹಮ್ಮದ್ ರಫಿ ಹಾಗೆ, ಕಿಶೋರ್ ಕುಮಾರ್ ಹಾಗೆ, ಇನ್ನು ಬೇಕಾದಷ್ಟು ತರ ಹಾಡ್ತಾಳೆ. ಬೇಕಾದ್ರೆ ನೀವು ಹಾಡಿ, ನಿಮ್ ತರ ಹಾಡ್ಬಿಡ್ತಾಳೆ. ಲಕ್ಷ್ಮಿ ನೀನ್ ಇಲ್ಲಿದ್ದು ಲಕ್ಷ್ಮಿ ಬಾಯಿ ಬಂದ ಮೇಲೆ ನೋಡ್ಕೊಂಡ್ ಬಾ, ನಾನ್ ಬರ್ತೀನಿ. ಏನು ನಿನ್ ಹೆಂಡತಿಗೆ ಬಾತ್ರೂಮ್ ಅಂದ್ರೆ ಇಷ್ಟನಾ? ಅವಳ ಸೌಂದರ್ಯ ನೋಡಿ ಎಲ್ಲ ಮರ್ತ್ ಬಿಡ್ತಾಳ. ನೀನ್ ಮಾತ್ರ ಕಮ್ಮಿನಾ? ನನ್ ಚುಡಾಯಿಸ್ಬೇಕು ಅಂತ ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದು ನನ್ ಹೆಂಡತಿ ನೋಡ್ಬೇಕು ಅಂತ ಹೇಳ್ತೀಯಾ? ಸರಿಯಾಗಿದೀಯಾ? ಅಂತೂ ನೀನ್ ಮಹಾನ್ ಸುಳ್ಪುರ್ಗ, ಏನೋ ಒಂದ್ ಹೇಳಿ ಎಲ್ರು ನಮಸ್ಬಿಡ್ತೀಯ. ಮತ್ತೆ ಇಷ್ಟೆಲ್ಲ ಯಾತಕ್ಕೋಸ್ಕರ ಮಾಡ್ತೀನಿ? ನಿನ್ ಪಡಿಯೋಕ್ ಚಿನ್ನ ಅಲ್ಲ. ಅಬ್ಬಾ ಎಷ್ಟೊತ್ತು ಮಾಡ್ಬಿಟ್ಟೆ ಲಕ್ಷ್ಮಿ ಬರೋಕೆ. ಏನ್ ಮಾಡಕ್ ಹಾಕಿತ್ರಿ? ಆ ಸಿಂಗರ್ ಓದನಲ್ಲ ಹದ್ನಂಗ, ಅವ್ನ್ ಕಣ್ ತಪ್ಸ್ಕೊಂಡ್ ಬರೋದ್ ಬೇಡನ ಮಳ್ಳಿ. ಇಲ್ಲಿ ಯಾಕ್ ಬೇಕು ಹುಬ್ಬಳ್ಳಿ? ಹೌದಲ್ಲ, ಹೌದು. ಏನ್ ರಾಯ್ರೇ ಮಂಚ ಹೂವ ಘಮ ಘಮ ಅನ್ನ ಹೂವನ್ನ ಮಂಚದ ಮೇಲೆ ಯಾಕ್ ಹಾಕ್ತಾರೆ, ಯಾವಾಗ ಹಾಕ್ತಾರೆ ಅಂತ ನಿನಗ್ ಗೊತ್ತಿಲ್ವ ಚಿನ್ನ? ಆಸೆ ನೋಡು ಇರಬಾರ್ದ? ಏನೋ ಹೋಗ್ಲಿ ಪಾಪ ಅಂತ ಆಕ್ಟ್ ಮಾಡಕ್ ಒಪ್ಕೊಂಡ್ರೆ ಇದು ಬೇರೆನಾ ರಾಯ್ರೇ? ಇದೆಲ್ಲ ಈಗ್ಲೇ ಗಿಟ್ಟೋದಿಲ್ಲ. ಮದ್ವೆ ಆಗೋವರ್ಗು ತಾವ್ ಆಚೆನೆ ತಗೊಳ್ಳಿ ಸರ್. ಅಲ್ಲಲ್ಲ ಇವತ್ತು ಒಂದ್ ದಿವಸ ಅದೆಲ್ಲ ಬೇಡ, ನಡೀರಿ ಸರ್. ಲಕ್ಷ್ಮಿ ಲಕ್ಷ್ಮಿ ಪ್ಲೀಸ್. ಇನ್ನು ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಅಕ್ಕನ ಮಗಳ ಸೊಕನು ಮುರಿದು ಅಕ್ಕನ ಮಗಳ. ಏನ್ ನೀವ್ ಇಲ್ಲಿದ್ದೀರಿ? ಬಹಳ ವರ್ಷದಿಂದ ಇದೇ ಕಣಯ್ಯ ನನ್ ಸುಪ್ಪತ್ಗೆ. ಅಂದ್ರೆ ಲಕ್ಷ್ಮಿ? ಅನುಮಾನನೇ ಬೇಡ, ಲಕ್ಷ್ಮಿ ನನ್ ಮಗಳೇ. ಆ ಚಾನ್ಸ್ ಹ್ಯಾಕ್ ಬಂತು ಅಂತ ಇನ್ನೊಂದ್ಸಲ ಹೇಳ್ತೀನಿ. ಅದು ಸರಿ, ನೀನೇನು ಇಲ್ಲಿ ಬಂದ್ ಮಲ್ಕೋತಾ ಇದೀಯಾ? ಏನಿಲ್ಲ, ನನ್ಗೂ ನಿಮ್ ಮಗಳಿಗೂ ಚಿಕ್ಕ ತಗರಾರು. ನನ್ನ ಮಗಳು? ಅಬ್ಬಬ್ಬ, ಅಂದ್ರೆ ನಿಮ್ ಮಗಳು ಹಾಗಿರೋ ನನ್ನ ಹೆಂಡತಿಗೂ ಅಂತ? ಹೋಗ್ಲಿ ಬಿಡಯ್ಯ, ಅದ್ರಿಂದ ಒಳ್ಳೇದೇ ಆಯ್ತು. ಹಾಗೆ ನನಗ್ ಕಂಪನಿ ಸಿಕ್ತಲ್ಲ. ಸೀತಾಪತಿ, ನನ್ನ ಅನುಭವದಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳಿ. ಈ ಹೆಂಗಸರು ಒಳ್ಳೆ ಹಾವಾಡಿಗರಿದ್ದಾಗ ಬೇಕಾದಾಗ ಪುಂಗಿ ಊರಿ ಹೆಳೆನ ಆಡಿಸೂ ಆಡಿಸ್ತಾರೆ, ಬೇಡದಿದ್ದಾಗ ಅದೇ ಹಾವನ್ನ ಬುಟ್ಟಿಲಿ ಹಾಕಿ ಮುಚ್ಚಿಟ್ಟು ಬಿಡ್ತಾರೆ. ನೋಡು, ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆನೂ ಒಬ್ಬ ಹೆಂಗಸಿದ್ದೇ ಇರ್ತಾಳೆ. ಕೇಳಿದ್ಯೋ ಅಲ್ವೋ? ನಾ ಹೇಳ್ತೀನಿ ಕೇಳು, ಪ್ರತಿಯೊಬ್ಬ ಗಂಡಸಿನ ಅಧೋಗತಿ ಹಿಂದೆನೂ ಒಬ್ಬ ಹೆಂಗಸು ಇದ್ದೇ ಇರ್ತಾಳೆ. ಹೌದಾ? ಇರ್ತಾಳಯ್ಯ. ಇರ್ತಾಳೆ ಅಲ್ಲ, ಇದಾರೆ. ಇದಾರೆ? ಎಲ್ಲಿ? ನಿಮ್ ಹಿಂದೆ ನೋಡಿ. ಏನ್ರಿ ಅದು? ನಿಮ್ ಯಜಮಾನರು ಕರೀತಾವ್ರೆ. ಏನಿಲ್ಲ ಭವನ, ಸೀತಾಪತಿ ನಿದ್ದೆ ಬರೋದಿಲ್ಲ, ಸ್ವಲ್ಪ ಜೋಕ್ಸ್ ಹೇಳಿಂದ. ಜೋಕ್ಸ್ ಹೇಳ್ತಾ ಇದ್ದೆ ಅಲ್ವಾ? ಹೌದು, ಜೋಕ್ ಹೇಳೋ ಹೊತ್ತಿದು. ನೀವಿಲ್ಲಿದ್ರೆ ಏನೇನೋ ಕೆಟ್ಟದಾಗ ಮಾತಾಡಿ ಆ ಸೀತಾಪತಿ ಮನಸ್ಸನ್ನು ಹಾಳು ಮಾಡ್ಬಿಡ್ತೀರ. ಹೋಗಿ, ಒಳಗ್ ಹೋಗಿ ಮಲ್ಕೊಳ್ಳಿ. ಥ್ಯಾಂಕ್ಸ್. ಗುಡ್ ನೈಟ್ ಸೀತಾಪತಿ. ಹೌದು, ನೀನೇನು ಇಲ್ ಮಲ್ಕೋತಿದ್ಯಾ? ನನ್ನ ಹೆಂಡತಿ ಸ್ವಲ್ಪ ಗರಂ ಆಗಿದ್ದಾಳೆ. ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ, ಸ್ವಲ್ಪ ಹೊತ್ತದ್ಮೇಲೆ ಸರಿ ಹೋಗುತ್ತೆ. ಹೋಗ್, ಒಳಗ್ ಹೋಗಿ ಮಲ್ಕೋಪ. ಅಲ್ಲ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಹೋಗೋ. ಏನ್ ಒಳಗಡೆ ಬರ್ತಾ ಇದೀರಲ್ಲ? ಅವ್ರಲ್ಲಿ ಒಳಗಡೆ ಹೋಗು ಒಳಗಡೆ ಹೋಗು ಅಂತ ದಪ್ತಾ ಇದಾರೆ, ನೀನ್ ಇಲ್ಲಿ ಆಚೆ ಹೋಗು ಆಚೆ ಹೋಗು ಅಂತ ತಳಿತಿದ್ಯಾ? ಒಟ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಿಗಾಕೊಂಡು ನಾನ್ ಸಾಯ್ತಾ ಇದ್ದೀನಿ. ಯಾರು ಅವರು? ಹನ್ನೆರಡು ಹದಿಮೂರು ಹದಿನಾಲ್ಕು. ಏನ್ ಪಾಂಡುರಂಗ ಅವ್ರೆ, ಖುಷಿಯಿಂದ ಕಸರತ್ ಮಾಡ್ತಿರೋ ಹಾಗೆ ಕಾಣ್ತಿದೆ. ಸ್ವಲ್ಪ ಎಪ್ಸಯ್ಯ, ಇದು ಬೇರೆನಾ?
ಏನಿಲ್ಲ ಕಣಯ್ಯ, ಈ ತರ ಎಕ್ಸೈಸ್ ಮಾಡಿ ಬಹಳ ವರ್ಷಗಳಾಗೋಗಿತ್ತು. ಹೆಚ್ಚು ಕಮ್ಮಿ 18 ವರ್ಷದಲ್ಲಿ ಇದೇ ಮೊದಲನೇ ಸಲ ಅನ್ಕೋ. ಸೀತಾಪತಿ ಸೀತಾಪತಿ, ನಿನ್ನಿಂದ ಒಂದು ಸಹಾಯ ಆಗ್ಬೇಕಲ್ಲ. ಅದೇನ್ ಹೇಳಿ? ಪ್ರತಿ ದಿವಸ ರಾತ್ರಿ ನಿಮ್ಗೆ ತೈಲ ತಿಕ್ಬೇಕಾ? ಅಲ್ಲಯ್ಯ, ಪ್ರತಿ ದಿವಸ ರಾತ್ರಿ ನೀನು ನಿನ್ನ ಹೆಂಡತಿ ಲವ್ ಡ್ಯುಯೆಟ್ ಆಡ್ಬೇಕು. ನೀವು ಲವ್ ಡ್ಯುಯೆಟ್ ಆಡಿದ್ರೆ ನಮ್ಮ ಭುವನೇಶ್ವರಿಗೆ ಒಂಥರ ಆಗುತ್ತೆ, ನಮ್ಮ ಭುವನೇಶ್ವರಿಗೆ ಒಂಥರ ಆದ್ರೆ ನನ್ನ ಜೀವನದಲ್ಲಿ ವಸಂತ ಚಿಮ್ಮುತ್ತೆ ಕಣಯ್ಯ. ಹಾಗೆ ಆಗ್ಲಿ ಬಿಡಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ವಲ್ಪ ಬಗ್ಸಯ್ಯ ಬರ್ತೀನಿ. ಪಾಂಡವರೇ, ಏನಯ್ಯ ನಿಮ್ಗೆ ಆಗ್ತಿರೋ ಸಂತೋಷಕ್ಕೆ ನಾವಿಬ್ರು ಒಂದು ಬೆಟ್ ಕಟ್ಕೊಳ್ಳೋಣ. ಏನು? ನಾನು 1, 2, 3 ಅಂತೀನಿ, ನೀವು ಓಡ್ಬೇಕು. ಇದು ಚಿಕ್ಕ ಮಕ್ಕಳು ಮಾಡ್ತಾರೆ. ಆಯ್ತು, ಎಷ್ಟಯ್ಯ ಬೆಟ್? ನೀವು ಹೇಳಿದಷ್ಟು. 500 ರೂಪಾಯಿ. ಓಕೆ, ರೆಡಿನಾ? ಸ್ವಲ್ಪ ಸ್ವಲ್ಪ ಪಂಚೆ ಕಟ್ಕೊಂಡ್ಬಿಡ್ತೇನೆ, ಪಂಚೆ ಕಟ್ಕೊಡ್ತೀನಿ. ತಿರ್ಕೊಳ್ಳಿ. 1, 2. ಸೀತಾಪತಿ ಸೀತಾಪತಿ, 3 ಅಂತ ಹೇಳಯ್ಯ ಬೇಗ. ಅರೆ, ನನಗೆ ಯಾವಾಗ ಇಷ್ಟ ಬರ್ತೇ ಅವಾಗ ಹೇಳ್ತೀನಿ, ಸುಮ್ಮನೆ ನಿಂತ್ಕೊಳ್ಳಿ. ಸೀತಾಪತಿ, ಸೀತಾಪತಿ, ಬನ್ನಿ. ನೋಡಿದ್ರ ಈ ವಯಸ್ಸಿನಲ್ಲಿ ಈ ಬುದ್ಧಿನ ನಡೀರಿ ಕೆಳಗೆ. ಯಾವ ವಯಸ್ಸಾದೇನಂತೆ, ನಾ ಬರಲ್ಲ. ಯಾತಿಗೆ ಬರಲ್ಲ ಅಂತ ಇವಾಗ ಗೊತ್ತಾಯ್ತಾ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನಡೀರಿ ಕೆಳಗೆ. ಸೀತಾಪತಿ ಸೀತಾಪತಿ, ಬೇಗ ಹೇಳಯ್ಯ. ಅಯ್ಯೋ, ನಾನ್ ನಿಮ್ಗೆ ರೆಕಮೆಂಡೇಶನ್ ಮಾಡ್ಬೇಕಂತೆ, ಜುಟ್ಟು ಹಿಡಿದು ಹೇಳ್ಕೊಂಡು ಹೋಗಿ. ಕೊನೆದಾಗ ಹೇಳ್ತಿದ್ದೀನಿ, ಕೆಳಗೆ ಬರ್ತೀರಲ್ವಾ ನೀವು? ಬಂದ್ರೆ ಒಳ್ಳೆ ಆಪರ್ಚುನಿಟಿ ಹೊಡಕತ್ತೆ, ನಾ ಬರೋದಿಲ್ಲ. ಬೇಡ ಬಿಡಿ, ನಾನೇ ಮಾಡಿ ಮೇಲಿಂದ ಸತ್ತೋಗ್ತೀನಿ, ಆಮೇಲೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಇರಿ ನೀವು. ಕಡೆದಾಗ ಕೇಳ್ತೀನಿ, ಬರ್ತೀರ ಇಲ್ವೋ? ಬೋನ ಬಂದ ಇರು. ಬೋನ ಬಂದ್ಬಿಟ್ಟೆ ಬಂದ್ಬಿಟ್ಟೆ, ಕೆಳಗಡೆ ಬಾ, ಕೆಳಗಡೆ ಬಾ, ಕೆಳಗಡೆ ಬಾ. ಪಾಂಡುರಂಗ ಅವ್ರೆ, ನಾನ್ 3 ಹೇಳಲ್ಲ, ನೀವು ಓಡ್ ಬಂದ್ಬಿಟ್ರಿ, ಎತ್ತಿ 500 ರೂಪಾಯಿನ ಬೇಗ ಮರ್ಸಿಕೋಣ. ಏನ್ರಿ ಅದು? ನನ್ ಕರ್ಮ, ನೀ ಬಂದೆ, 500 ಹೋಯ್ತು. ಏನ್ರಿ, ಪ್ರಿಂಟರ್ ನಂಜಪ್ಪನವ್ರು ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲಿ ಬರ್ಲೇ ಇಲ್ವಲ್ಲ? ಎಲ್ಲ ಪ್ರಿಂಟ್ ಆಗ್ಬಿಟ್ಟಿರ್ಬೇಕು. ಓ, ಬಂದ್ರು. ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಕೂತ್ಕೊಳ್ಳಿ. ರೀ, ನಿಮ್ಮನ್ನಲ್ಲ, ಕೂತ್ಕೊಳ್ಳಿ. ಏನ್ರಿ, ಅಪರೂಪಕ್ ಬಂದಿದ್ದಾರೆ. ನಾನ್ ಕಥೆ ಓದಿ ಹೇಳ್ತಾ ಇರ್ತೀನಿ, ಏನಾದ್ರೂ ಸ್ವೀಟ್ ಮಾಡ್ಕೊಂಡ್ ಬನ್ನಿ. ಓಹೋ, ಅಗತ್ಯವಾಗ ಆಗ್ಲಿ. ನೀವ್ ಕತೆ ಕೇಳ್ತೀರಿ, ನಾ ಅವ್ರಿಗೆ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು. ಶುರು ಮಾಡಿ. ಕೃಷ್ಣ ಅವರೇ, ಏನ್ ಸಿಹಿ ತಿಂಡಿ ಮಾಡ್ತೀರಾ? ಜಿಗಿ ಜಿಗಿ ಪಾಕ್. ಜಿಗಿ ಜಿಗಿ ಪಾಕ್? ಹ್ಮ್. ಅದನ್ ಹೇಗ್ ಮಾಡ್ತೀರಾ? ವೆರಿ ಸಿಂಪಲ್. ಈಗ ಬೆಲ್ಲ, ಮೈದಾ, ಗೋಡಂಬಿ, ದ್ರಾಕ್ಷಿ ಎಲ್ಲ ರೆಡಿ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ನಂಜುಂಡನಿಗೂ ದೇವಿಗೂ ಪರಿಚಯವಾಯಿತು. ಆ ಪರಿಚಯ ಪ್ರೇಮವಾಗಿ ಬದಲಾಯಿತು. ನಂಜುಂಡ ದೇವಿಯರ ಮಧ್ಯೆ ಬೆಂಕಿ ಹಚ್ಚಬೇಕು. ಈ ರೀತಿ ಬೆಂಕಿ ಹಚ್ಚಿದ ನಂತರ ಧಗ ಧಗನೆ ಉರಿಯುತ್ತದೆ ದೇವಿಯ ಹೃದಯ. ನೀನ್ ಈ ರೀತಿ ಉರಿಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿದ ಅವಳ ತಂದೆ ಈ ರೀತಿ ಯೋಚನೆ ಮಾಡಿದ. ನಂಜುಂಡನನ್ನು ಕಂಡು ಅವನನ್ನು ಚೆನ್ನಾಗಿ ಬಡಿದು ಪುಡಿ ಪುಡಿ ಮಾಡಿದ ಬೆಲ್ಲವನ್ನು ಒಂದು ಪಕ್ಕಕ್ಕಿಟ್ಟುಕೊಳ್ಳಬೇಕು. ಆ ನಂತರ ನಂಜುಂಡನಿಂದ ವಿಷಯವನ್ನು ತಿಳಿದ ದೇವಿಯು ಗುಂಡಾದ ಅವನ ಗುಂಡಿಗೆಯ ಮೇಲೆ ಬಾಣ್ಲಿಯನ್ನು ಇಡಬೇಕು. ಎಣ್ಣೆಯನ್ನು ಹಾಕಬೇಕು. ಚೆನ್ನಾಗಿ ಕಾಯಲು ಬಿಡಬೇಕು. ಚೆನ್ನಾಗಿ ಕಾದ ನಂತರ ಪ್ರೀತಿಯಿಂದ ಆಲಂಗಿಸಿಕೊಳ್ಳುತ್ತಾಳೆ ದೇವಿ. ಜನ್ಮ ಜನ್ಮದಲ್ಲೂ ನೀನೇ ನನ್ನ ಪ್ರಿಯತಮೆ ಎಂದು ಹೇಳುವಾಗ ಧಾರಾಕಾರವಾಗಿ ಸುರಿಯುತ್ತಿರುತ್ತದೆ ಕಣ್ಣಿನಿಂದ ನೀರು. ನೀರನ್ನು ಕಾದ ಬಾಣ್ಲಿಗೆ ಹಾಕಬೇಕು. ಮೈದಾ ಹಿಟ್ಟನ್ನು ಅದಕ್ಕೆ ಸುರಿಯಬೇಕು. ಅರ್ಧ ಗಂಟೆ ಕೊತ ಕೊತನೆ ಕುದಿಯಲು ಬಿಡಬೇಕು. ಕುದ್ದಿದ ಆ ನೀರು ನಂಜುಂಡನ ಪಾದದ ಮೇಲೆ ತಟ್ ತಟ್ ಎಂದು ಬೀಳುತ್ತದೆ. ನನಗೆ ಪ್ರೇಮ ಭಿಕ್ಷೆ ನೀಡಲಾರೆಯಾ ಎಂದು ದೇವಿಯು ಅಂಗಲಾಚುತ್ತಾಳೆ. ನಂಜುಂಡ
ಮೆತ್ತಗಾಗುತ್ತಾನೆ. ಈ ರೀತಿ ಮೆತ್ತಗಾದ ಮೇಲೆ ಬೆಲ್ಲವನ್ನು ಹಾಕಬೇಕು. ನಂಜುಂಡಿ ಹಾಗೂ ದೇವಿಯ ಪ್ರೇಮವು ಜಿಗುಟು ಜಿಗುಟಾಗುತ್ತದೆ. ಆಗ ಚೆನ್ನಾಗಿ ತೊಳಸಬೇಕು. ಈ ರೀತಿ ಸಿದ್ಧವಾದ ಪಾಕವನ್ನು ಒಂದು ತಟ್ಟೆಯಲ್ಲಿ ಸುರಿದುಕೊಳ್ಳಬೇಕು. ಅದರ ಮೇಲೆ ಚುಂಬಿಸಿದ. ಅಲ್ಲಿ ನೆರೆದಿದ್ದ ಹಿರಿಯರೆಲ್ಲರೂ ಜ್ಞಾನ ತಪ್ಪಿದರು. ಅವರಾಗ್ಲೇ ಸಮಾಪ್ತಿ ಆದ್ರು ಅಂತ ಕಾಣುತ್ತೆ. ಬೇಗ ಪರಿಸಮಾಪ್ತಿ ಅಂತ ಓದ್ಬಿಡೆ. ಏನಂದ್ರೆ ಹಲೋ ಏನಂದ್ರೆ ಹಲೋ ಹಲೋ ಹಾಯ್ ಲಕ್ಷ್ಮಿ, ಬಾ ಕೂತ್ಕೋ. ಅಮ್ಮ ಮನೇಲಿ ಸ್ವೀಟ್ ಮಾಡಿದ್ರು, ಅದಕ್ಕೆ ತಂದೆ. ಅರೆ ಒಬ್ಬಟ್ಟು, ಒಬ್ಬಟ್ಟು ಅಂದ್ರೆ ನಂಗೆ ತುಂಬಾ ಇಷ್ಟ. ಈ ಮಾಡಿ ಬಾಗ್ಲನ್ನ ಹಾಕಿರಿ ಅಂತ ಹೇಳ್ತೀನಿ, ಕೇಳೋದೇ ಇಲ್ಲ. ಏನ್ ಮಾಡ್ತಿರ್ತಾರೋ ಏನು. ಲಕ್ಷ್ಮಿ ಲಕ್ಷ್ಮಿ, ಅಯ್ಯಯ್ಯೋ ಅಮ್ಮ ಕರೀತಾ ಇದಾರೆ, ನಾನು ಬರ್ತೀನಿ. ಗುಡ್ನೈಟ್. ಇವಾಗ್ಲೇ ಕರಿಬೇಕಾ? ಅಯ್ಯೋ ಏನಾಯ್ತು? ಯಾರೋ ಆ ಕಡೆಯಿಂದ ಚಿಲ್ಕ ಹಾಕ್ಬಿಟ್ಟಿದ್ದಾರೆ. ಹೌದಾ? ಏನ್ ಮಾಡೋದು? ಇಲ್ಲಿ ಬಾಯ್ಲಿ. ನಾನೇ ಅಲ್ಲಿ ವರ್ಕ್ಸ್ ಇಟ್ಟಿದ್ದಲ್ಲ, ಇಲ್ಲಿ ಹೇಗೆ ಬಂತು? ಇವರು ಯಾಕೆ ಏಣಿ ಹತ್ತು ಹೋಗ್ತಿದ್ದಾರೆ? ಏನ್ರಿ ಮಾಡ್ತಿದ್ರಿ? ಏನಿಲ್ಲ ಏನಿಲ್ಲ, ಬಂದೇ ಇರು ಬಂದೇ ಇರು. ಬರ್ತಾ ಬರ್ತಾ ಯಾಕೋ ನಿಮ್ದು ಅತಿ ಆಗೋಯ್ತು ರೀ, ನಡೀರಿ. ಯಾಕ್ರಿ ಬೆದ್ ಬೆದ್ದಾಗ ಆಡ್ತಿದ್ದೀರಾ? ನಡೀರಿ ನಡೀರಿ. ಲಕ್ಷ್ಮಿ ಬೆಳ್ಳಿ ತಟ್ಟೆ ಎಲ್ಲಿಟ್ಟಿದ್ಯಮ್ಮ? ಅಯ್ಯೋ, ಬೆಳ್ಳಿ ತಟ್ಟೆ ಮಾಡಿ ಮೇಲೆ ಇಟ್ಬಿಟ್ಟು ಬಂದ್ಬಿಟ್ಬಲ್ಲ. ತಿರ್ಗಾ ಏಣಿ ಹಾಕೊಂಡ್ ಮೇಲೆ ಹೋಗ್ತಿದಾರಲ್ಲ, ಏನಿರ್ಬೋದು? ಅಯ್ಯೋ ದೇವ್ರೆ,
ರಾಧಾದೇವಿ ಕತೆ ಕೇಳಿ ಅವತ್ತು ಕೋಮಾಗಿ ಹೋದವರು. ಒಂದ್ ವಾರ ಆಯ್ತು, ಇನ್ನೂ ಜ್ಞಾನ ಬಂದಿಲ್ಲ. ಆ ರಾಧಾದೇವಿ ಮನೆ ಹಾಳಾಗ ಅವಳ ಕತೆಗೆ ಬೆಂಕಿ ಬೀಳ. ಸಾರ್ ನಮಸ್ಕಾರ. ಸಾರ್ ನಾನು ಕೃಷ್ಣ, ಅದೇ ರಾಧಾದೇವಿ ಗಂಡ. ಸಾರ್ ನನ್ನ ಹೆಂಡತಿ ಕತೆನ ಯಾವ ಪ್ರಿಂಟ್ ಹಾಕ್ತೀರಾ ಸಾರ್? ನಿನ್ ಪಿಂಡ ನಾಯಿ ಚಿನ್ನ, ನಿನ್ ಹೆಂಡತಿ ಕತೆ ಕೇಳಿ ನನ್ ಗಂಡಂಗೆ ಈ ಗತಿ ಬಂತು. ಇನ್ನೊಂದ್ಸತಿ ಕತೆ ಅಂದ್ರೆ ನಿನ್ ಕತೆ ಮುಗಿಸ್ತೀನಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಎಷ್ಟು ಚೆನ್ನಾಗಿ ಹೇಳಿದಾನೆ ಪಾಂಡುರಂಗ ಅವರೇ. ಅಯ್ಯಪ್ಪ ಅಂದಾಗೆ ಇವತ್ತೇನ್ ವಿಶೇಷ ಗೊತ್ತಾ? ದೇಶ ವಿದೇಶದಲ್ಲೆಲ್ಲ ಗಣೇಶ ಹಾಲು ಕುಡಿತಿದನಂತೆ. ಗಣೇಶ ಹಾಲು ಕುಡಿದ್ನ? ಭ್ರಮೆ ಭ್ರಮೆ. ಎಲ್ಲ ಕಡೆ ಸುದ್ದಿ ಆಗಿರುವಾಗ ನೀವು ಭ್ರಮೆ ಅಂತೀರಲ್ಲ. ಇಲ್ಲಿ ನೋಡಿ, ಪೇಪರ್ ನೋಡಿ. ಪೇಪರ್ ಬರೀಯ ನಾನು ಬರ್ತೀನಿ. ನನ್ನ ಮುಠಾಳ ಅಂತ ತಿಳ್ಕೊಂಡಿದ್ದೀರಾ? ದಿಂಬ ಹಾಕ್ಬಿಟ್ಟು ಹೊದ್ಗೆ ಧರಿಸ್ಬಿಟ್ರೆ ನಂಬಿಡ್ತೀರಾ? ಭುವನೇಶ್ವರಿ ಭುವನ, ಏ ಭುವನ, ರಾತ್ರಿ ಹೊತ್ತು ಆಚೆ ಹೋಗ್ಬೇಡ ಅಂತ ಹೇಳಿದ್ರು ನಮ್ ಕಣ್ ತಪ್ಸಿ ನಮ್ಮ ಮಗಳು ಆಚೆ ಹೋಗ್ತಾಳೆ ಅಂತ ಹೇಳಿದ್ರೆ ನೀನ್ ನಂಬ್ತಿರ್ಲಿಲ್ಲ ಅಲ್ಲ? ಇವತ್ತು ಅವಳು ಹ್ಯಾಕ್ ಹೋಗಿದ್ದಾಳೆ ಅಂತ ತೋರಿಸ್ತೀನಿ. ಬಾ ಬಾ ನನ್ ಜೊತೆ ಬಾ, ಬಾಯ್ಲಿ ಬಾ ನೋಡು. ಹಾಸಿಗೆ ಮೇಲೆ ದಿಂಬಿಟ್ಬಿಟ್ಟು ಅಲ್ಲಿ ಹೊದ್ಗೆ ಹೊದಿಸ್ಬಿಟ್ಟು ಹೊರಟೋಗಿದ್ದಾಳೆ. ನೀನೇ ಕಣ್ಣಾರ ನೋಡು. ನೀವೇ ಸರಿಯಾಗಿ ಕಣ್ಬಿಟ್ಟು ನೋಡಿ. ನಿಮ್ ಕಣ್ಣಿಗೆ ಪೊರೆ ಬಂದ್ಬಿಟ್ಟಿದೆ ರೀ. ಮೊದ್ಲು ನಿಮ್ಮನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ನಮ್ ಇದ್ದೆ ಎಲ್ಲ ಹಾಳು ಮಾಡಿದ್ರಲ್ರಿ. ಗಣೇಶ ಹಾಲು ಕುಡ್ದಿದ್ದೇ ಒಂದ್ ವಿಚಿತ್ರ ಅಂದ್ರೆ ಇನ್ನೊಂದು ವಿಚಿತ್ರ. ಭುವನೇಶ್ವರಿ ಭುವನೇಶ್ವರಿ, ಇನ್ನೇನ್ರಿ ಈ ಸಲ ಅದೇ ರೀತಿ ಹಾಸಿಗೆ ಮೇಲೆ ದಿಂಬಿಟ್ಬಿಟ್ಟು ನನ್ ಕಣ್ ಮುಂದೆನೆ ಟಾಟಾ ಅನ್ಬಿಟ್ಟು ಹೊಟ್ಟೋದ್ಲು ಕಣೆ? ನಿಮ್ ಕಣ್ಣಿಗೆ ಪೊರೆ ಬಂದಿರೋದ್ ಮಾತ್ರ ಅಲ್ಲ, ಚಿತ್ತ ಭ್ರಮೆ, ಹುಚ್ಚು. ಸ್ವಾಮಿ, ನಮ್ಮ ಯಜಮಾನ್ರು ಹುಚ್ಚು ಹೋದ್ರೆ ಬೆಂಕಿ ಕೊಂಡದ ಮೇಲೆ ಬೆಂಕಿ ಕೊಂಡಾನು ಬೇಡ. ಏನು ಬೇಡ, ನಾನೇನಾದ್ರೂ ನೋಡಿದ್ರೆ ತಾನೇ? ನನ್ನ ಕಣ್ ಮುಂದೆ ಅವಳು ಹೋಗ್ಲಿಲ್ಲ, ನನಗೆ ಟಾಟ ಮಾಡ್ಲಿಲ್ಲ. ಎಲ್ಲ ಮಾಯ, ಎಲ್ಲ ಮಾಯ ಮಲಕೋ, ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ. ಅಮ್ಮಾವ್ರೇ, ಅಮ್ಮಾವ್ರೇ ಬಂದ್ರ. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಡಿಸೈನ್ ಬುಕ್ ತಂದ್ರ? ತಂದಿದ್ದೀನಿ. ಮುಂದಿನ ತಿಂಗಳು ಲಕ್ಷ್ಮಿಗೆ ಮದ್ವೆ ಮಾಡೋಣ ಅನ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡೋ ಒಡವೆನ ಆದಷ್ಟು ಬೇಗ ಕೊಟ್ಬಿಡಿ ಆಯ್ತಾ? ಕೊಡ್ತೀರಮ್ಮ. ಒಂದ್ ಕೆಲಸ ಮಾಡೋಣ, ಅವಳಿಗೆ ಏನ್ ಬೇಕು ಅಂತ ಅವಳೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವಳನ್ನೇ ಕರೆದ್ ಬಿಡ್ತೀನಿ. ಹಾಗೆ ಮಾಡಿ ಲಕ್ಷ್ಮಿ. ಅಯ್ಯಯ್ಯೋ, ಈಗೇನ್ ಮಾಡೋದು, ನನ್ ಬಟ್ಟೆನೆಲ್ಲ ಬಾತ್ರೂಮ್ ಅಲ್ಲೇ ಬಿಟ್ ಬಂದ್ಬಿಟ್ಟೆ, ಅಮ್ಮ ಬೇರೆ ಕರಿತಾ ಇದಾರೆ. ಎಲ್ ಹೋಗ್ತಾಳೆ ಈ ಹುಡುಗಿ, ಒಂದ್ ನಿಮಿಷ ಇರಲ್ಲ ಅಂತಾಳೆ ಲಕ್ಷ್ಮಿ. ಸರಿ, ನೀನೇನು ಹೆದರ್ಕೋಬೇಡ, ನಾನು ಹೋಗಿ ತಗೊಂಡ್ಬಿಡ್ತೀನಿ ಆಯ್ತಾ? ಬೇಗ ಕೂತ್ಕೊಳ್ಳಿ ಆಚಾರ್ಯ. ಆಯ್ತು. ಲಕ್ಷ್ಮಿ ಈಗ ಬಂದ್ಬಿಡ್ತಾಳೆ, ಒಂದ್ ನಿಮಿಷ ಇರಿ, ಬಂದೆ. ಆಯ್ತು. ಆಗ್ಲಿ
ಇನ್ನೊಂದು ನಿಮಿಷ ನಾವೇನಾದ್ರೂ ಅಲ್ಲಿ ಇದ್ದಿದ್ರೆ ನಿಮ್ಮ ಅಪ್ಪನ ಕೆಲಸ ಹಾಕೊಂಡ್ಬಿಡ್ತಿದ್ವಿ. ಯಾರೋ ಮಹಾನ್ ಭಾವ ಜೀಪ್ನ ನಮಗೋಸ್ಕರ ನಿಲ್ಸಿದ್ದ ಅಂತ ಕಾಣುತ್ತೆ. ಸಂಧ್ಯಾ ಬಚಾವಾದ್ವಿ. ನೇರ ಪರಿಶೋಧನೆಯಲ್ಲಿ ವೀರ ಪರಿಣಿತನಾಗಿರೋನು ಈ ಇನ್ಸ್ಪೆಕ್ಟರ್ ಅಣ್ಣಯ್ಯ. ಮಕ್ಕಳನ್ನ ಅಪಹರಣ ಮಾಡೋ ಜೋಡಿ ಈ ಊರಲ್ಲಿ ಬೀಡ್ ಬಿಟ್ಟಿದೆ ಅಂತ ಗೊತ್ತಾಯ್ತು. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ದೆ, ನೀವು ನೀವೇ ಸಿಕ್ಕಿಬಿದ್ರಿ. ಅಯ್ಯಯ್ಯೋ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವಿಬ್ರು ಮಕ್ಕಳನ್ನ ಕಿಡ್ನಾಪ್ ಮಾಡೋ ಜೋಡಿ ಅಲ್ಲ ಸರ್. ನೀವು ಅಲ್ಲ ಅಂತ ಹೇಳ್ಬಿಟ್ರೆ, ನಂಬೋಂತ ಮುಟ್ಟಾಳ ಅಲ್ಲ ಈ ಇನ್ಸ್ಪೆಕ್ಟರ್ ಅಣ್ಣಯ್ಯ. ನೇರ ಪರಿಶೋಧನೆಯಲ್ಲಿ ವೀರ ಪರಿಣಿತನಾಗಿರೋ ಈ ಇನ್ಸ್ಪೆಕ್ಟರ್ ಅಣ್ಣಯ್ಯನ ಹತ್ರ ನಿಮ್ಮ ಬೇಳೆಕಾಳು ಬೇಯೋದಿಲ್ಲ. ಅಂಡರ್ಸ್ಟ್ಯಾಂಡ್? ಕಮ್ ಟು ದಿ ಪೊಲೀಸ್ ಸ್ಟೇಷನ್. ನಾನೇನಿದು ನಾಯಿ ಅನ್ಕೊಂಡ್ಬಿಡ್ತಾ? ಥ್ಯಾಂಕ್ ಯು ಸರ್, ಇಟ್ಸ್ ಆಲ್ ರೈಟ್. ಏ ಭೀಮಾ, ಲೇ ಕೃಷ್ಣ, ಹುಬ್ಳಿಂದ ಯಾವ ಬಂದೆಯಾ? ನಾನ್ ಬಂದು ಮೂರ್ ನಾಲ್ಕು ತಿಂಗಳಾಯ್ತು. ಅದ್ ಸರ್, ಈ ನಾಯಿ ಯಾಕೆ ನೋಡ್ಸ್ಕೊಂಬಂತ? ಅಷ್ಟು ಸುಲಭವಾಗಿ ಹೇಳೋಕ್ಕಾಗುತ್ತಾ? ಅದೊಂದು ದೊಡ್ಡ ಕತೆ, ಹೇಳ್ತೀನಿ ಬಾ. ಸರ್, ನಾವು ಕ್ರಿಮಿನಲ್ಸ್ ಅಲ್ಲ, ಪ್ರೇಮಿಗಳು. ಇವು ಪ್ರೇಮಿಗಳು ಸರ್. ನೀವು ಪ್ರೇಮಿಗಳ? ಹೌದು ಸರ್. ಪ್ರೇಮಿಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಸರ್? ಪ್ರೇಮಿಸ್ಬೇಕಾದ್ರೆ ನಾವ್ ಎಂತೆಂತ ಇಕ್ಕಟ್ನಲ್ಲಿ ಸಿಕ್ಕಾಕೋತೀವಿ ಗೊತ್ತಾ ಸರ್? ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ, ಹೊರಗಡೆ ಹೋಗಿ ಡುಯೆಟ್ ಆರೋ ಹಾಡ್ಕೊಂಡಿರ್ತೀವಿ. ಪ್ಲೀಸ್ ಸರ್. ನೋ ನೋ, ಐ ಆಮ್ ವೆರಿ ವೆರಿ ಸಾರಿ ಮೈ ಡಿಯರ್ ಲವರ್ಸ್, ರೂಲ್ಸ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಂತ ನಿಮಗೆ ನಿರಾಸೆನೂ ಮಾಡೋದಿಲ್ಲ. ವೆಯ್ಟ್ ವೆಯ್ಟ್, ಕಾನ್ಸ್ಟೇಬಲ್ಸ್. ಯೆಸ್ ಸರ್. ನಮ್ಮ ಕಂಟ್ರೋಲ್ ಅಲ್ಲಿ ಇವರು ಲವ್ ಡುಯೆಟ್ ಹಾಡ್ಬೇಕು, ಅದಕ್ಕೆ ಏರ್ಪಾಡ್ ಮಾಡಿ. ಏ ಮಿಸ್ಟರ್, ಏ ಮಿಸ್ಟರ್, ಹೋಗಲೇ. ಏ ಮಿಸ್ಟರ್, ಏನ್ ಸರ್ ನೀವು ಎಂತ ಕೆಲಸ ಮಾಡ್ಬಿಟ್ರಿ? ನಾನೇನ್ ಮಾಡಬಾರ್ದು ಮಾಡ್ದೆ ನಿನಗೆ? ಔಟ್ಡೋರ್ಲಿ ಹ್ಯಾಪಿ ಆಗಿ ಡ್ಯುಯೆಟ್ ಹಾಡ್ತಿದ್ವಿ, ಬಂದ್ ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ, ಸಾಲ್ದ? ವಾಟ್ ಲವ್ ಡ್ಯುಯೆಟ್? ಇದನ್ನ ಲಾಕಪ್ ಅಂತ ತಿಳ್ಕೊಂಡ್ರ ಇಲ್ಲ ಲವರ್ ಸ್ಪಾರ್ಕ್ ಅಂತ ತಿಳ್ಕೊಂಡ್ರ? ಅರೆ, ನಮ್ ಕಣ್ ಮುಂದೆ ಡ್ಯುಯೆಟ್ ಹಾಡಿ ಅಂತ ನೀವು ತಾನೆ ಪರ್ಮಿಷನ್ ಕೊಟ್ಟಿದ್ದು? ನಾನಾ? ಹೌದು, ಪರ್ಮಿಷನ್ ಕೊಟ್ಟ. ಏನಯ್ಯ ಕನಸು ಕಾಣ್ತಾ ಇದೀಯಾ? ಬಿ ಕೇರ್ಫುಲ್. ಈ ಇನ್ಸ್ಪೆಕ್ಟರ್ ಅಣ್ಣಯ್ಯ ಅಂದ್ರೆ ಬಹಳ ಸ್ಟ್ರಿಕ್ಟ್. ಈ ಇಡೀ ಏರಿಯಾ ಜನ ಎಲ್ಲ ಹೆದರ್ ನಡಿಗೆ ಉಚ್ಚ ಹೋಗ್ತಾ ಗೊತ್ತಾ? ಸರ್ ಸರ್, ನಿಮ್ ಹೆಂಡತಿ ಬಂದ್ರು. ನನ್ನ ಹೆಂಡತಿ ಬದ್ಲಾ? ಅಯ್ಯೋ, ಅವ್ಳ ಯಾಕಯ್ಯ ಇಲ್ಲಿಗೆ ಬದ್ಲು? ನಾನು ಇಲ್ಲ ಅಂತ ಹೇಳ್ಬಿಡಯ್ಯ. ಇದಾರೆ ಅಂತ ಅಲ್ಲಿ ಕೂರ್ಸ್ ಬಂದಿದ್ದೀನಿ ಸರ್. ಅಯ್ಯೋ, ಎಂತ ಕೆಲಸ ಮಾಡಿದ್ಯಾ ಈಗ? ನಾನು ಏನ್ ನೀವ್ ಅಮ್ಮವ್ರ ಗಂಡನ ಮೆತ್ತಿಯಪ್ಪ? ಈಗ ನಾನೇನ್ ಮಾಡ್ಲಿ ಸರ್? ನಿಮ್ ಹೆಂಡತಿಯಿಂದ ತಪ್ಪಿಸ್ಕೊಳಕ್ ನಾನೊಂದು ಐಡಿಯಾ ಕೊಡ್ಲಾ? ಬೇಗ ಕೊಡಪ್ಪ, ಇಲ್ಲಿದ್ದ ನನ್ನ ಜನ್ಮ ಜಾಲ ಆಗ್ಬಿಡ್ತಾಳೆ. ನೀವು ಬೇಗ ಬಾಗಿಲು ತೆಗೆದು ಒಳಗಡೆ ಬನ್ನಿ, ನಾವಿಬ್ರು ನಿಮ್ ಹೆಂಡತಿ ಹತ್ರ ಮಸ್ಕ ಹೊಡೆದು ನಿಮ್ಮನ್ ಬಚಾವ್ ಮಾಡ್ತೀವಿ. ವೆರಿ ಗುಡ್ ಐಡಿಯಾ. ಏನಯ್ಯ ನೋಡ್ತಾ ಇದೀಯಾ? ಬೇಗ ತೆಗಿ ಬೇಗ. ಆಯ್ತು ಸರ್, ಬನ್ನಿ 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 ಹೋಗಿ. ವೆರಿ ಪೆಕ್ಯುಲಿಯರ್. ನಡಿ ನಡಿ, ನಮ್ಮ ಮನೆ ಓನರ್ ಪರಿಚಯ ಮಾಡಿಸ್ತೀನಿ. ಸರಿ ಬಾ. ಏನಮ್ಮ ಲಕ್ಷ್ಮಿ, ಒಳ್ಳೆ ಹುಬ್ಳಿ ಹುಡುಗಿ ತರ ಕಾಣ್ತಾ ಇದೆಯಲ್ಲ, ಕಾಲೇಜಲ್ಲಿ ಏನಾದ್ರೂ ಫ್ಯಾನ್ಸಿ ಡ್ರೆಸ್ ಏನು? ಯಾಕ್ರಿ ಸಾಹೇಬ್ರ, ಒಂದ ಸಮ ಒಟ ಒಟ ಹಚ್ಚಿರಲ್ಲ, ಕಣ್ಣಾಗ ದೆವ್ವೆ ಕುಣಿಕತ್ತಾವೆನ? ಚಲೋ ನೋಡ್ರಲ್ಲ ಮತ್ತ ಯಾರ ಅದೀನಿ ಅಂತ? ಅಪ್ಪ ಭೀಮಣ್ಣ, ಇವಳು ಲಕ್ಷ್ಮೀ ಬಾಯಿ, ಇದೇ ಮನೇಲಿ ಒಂದ್ ಪೋರ್ಷನ್ ಅಲ್ಲಿ ಬಾಡ್ಗಿಗಿದಾನೆ ಸೀತಾಪತಿ ಅಂತ, ಅವನ್ ಹೆಂಡತಿ ಇವಳು. ಈಗ ಬರ ಬರ್ರಿ, ತಿಳಿತ ಹೌದಲ್ರಿ? ನೀವು ಯಾರು ಮುಂಜಾನೆ ಕೊರಕತ್ತಾನ? ಈ ಮನೇಲಿ ಏನೋ ಎಡವಟ್ಟ ಆಗ್ತಾ ಇದೆ ಅಂತ ನನ್ನ ಮೂಗ್ ಹೇಳ್ತಾ ಇದೆ. ಹಲೋ ಕೃಷ್ಣ ಅಂಕಲ್. ಹಲೋ. ಏನಯ್ಯ ಸೀತಾಪತಿ, ನೀನ್ ಇಲ್ಲೇನಾ ಇರೋದು? ಅದು ಭೀಮಣ್ಣ, ಈಗ ಲಕ್ಷ್ಮೀಬಾಯಿ ಹೋದ್ಲಲ್ಲ, ಅವನ ಹೆಂಡತಿ, ಅವಳ ಗಂಡ.
ಭೀಮಾ, ಎಲ್ಲಿ ಹೋಗ್ತಾ ಇದೀಯಾ ನಾಯ್? ಈ ನಾಯಿನ ಭುವನೇಶ್ವರಿ ಅವ್ರ ಪರಿಚಯ ಮಾಡ್ಕೊಟ್ಬಿಟ್ರೆ ನನ್ನ ಪಾಡು ನಾಯ್ ಪಾಡಾಗ್ಬಿಡುತ್ತೆ. ನಾಯ್ ಭೀಮಾ, ಬಾರ 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 ಬಾರ. ಬಿಡಯ್ಯ ನನ್ನ. ಅರೆ, ಈ ಸೀತಾಪತಿ ಎಲ್ಲಿ ಹೋದ? ಹಲೋ ಅಂಕಲ್, ಹೌ ಆರ್ ಯು? ಪರವಾಗಿಲ್ವೇ, ಇಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿಯಾ? ಡ್ರೆಸ್ಸು ಚೇಂಜಾ? ಇದೇನ್ ಅಂಕಲ್ ಹೀಗೆ ಹೇಳ್ತಾ ಇದ್ದೀರಾ? ರಾಣಿ ಹತ್ರ ಮಾತಾಡ್ಕೊಂಡು ನಿಮ್ಮನೆಯಿಂದ ಈಗ ತಾನೇ ಬರ್ತಾ ಇದ್ದೀನಿ. ಇಲ್ಲ ಅಂಕಲ್. ಅಯ್ಯೋ, ನೀನು ಹೋಗಮ್ಮ, ನಾನೆಲ್ಲ ಹೇಳ್ತೀನಿ. ನೋಡಪ್ಪ, ಲಕ್ಷ್ಮಿ ಲಕ್ಷ್ಮೀಬಾಯಿ ಇಬ್ರು ಒಂದೇ ತರನೇ ಇದ್ದಾರೆ. ಸಿನಿಮಾದ ಡ್ಯೂಲ್ ರೋಲ್ ಬರಲ್ವಾ, ಆ ತರ ನಮಗೂ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನೋ 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 ನೋ, ಇಲ್ಲೇನೋ ಗೊಂದಲ ಇದೆ ಅಂತ ನನ್ನ ಮೂಗು ಒತ್ತಿ ಒತ್ತಿ ಹೇಳ್ತಾ ಇದೆ. ಏನೂ ಇಲ್ಲ, ನೀವ್ ತಿಳ್ಕೊಂಡಿರೋ ಹಾಗೆ ಅವ್ರಂತವ್ರಲ್ಲ ಡ್ಯಾಡಿ. ರಾಣಿ, ಅಶ್ವತ್ಥಾಮ ಹತಕ್ ಕುಂಜರಹ ಅಂತ ಒಂದ್ ವೇಳೆ ಧರ್ಮರಾಯ ಸುಳ್ಳು ಹೇಳಿ ಮೋಸ ಮಾಡಿದ್ರು ಮಾಡಿರಬಹುದು, ಆದ್ರೆ ನನ್ನ ಮೂಗು ಮೋಸ ಮಾಡಲ್ಲ ಅನ್ನೋದು ಗೊತ್ತಿಲ್ಲ ನಿನಗೆ? ಆ ಮನೆಯಲ್ಲಿ ಸಮಥಿಂಗ್ ಸಮ್ವೇರ್ ಇಸ್ ರಾಂಗ್. ಒಬ್ಳು ಲಕ್ಷ್ಮಿ, ಇನ್ನೊಬ್ಳು ಲಕ್ಷ್ಮೀಬಾಯಿ. ಡ್ಯಾಡಿ, ಲಕ್ಷ್ಮಿ ಲಕ್ಷ್ಮೀಬಾಯಿ ಇಬ್ರು ಒಬ್ಳೆ ಡ್ಯಾಡಿ. ಪಾಂಡುರಂಗಯ್ಯನವ್ರ ಮಗಳು ಲಕ್ಷ್ಮಿ, ಸೀತಾಪತಿ ಒಬ್ರನ್ನೊಬ್ರು ಲವ್ ಮಾಡ್ತಾ ಇದಾರೆ. ಆದ್ರೆ ಲಕ್ಷ್ಮಿ ತಾಯಿ ಭುವನೇಶ್ವರಿ ಪ್ರೇಮ ವಿವಾಹಕ್ಕೆ ಡೆಡ್ ಅಗೇನೆಸ್ಟ್. ಅದಕ್ಕೆ ಸೀತಾಪತಿ ಲಕ್ಷ್ಮಿ ತಾಯಿಗ್ ಮಸ್ಕ ಹೊಡೆದು ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ ಅಂತ ಆ ಮನೆಯಲ್ಲ ಸೆಟ್ಲ್ ಆಗಿದ್ದಾರೆ. ಇದ ವಿಷಯ ಲಕ್ಷ್ಮೀಬಾಯಿ, ಇವತ್ ಸಾಯಂಕಾಲ ನೀನು ನಿನ್ ಗಂಡ ಎಲ್ಲೂ ಹೋಗ್ಬೇಡಿಮ್ಮ. ಯಾಕ್ರಿ ಬಯ್ಯರ? ನನ್ ತಮ್ಮ ಸಿಂಗಾರಿಗೂ ನನ್ನ ಮಗಳು ಲಕ್ಷ್ಮಿಗೂ ನಿಶ್ಚಿತಾರ್ಥ. ಲಕ್ಷ್ಮಿ, ಹೆತ್ತ ತಂದೆ ತಾಯಿ ಮುಂದೆನೆ ಇಂಥ ನಾಟಕ ಆಡೋ ಅಷ್ಟು ಧೈರ್ಯ ಬಂತ ನಿನಗೆ? ನನ್ನ ಕೆನ್ನೆ ಧಾರವಾಡದ ಭೇಡನ, ನನ್ನ ತುಟಿ ಬೆಳಗಾವಿ ಕುಂದನ, ನನ್ನ ಮುಖ ಸೊಲ್ಲಾಪುರ ಚಪ್ಪಲಿ ತರ ಚಪ್ಪಟಿ ಆಗಿದ್ಯಾ? ಅಕ್ಕ ಲವ್ ಮ್ಯಾರೇಜ್ಗೆ ಎಗನೆಷ್ಟು ಅಂತ ಗೊತ್ತಿದ್ದು ನೀನು ಸೀತಾಪತಿ ನಾಟಕ ಆಡ್ತಾ ಇದ್ದೀರಾ? ಈಗೆಲ್ಲ ಬಯಲಾಗೋಯ್ತಲ್ಲ. ಲಕ್ಷ್ಮಿ, ನಿಮ್ಮಅಮ್ಮ ಎಂತೆಂತ ಹರಕೆ ಹೊತ್ಕೊಂಡ್ರು ಅದನ್ನೆಲ್ಲ ಎದುರು ಮಾತನಾಡದೆ ತೀರಿಸ್ತಾ ಇದ್ದೆ. ಯಾಕ್ ಗೊತ್ತಾ, ನಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಗಳು ಯಾವ ಪ್ರೇಮದ ಬಲೆಗೂ ಸಿಕ್ಕಾಕೊಳ್ಳದೆ ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಇವಳಿಗೆ ಹೆದರ್ಕೊಂಡಲ್ಲ. ನಿನ್ನ ನಾನು ಎಷ್ಟು ನಂಬಿದ್ದೆ, ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಿಯಲ್ಲೇ ನಿನ್ನ ತುಂಡು ತುಂಡಾಗಿ ಕತ್ತರಿಸಿದ್ರು ಪಾಪ ಬರಲ್ಲ ಕಣೆ. ಹೆತ್ ಮಗಳನ್ನ ದನ ಬಡ್ದಾಗ ಬಡಿತಿರಲ್ಲ, ನೀವೇನ್ ಮನುಷ್ಯರಲ್ಲ ರಾಕ್ಷಸರು? ಇವಳು ನನ್ನ ಮಗಳು, ಇವಳನ್ನ ಹೊಡಿತೀನಿ ಬಡಿತೀನಿ ಸಾಯಿಸ್ತೀನಿ, ಅದನ್ನ ಕೇಳಕ್ಕೆ ನೀನ್ ಯಾರೋ? ನಾನು ಅವಳನ್ನ ಮದುವೆ ಮಾಡ್ಕೊಳ್ಳೋ ಗಂಡು. ಮುಜಬಾಯಿ, ಇನ್ನೊಂದು ಸಲ ಮಾತು ಹೇಳಿದ್ರೆ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಅಕ್ಕ, ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರ್ಸು, ಒದ್ದು ಲಾಕಪ್ ಆಗ್ತಾರೆ ಇವನ್ನ. ಲೋ ಪೆಕರ, ಪೊಲೀಸ್ ಅಲ್ಲ, ಬೇಕಾದ್ರೆ ಮಿಲಿಟರಿ ಕರ್ಸು, ನಾನ್ ಯಾವ್ದಕ್ಕೂ ಹೆದರವನಲ್ಲ. ನೋಡಿ, ನಾನ್ ನಿಮ್ ಮಗಳನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ, ದಯವಿಟ್ಟು ನಮ್ಮಿಬ್ಬರನ್ನ ದೂರ ಮಾಡದೆ ನಮಗ್ ಮದುವೆ ಮಾಡ್ಕೊಡಿ. ಖಂಡಿತ ಮಾಡ್ತೀನಿ, ಆದ್ರೆ ನಿನ್ ಜೊತೆ ಅಲ್ಲ, ನನ್ ತಮ್ಮ ಸಿಂಗಾರ ಜೊತೆ. ನನ್ನು ಲಕ್ಷ್ಮಿನ ದೂರ ಮಾಡೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾಕ್ ಸಾಧ್ಯ ಇಲ್ಲ? ನಾಳೆ ಬೆಳಿಗ್ಗೆ ನನ್ನ ಮಗಳ ಮದುವೆ ಮಾಡೇ ಮಾಡ್ತೀನಿ, ಅದ್ ಯಾವನ್ ತಡಿತನೋ ನೋಡೇ ಬಿಡ್ತೀನಿ. ಅತ್ತೆ, ಈ ಸೀತಾಪತಿ ಜೊತೆ ಬೆಟ್ ಕಟ್ಟದವರು ಇದುವರೆಗೂ ಯಾರು ಗೆದ್ದಿದ್ದೇ ಇಲ್ಲ. ನಾನ್ ನಿಮ್ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀವು ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲೇ ನಿಮ್ ಮಗಳ ಕುತ್ತಿಗೆ ತಾಳಿ ಕಟ್ಟೋನು ಈ ಪೆಕರಲ್ಲ, ಈ ಸೀತಾಪತಿ. ಲಕ್ಷ್ಮಿ, ನೀನ್ ಧೈರ್ಯವಾಗಿರು. ಅತ್ತೆ, ನನ್ನ ನಿಮ್ಮ ಭೇಟಿ ಕಲ್ಯಾಣ ಮಂಟಪದಲ್ಲಿ. ಅಕ್ಕ, ಇವನು ಹೇಳುವುದ ರೀತಿ ನೋಡಿದ್ರೆ ಯಾವುದಕ್ಕೂ ಸೆಕ್ಯೂರಿಟಿ ಏರ್ಪಾಡು ಮಾಡ್ಕೊಳ್ಳೋದು ಒಳ್ಳೇದು. ಹಾಗೆ ಮಾಡು ಲಕ್ಷ್ಮಿ, ಹೊಸಲಿಂದ ಆಚೆ ಕಾಲಿಟ್ರೆ ಕತ್ತಿಸಾಕ್ಬಿಡ್ತೀನಿ. ನಡಿಯವಳಿಗೆ ಬ
ನಮಸ್ಕಾರ. ನಮಸ್ತೆ. ನಮಸ್ಕಾರ. ನಮಸ್ತೆ. ಆ ಸೀತಾಪತಿ ಪಂದ್ಯದಲ್ಲಿ ಪ್ರವೀಣ ಯಾವ ಸಮಯದಲ್ಲಿ ಯಾವ ವೇಷ ಹಾಕೊಂಡು ಬರ್ತಾನೆ ಅಂತ ಹೇಳೋಕ್ಕಾಗಲ್ಲ. ನೀವೆಲ್ಲರೂ ಹುಷಾರಾಗಿರಿ. ನೀವೇನು ಯೋಚನೆ ಮಾಡಬೇಡಿಮ್ಮ. ನನ್ನ ಮೂಗಿನಿಂದ ತಪ್ಪಿಸ್ಕೊಂಡು ಒಂದು ಸಣ್ಣ ಸೊಳ್ಳೆ ಕೂಡ ಒಳಗಡೆ ಹೋಗೋದಕ್ಕಾಗಲ್ಲ. ನೀವು ಧೈರ್ಯವಾಗಿ ಒಳಗಡೆ ಹೋಗಿ ಬನ್ನಿ ಹೋಗು. ರಾಣಿ, ಅಮ್ಮ ಸಿದ್ಧ ಮಾಡಿರೋ ಈ ಚಕ್ರವ್ಯೂಹದಿಂದ ಸೀತಾಪತಿ ಹೇಗೆ ತಪ್ಪಿಸ್ಕೊಂಡು ಬರ್ತಾನೆ? ಪರವಾಗಿಲ್ಲ ತಾಯಿ. ಅರೆ ನೀವ್ ಯಾವಾಗ ಬಂದ್ರೆ? ನಿಮ್ಗೂ ಮುಂಚೆನೆ ಆಗಮಿಸ್ಬಿಟ್ಟಿದ್ದೀನಿ. ಏನು ಯೋಚನೆ ಮಾಡಬೇಡಿ. ತಾವೆಲ್ಲರೂ ನಿಶ್ಚಯಿಸಿರುವ ಮುಹೂರ್ತದಲ್ಲೇ ತಮ್ಮ ಮಗಳ ಮದುವೆ ನಡೆಯುತ್ತೆ. ಅಂದ್ಹಾಗೆ ಮಧುಮಗ ಇಲ್ಲ. ಬಂದ 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 ಬೇಗ ಬೇಗ ಒಳ್ಳೆ ಜೋಡಿ ನೋಡಿ, ನಿಮಗೋಸ್ಕರ ಹೊಸ ಕಥೆ ರೆಡಿ ಮಾಡಿದ್ದೀನಿ. ಅಮ್ಮ ರಾಧಾ, ನಿನ್ ಕತೆ ಕೇಳಿ ಜ್ಞಾನ ತಪ್ಪಿದ್ ನನ್ ಗಂಡನ್ನ ಸಾವಿತ್ರಿ ಅಮ್ಮನ ಹತ್ರ ಹೋರಾಡ್ದಾಗ ಹೋರಾಡ ಅವ್ರ ಪ್ರಾಣ ಉಳಿಸ್ಕೊಂಡಿದ್ದೀನಿ. ಮತ್ತೆ ನಿನ್ ಕತೆ ಶುರು ಮಾಡ್ಬೇಡಮ್ಮ, ನಿನ್ ಕಾಲಕ್ ಬೀಳ್ತೀನಿ. ನನ್ ಮಾಂಗಲ್ಯ ಕಾಪಾಡಮ್ಮ. ಬೇಬಿ ಔಷಧಿ ತುಂಬಾ ಸ್ಟ್ರಾಂಗ್ ಆಗಿದೆ. ಇದನ್ನ ಅವನು ಕುಡಿಸ್ಬಿಟ್ರೆ ತಾಳಿ ಕಟ್ಟು ಕೂಡ ಶಕ್ತಿ ಇರಲ್ಲ. ಅವನು ಫಿನಿಶ್. ಯಾರಾದ್ರೂ ಇದ್ದೀರಾ? ಏನ್ ಸಾತ್ರಗಳು, ಏನ್ ಬೇಕಾಗಿತ್ತು? ಒಂದ್ ಬಿಂದಿಗೆಲ್ ನೀರ್ ಬೇಕು, ತಗೊಂಬನ್ನಿ. ಯಾಕೆ? ಆ ಪೋಷಣೆ ತಗೊಳಕ್ಕೆ. ಅದಕ್ಕಿಲ್ಲ ಇದೆಯಲ್ಲ ಯಾರೆ, ಸಮಾರಂಭಗಳಲ್ಲಿ ಬಿಂದಿಗೆಲೆ ನೀರು ಉಪಯೋಗಿಸ್ಬೇಕು ಅಂತ ನಮ್ ಪುರೋಹಿತರು ಸಂಘ ಸಂಪ್ರದಾಯ ಬದಲಾಯಿಸಿದೆ. ಪುರೋಹಿತ ನಾನಾ ನೀವಾ? ಮತ್ತೆ ಹೋಗಿ ತಗೊಂಬನ್ನಿ, ಹೋಗಿ ಬೇಗ. ನಮಸ್ಕಾರ ಶಾಸ್ತ್ರಿ. ನಮಸ್ಕಾರ. ಓಹೋ, ನೀವೇನ ಮದುವೆ ಗಂಡು? ಹೌದು. ಚೆನ್ನಾಗಿದ್ದೀನಿ ಶಾಸ್ತ್ರಿ. ದೇವರ್ಷಿ ತೇಜಸ್ಸು ಪ್ರೇತ ಕಳೆ. ಹಂಗಂದ್ರೆ? ಅಂದ್ರೆ ದೇವರ್ಷಿ ತೇಜಸ್ಸು ಪ್ರೀತಿ ಕಳೆ ಅಂದ್ರೆ. ಇದಕ್ಕೆ ಇನ್ನು ಟೈಮ್ ಇದೆ, ಸರಿಯಾಗಿ ಕುಕ್ಕರ್ ಬೇಡಿ. ಹಿಂಗ ಹೀಗೆ ಕುತ್ಕೋ. ಯಾಕಯ್ಯ? ಯಾಕ್ರಿ ನಮ್ಮ ಯಜಮಾನ್ ಹೀಗ್ ಮೂಸ್ ನೋಡ್ತಾ ಇದ್ದೀರಾ? ಯಾಕ? ಇವನ್ ನಿನಗೆ ಎಂತ ದ್ರೋಹ ಮಾಡ್ತಾ ಇದ್ದಾನೆ ಅಂತ ಗೊತ್ತೇನಮ್ಮ? ಈ ಕಳ್ಳ ಬಡವನ್ನ ನೀನು ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ಯಾ? ಆದ್ರೆ ಇವನು ಕಾಲೇಜಿನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಎಲಿಜಬೆತ್ ಅನ್ನೋಳ ಜೊತೆನಲ್ಲಿ ಎರಡನೇ ಸೆಟಪ್ ಇಟ್ಕೊಂಡಿದ್ದಾನಮ್ಮ. ನಿಜಾನೋ ಸುಳ್ಳು ಅಂತ ನಿನ್ ತಾಳಿ ಮುಟ್ಟಿ ಪ್ರಮಾಣ ಮಾಡಕ್ ಹೇಳು. ನನ್ ತಾಳಿ ಮುಟ್ಟಿ ಪ್ರಮಾಣ ಮಾಡ್ರಿ. ಅಲ್ಲ ಗಣೇಶ ಸುಭದ್ರ, ಅವ್ಳು ಹೇಳ್ತಾರೋ ಸುಳ್ಳು ಎಲ್ಲಿಂದ ಗಂಟುಬಿದ್ದೆ? ಕಟ್ಕೊಂಡು ಹೆಂಗ್ತಿಗೆ ದ್ರೋಹ ಬಗ್ಗೆ ನಿಮ್ಮ ಮನಸ್ಸು ಆದ್ರೆ ಹೇಗ್ ಬಂತು? ಅದು ನಾನು ನಮ್ ತಾಯಿ ಮನೆಗೆ ಹೋಗ್ತೀನಿ, ನಿಮ್ಗೆ ನಿಮ್ಗೆ ಡೈವರ್ಸ್ ಮಾಡ್ತೀನಿ. ಎಲ್ಲಿಂದ ಗಂಟು ಬಿದ್ದೆ ನನಗೆ? ನಿನಗೆ ಸುಭದ್ರ, ಸುಭದ್ರ ಏನು ಮಿಕ್ಸ್ ಮಾಡ್ತಾ ಇದ್ದೀರಾ? ಶ್ರೀಕಂಠೇಶ್ವರ ಪ್ರಸಾದ ವಿಭೂತಿ. ಹೌದಾ? ಕೈ ನೀಡು, ಆಪೋಷಣೆ ತಗೋಬೇಕು. ಈಗಲ್ಲ, ಬೋಕ್ಸಲ್ಲಿ ತಗೋಬೇಕು. ಅದೆಷ್ಟು? ಓಂ ನಮಃ ಕರಾಯ ನಮಃ. ಮಮ ಸೇರಿಸ್ಕೋ. ಮಮ ನಮಃ ಕರಾಮಯ ನಮಃ. ನೋಡಿ ಏನೋ ಒಂಥರ ಇದೆಯಲ್ಲ. ಇದನ್ನ ಗಡಗಂಟೇಶ್ವರನ ಸನ್ನಿಧಿಯಿಂದ ತರಿಸಿರೋದು, ಹಾಗನ್ಬಾರ್ದು. ಹೌದಾ? ತುಂಬಾ ಸಿಹಿಯಾಗಿದೆ. ಇನ್ನೊಂದು ಲೋಟ ಹಾಕಿ. ಸ್ವಲ್ಪ ಏನಪ್ಪ, ಈ ಬಿಂದಿಗೆ ಪೂರ್ತಿ ನಿನಗೆ ಕುಡಿಸ್ತೀನಿ. ಹೌದಾ? ಸರ್ವ ಸಕಲ ಅನಿಷ್ಟ ಪ್ರಾಪ್ತಿ ರಸ್ತು. ಏನು ಅನಿಷ್ಟ ಅಂತ ಇದಿರಲ್ಲ? ಅದನ್ನ ಅನಿಷ್ಟ ಅಂದ್ರೆ? ಅಂದ್ರೆ ಅನಿಷ್ಟ ಎಲ್ಲ ಹೊರಟೋಗ್ಲಿ ಅಂತ. ಸಂಸ್ಕೃತ ನಿನ್ ತಲೆಗೆ ಹತ್ತೇ ಇರೋದು. ಕೈ ನೀಡು, ಪೂರ್ತಿ ಕುಡಿ. ಏನು ಯೋಚನೆ ಮಾಡಬೇಡಿ, ಸ್ವಲ್ಪ ಹೊತ್ತಿಗೆ ಅದೇ ಖಾಲಿ ಆಗೋಗುತ್ತೆ. ಈಗ ಕುಡ್ದಿದ್ ಸಾಕು, ಎಲ್ಲಿ ಮಂತ್ರ ಹೇಳಿ. ಮಂತ್ರ ನಿಲ್ಸ್ಬೇಡಿ, ಹೇಳು ಅವಿಷ್ಟು. ಸ್ವಲ್ಪ ನೀವೇ ಹೇಳ್ಕೊಂಡ್ರೆ. ಸೀತಾಪತಿ 11 ಗಂಟೆಗೆ ಮುಹೂರ್ತ ಅಂತ ಹೇಳಿದ್ದ, ಹೊತ್ತಾಗೋಯ್ತು. ನಡಿಯಮ್ಮ, ನಡಿ ನಡಿ. ಸಿಂಗಾರು, ಏನೋ ನಿನ್ನ ಅವಸ್ಥೆ? ಅಕ್ಕ, ಮದ್ವೆ ಮಾಡ್ಕೊಳಕ್ ಶಕ್ತಿ ಬರ್ಲಿ ಅಂತ ಫೈವ್ ಸ್ಟಾರ್ ಹೋಟ್ಲಲ್ಲಿ ಎರ ಬಿರಿ ಕೋಳಿ ಪಲಾವ್ ತಿಂದ್ಬಿಟ್ಟು ಬಿರುಡೆ ಓಪನ್ ಆಗೋಗಿದೆ ಅಕ್ಕ.
ಏನ್ ಮಗು, ನಿನಗೆ ಸಿಂಗಾರು ಅಂದ್ರೆ ಪ್ರಾಣ ಅಂತೆ? ಅವನಿಗೋಸ್ಕರ ನಿನ್ನ ಪ್ರೀತಿನೇ ತ್ಯಾಗ ಮಾಡ್ತೀವಿ ಅಂತೆ? ನಿನಗೆ ಸೀತಾಪತಿನೇ ಗತಿ. ಈಗಾಗಲೇ ಸೀತಾಪತಿ ಬಂದಿರೋ ಹಾಗಿದೆಯಲ್ಲ. ಓಂ ಲಕ್ಷ್ಮೀ ಆಯ್ ನಮಃ, ನಿಮ್ಮಪ್ಪ ಪಾಂಡುರಂಗ ಆಯ್ ನಮಃ, ನಿಮ್ಮಮ್ಮ ಭುವನೇಶ್ವರಿ ಆಯ್ ನಮಃ, ಸೀತಾಪತಿ ಆಯ್ ನಮಃ, ಲಕ್ಷ್ಮೀ ಆಯ್ ನಮಃ, ಉಮಾಶ್ರೀ ಆಯ್ ನಮಃ, ಪದ್ಮಶ್ರೀ ಆಯ್ ನಮಃ, ನೀರತಾಯ್ ನಮಃ, ಪ್ರೇಮಾಯ್ ನಮಃ, ಸೂರ್ಯ ಆಯ್ ನಮಃ, ಪೌರ್ಣಮಿ ಆಯ್ ನಮಃ, ವಾಣಿಶ್ರೀ ಆಯ್ ನಮಃ. ಮಧುಮಗ ಬೇರೆ ಬಾತ್ರೂಮ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ, ಅವನ್ ಪರವಾಗಿ ಸದ್ಯಕ್ಕೆ ನಾನೇ ತಾಳಿ ಕಟ್ಬಿಡ್ತೀನಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ. ಇವರೇ ತಾಯಿ ಹಿಡಿದ ನನ್ನ ಕಥೆ. ಸೀತಾಪತಿ? ಹೌದು, ನಾನೇ ಸೀತಾಪತಿ. ತಗೊಳ್ಳಿ. ಇನ್ನು ನೀನು ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಏನ್ ನೋಡ್ತಾ ಇದ್ದೀರಾ? ಮೊದ್ಲೇ ಅವನ ಒದ್ದು ಹೊರಗಾಕಿ. ನನ್ ಮಗಳ ಮದುವೆ ಮಾಡ್ಕೊಂಡು 50,000 ರೂಪಾಯಿ ವರದಕ್ಷಿಣೆ ಇಸ್ಕೊಂಡು ಹೇಳ್ದೆ ಕೇಳ್ದೆ ಓಡೋಗಿ ಈಗ ನೀನ್ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ? ನೋಡು, ಮರ್ಯಾದೆ ನನ್ ಮಗಳ ಜೊತೆ ಸಂಸಾರ ಮಾಡ್ತೀವ ಇಲ್ವೋ ಹೇಳು. ಈಗ ನಮ್ಮ ಅಕ್ಕನ ಮಗಳನ್ನ ಫ್ರೆಶ್ ಆಗಿ ಮದುವೆ ಮಾಡ್ಕೊತಾ ಇದೀನಿ. ನಿಮ್ಮ ಮಗಳಿಗೆ ಬೇರೆ ಮದುವೆ ಮಾಡ್ಬೇಡಿ. ಮುಹೂರ್ತ ಮೀರಕ್ತಾ ಇದನ್ನ ಬರ್ಲ. ಅಯ್ಯೋ ಚಂಡಾಳ, ನನ್ನ ಮಗಳು ವಿಧವೆ ಆದ್ರೂ ಚಿಂತೆ ಇಲ್ಲ, ನಿನ್ನಂತ ಮೋಸಗಾರನ ಸಾಯಿಸ್ದ ಬಿಡೋದಿಲ್ಲ. ಅವ್ರ ಮಗಳಿಗೆ ಮೋಸ ಮಾಡಿದ್ದು ಅಲ್ದೆ ಈಗ ನನ್ನ ಮಗಳಿಗೆ ಮೋಸ ಮಾಡಕ್ ನೋಡ್ತಾ ಇದ್ಯಾ? ನಾ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಸಾಯಿಸ್ದೆ ಬಿಡೋದಿಲ್ಲ. ಭುವನ, ನಿನ್ ತಮ್ಮನ ಯೋಗ್ಯತೆ ಗೊತ್ತಾಯ್ತಾ? ಬೇಜಾರು ಮಾಡ್ಕೋಬೇಡ, ನೀನ್ ಭಕ್ತಿಯಿಂದ ಮಾಡಿದ ಪೂಜೆ ಖಂಡಿತ ವ್ಯರ್ಥ ಆಗಿಲ್ಲ, ಅದರಿಂದ ಒಳ್ಳೇದೇ ಆಯ್ತು.
ನೋಡು, ಈಗಿನ ಕಾಲದ ಹುಡುಗರು ಪ್ರೇಮ ವಿವಾಹಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ. ಹಿರಿಯರಾದ ನಾವು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಒಪ್ಪಿಗೆ ಕೊಟ್ರೆ ಎಲ್ರಿಗೂ ಸಂತೋಷ. ನಿಜವಾಗ್ಲೂ ಈಗ ನನ್ ಕಣ್ತೀರಿ ತೋರಿ ಸೀತಾಪತಿ. ಅತ್ತೆ ಅರ್ಥ ಆಯ್ತಪ್ಪ, ತಗೋಪ್ಪ. ಆಗೋದೇ ಇಲ್ಲ, ಅವತ್ತು ಆ ವಿಷಯ ಹೇಳ್ತೀನಿ ಅಂತ ಹೇಳಿದ್ಯಲ್ಲ ನೋಡು, ನನ್ನ ಖಂಡಿತ ಕೋಪ ಬರಲ್ಲ. ಅಣ್ಣ ಅಣ್ಣ ಹೇಳಣ್ಣ 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 ತಂಗಿ, ನೋಡ್ತಾ ಇದೀಯಲ್ಲ, ಹೊಸ ಹೇಳು. ಏನಯ್ಯ ನೀನು, ಒಳ್ಳೆ ಬೆನ್ ಹತ್ತಿ ಬೇತಾಳ ತರ ಹಿಂದೆನೆ ಬಿದ್ದಿದ್ಯಲ್ಲ, ಹೋಗಿ ಹೇಳ್ತೀನಿ ಬಾ. ಹೇಳಣ್ಣ ಹೇಳಣ್ಣ, ನನ್ನನ್ನು ಕೇಳೋದ್ಕಿಂತ ಅವ್ರನ್ನ ಕೇಳು.